ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ತಮ್ಗೆಲ್ಲರಿಗೂ ಕೂಡ ಇವತ್ತಿನ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಗಲು ದರೋಡೆ, ಯಾವ ಹಗಲು ದರೋಡೆ ಇದು? ಕರಾವಳಿಯ ಜನರನ್ನ ಮೂರ್ಖರನ್ನಾಗಿಸುವಂತಹ ಹಗಲು ದರೋಡೆ ಇದೀಗ ಆಗ್ತಾ ಇದೆ. ಕರಾವಳಿ ಭಾಗದ ಜನತೆಯ ಮೇಲೆ ಗೂಬೆಯನ್ನು ಕೂರಿಸಲಾಗ್ತಾ ಇದೆ. ಎತ್ತಿನ ಹೊಳೆ ಯೋಜನೆ ಆಯಿತು, ಎಂಡೋಸಲ್ಫನ್ ಆಯಿತು, ಮತ್ತೊಂದಾಯ್ತು, ಮಗದೊಂದಾಯ್ತು, ಎಲ್ಲ ರೀತಿಯಾಗಿರ್ತಕ್ಕಂಥ ಹೊರೆಗಳು ನಮ್ಮ ಮೇಲೆ ಏಕೆ? ಸೊ ಹಾಗಾದ್ರೆ ನಾವು ಟ್ಯಾಕ್ಸ್ ಕಟ್ಟುವುದಿಲ್ವಾ? ಸರ್ಕಾರಕ್ಕೆ ನಮ್ಮಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುದಾನ ಹೋಗುದಿಲ್ವ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಬಹುಶಃ ಇವತ್ತಿನ ಕಂಬಳದಿಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಕರಾವಳಿಯನ್ನು ಕಡೆಗಣಿಸ್ತಾ ಇರತಕ್ಕಂಥದ್ದಕ್ಕೆ ಮುಖ್ಯ ಕಾರಣವೇನು? ಅದರಲ್ಲಿಯೂ ಮುಖ್ಯವಾಗಿ ಇವತ್ತು ಮರಳಿನ ವಿಚಾರದಲ್ಲಿ ಆಗ್ತಾ ಇರತಕ್ಕಂತಹ ಈ ಒಂದು ಧೋರಣೆಗಳು. ಅಕ್ಕಪಕ್ಕದ ಎಲ್ಲ ಜಿಲ್ಲೆಗಳಲ್ಲಿ ಸಿಗ್ತದೆ, ಕರಾವಳಿ ಭಾಗದಲ್ಲಿ ಮಾತ್ರ ಮರಳು ಸಿಗುವುದಿಲ್ಲ. ಇಲ್ಲಿ ಕಡೆಪಕ್ಷ ಕಲ್ಲು ಕೋರೆಗೂ ಕೂಡ ಅನುಮತಿಯನ್ನು ನೀಡುವುದಿಲ್ಲ. ಬದಲಿಗೆ ಲಾರಿಗಳನ್ನು ಅಡ್ಡ ಹಾಕಿ ಬೇಕಾದಂತೆ ದುಡ್ಡನ್ನು ವಸೂಲಿ ಮಾಡಬಹುದಾಗಿದೆ. ಸೊ ಇನ್ನೂ ಅನೇಕ ಕಾರಣಗಳಿವೆ. ಒಟ್ಟಾರೆ ಆಗಿ ಇವತ್ತು ಕರಾವಳಿ ಭಾಗದಿಂದ ಹಗಲು ದರೋಡೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದರೆ, ನಾವು ಪೇ ಮಾಡಿದ ಟ್ಯಾಕ್ಸಿಗೆ ಸರಿಯಾಗಿರ್ತಕ್ಕಂಥ ಸ್ಪಂದನೆ ನಮಗೆ ಲಭ್ಯವಾಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನು ಹಗಲು ದರೋಡೆ ಅಂತ ಕರಿಬಹುದೇನೋ. ಇಲ್ಲಿ ಇರ್ತಕ್ಕಂಥ ಒಂದು ಹಾಜಿ ಅಬ್ದುಲ್ ಆಸ್ಪತ್ರೆಯನ್ನು ಕೂಡ ಇವರು ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ಕರಾವಳಿಯಲ್ಲಿ ಇರುವಂಥ ಎಲ್ಲ ಸೌಲಭ್ಯಗಳು ಕೂಡ ಇವರಿಗೆ ಬೇಕು, ಆದರೆ ಕರಾವಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಸೌಲಭ್ಯವನ್ನು ಇವರಿಂದ ತರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇದೇ ವಿಚಾರದ ಕುರಿತಾಗಿ ಚರ್ಚೆ ಮಾಡಲಿಕ್ಕೆ ನಮ್ಮೊಂದಿಗೆ ಲಾರಿ ಮತ್ತು ಮರಳು ಹೋರಾಟ ಸಮಿತಿಯ ಮುಖ್ಯಸ್ಥರು ಹಾಗೂ ಕಾರ್ಮಿಕ ಪ್ರಕೋಷ್ಠದ ಸಹ ಸಂಚಾಲಕರಾಗಿರ್ತಕ್ಕಂತಹ ಸಂದೀಪ್ ಕುಮಾರ್ ಎಂಬರು ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಮರಳು ಹೋರಾಟ ಸಮಿತಿಯ ಸಂಚಾಲಕರಾಗಿರ್ತಕ್ಕಂತಹ ರಾಘವೇಂದ್ರ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ತಮ್ಮಲ್ಲಿ, ಸಂದೀಪರಲ್ಲಿ ಹೇಳಿ ಸರ್, ಪ್ರಥಮವಾಗಿ ಯಾವ ರೀಸನ್ಗೆ, ಯಾವ ಕಾರಣಕ್ಕೆ ಈ ರೀತಿಯಾಗಿರ್ತಕ್ಕಂಥ ಮಲತಾಯಿ ಧೋರಣೆ ಅಂತ? ಸೊ ಇವತ್ತು ಉಡುಪಿಯ ಅಕ್ಕಪಕ್ಕದ ಎಲ್ಲಾ ಜಿಲ್ಲೆಗಳಲ್ಲಿ ಕೂಡ ಸಿಗ್ತದೆ, ಇಲ್ಲಿ ಮಾತ್ರ ಲಾರಿಗೆನ್ನ ತಡೆದು 50,000 ಫೈನ್ ಅನ್ನು ಹಾಕಲಾಗ್ತದೆ. ಸೊ ಹಾಗಾದ್ರೆ ಇಲ್ಲಿ ಬಿಲ್ಡಿಂಗ್ ಗಳನ್ನ ಕಟ್ಟುವುದು ಬೇಡವಾ, ಅಥವಾ ಶ್ರೀಮಂತರು ಮಾತ್ರ ಕಟ್ಟಬೇಕಾ, ಯಾವ ಉದ್ದೇಶ ಅಂತ? ಇದರ ಹಿಂದೆ ಒಂದು ರೀತಿಯ ಪ್ರೀ ಪ್ಲಾನ್ ಅಂತ ಹೇಳ್ಬೋದು. ನೋಡಿ, ಫಸ್ಟಿಗೆ ಮರಳು ಹಸಿರು ಪೀಠಕ್ಕೆ ಹೋಗಿ ಒಂದು ಸ್ಟೇ ಮಾಡಿದ್ರು, ಇನ್ನೂ ವೇಕೇಟ್ ಆಗ್ತಾ ಇಲ್ಲ, ಇನ್ನು ಮೀನ ಮೇಷ ಎಣಿಸ್ತಾ ಇದ್ದಾರೆ. ಉದಯ್ ಸುವರ್ಣ ಅವರು ಇಲ್ಲಿಂದ ಹೋಗಿದ್ರು ಹಸಿರು ಪೀಠಕ್ಕೆ. ಮತ್ತೆ ಇನ್ನೊಂದು, ಈಗ ಇತ್ತೀಚಿನ ಬೆಳವಣಿಗೆಯಲ್ಲಿ ಕೆಂಪು ಕಲ್ಲಿಗೆ 50,000, ಪಾದೆ ಕಲ್ಲಿಗೆ 25,000 ವಸೂಲು ಮಾಡ್ತಾ ಇದ್ದಾರೆ. ಇದು ಜಿಲ್ಲಾಡಳಿತದ ಕೇಳಿದ್ರೆ ಅದು ಕಾನೂನು ರೀತಿಯಲ್ಲಿ ನಾವು ಇದು ಮಾಡ್ತಾ ಇದ್ದೇವೆ ಅಂತ. ಇದನ್ನು ಹಾಗಾದ್ರೆ ಕಾನೂನು ಅಂದ್ರೆ ಇದು ಉಡುಪಿ ಜಿಲ್ಲೆಗೆ ಮಾತ್ರ ಕಾನೂನ, ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾಕೆ ಇದು ಅಪ್ಲೈ ಆಗ್ತಾ ಇಲ್ಲ? ಅಲ್ಲಿ ಬಿಂದಾಸ್ ಹೋಗ್ತಾ ಇದೆ, ಎಲ್ಲವೂ ಸರಿಯಾಗಿ ನಡೀತಾ ಇದೆ, ಆದ್ರೆ ಇಲ್ಲಿ ಯಾಕೆ ಈ ಮಲತಾಯಿ ಧೋರಣೆ? ಇಲ್ಲಿ ನಮ್ಮವರು ಯಾಕೆ ಪಾದೂರಲ್ಲಿ ತೈಲ ಸಂಗ್ರಹಕ್ಕೆ ಜಾಗ ಕೊಡ್ಲಿಲ್ವಾ? ಉಡುಪಿ ಜಿಲ್ಲೆಯಲ್ಲಿ ವಿದ್ಯುತ್ ಸ್ಥಾವರಗಳಿಲ್ವಾ? ಇಲ್ಲಿ ವರಾಹಿಯಲ್ಲಿ ಇಡೀ ಏಷ್ಯಾದಲ್ಲಿ ನಂಬರ್ 1 ಅದು ಭೂಗರ್ಭ ವಿದ್ಯುತ್ ಸ್ಥಾವರ, ಇದಕ್ಕೋಸ್ಕರ ಜನ ಒಂದು ಸ್ಯಾಕ್ರಿಫೈಸ್ ಮಾಡ್ಲಿಲ್ವಾ? ಅಲ್ಲಿಂದ ಆಗುವ ಮಾಲಿನ್ಯಗಳನ್ನು ನಾವು ತಡ್ಕೊಳ್ಬೇಕು. ನಾಗಾರ್ಜುನ ಮಾಲಿನ್ಯ ಸಾಕು, ನಾಗಾರ್ಜುನ ಆಗಿರ್ಬೋದು, ಕೈಗಾ ಪ್ರಾಜೆಕ್ಟ್ ಆಗಿರ್ಬೋದು, ಮಾಲಿನ್ಯಗಳನ್ನ ನಾವು ತೆಗೆದುಕೊಂಡು ಕೇವಲ ನಾವು ಮತ್ತೆ ಭಿಕ್ಷಾಟನೆಯನ್ನ ಮಾಡಬೇಕಾಗ್ತದೆ, ಅದಕ್ಕೆ ಭಿಕ್ಷಾ ಯಾತ್ರೆ ಅಂತ ಕರೆಯುವಂಥದ್ದು. ಉಡುಪಿ ಜಿಲ್ಲೆ ಬಹಳ ಸಣ್ಣದಾದ ಒಂದು ಜಿಲ್ಲೆ, ಜನರು ಇಲ್ಲಿ ರ್ಯಾಶ್ ಆಗಿ ಹೋಗುದಿಲ್ಲ, ಆದ್ರೆ ಇಲ್ಲಿನ ಜಿಲ್ಲೆಯ ಜನರ ಪೇಷನ್ಸ್ ಅನ್ನು ಇವರು ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಈಗ ಹೆಜಮಾಡಿಯಲ್ಲಿಯೂ ಕೂಡ ಬಂದರ್ ಆಗ್ತಾ ಇದೆ. ಇದು ಉಡುಪಿ ಜಿಲ್ಲೆ ಮಾತ್ರ ಹೇಳ್ತಾ ಇಲ್ಲ, ಈಗ ಎತ್ತಿನ ಹೊಳೆ ತಕೊಂಡ್ರೆ ಕೋಲಾರದಲ್ಲಿ ದುಪ್ಪಟ್ಟು ನೀರಿರುವಾಗ ಇಲ್ಲಿವರೆಗೆ ಕಬ್ಬಿಣದ ದೊಡ್ಡ ಬೃಹತ್ ಗಾತ್ರದ ಒಂದು ಪೈಪ್ ಲೈನ್ ಮಾಡೋ ಯೋಜನೆ ಯಾಕೆ? ಈ ಕಾಮಗಾರಿಯಲ್ಲಿ ದುಡ್ಡು ಹೊಡಿಬೇಕಂತ ಇವರ ಸ್ಕೆಚ್ ಅಲ್ವಾ? ದೊಡ್ಡ ದೊಡ್ಡ ಸ್ಟೀಲ್ ಬ್ರಿಡ್ಜ್ ಬೇಕು, ದೊಡ್ಡ ಇಲ್ಲಿಂದ ಅಲ್ಲಿವರೆಗೆ ಇದು ಪೈಪ್ ಲೈನ್ ಬೇಕು, ಯಾಕೋಸ್ಕರ? ಇಲ್ಲಿ 23 TMC ಅಲ್ಲ, ಇಲ್ಲಿ ಬರೀ ಒಂದು 9 TMC ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಮತ್ತೆ ಇಲ್ಲಿನ ಜನ ನೀರಿಗಾಗಿ ಪರದಾಡ್ತಾರೆ ಬೇಸಿಗೆ ಕಾಲದಲ್ಲಿ,
ಅದ್ರಲ್ಲೂ ಇಲ್ಲಿನ ನೀರನ್ನು ದೋಚಿಕೊಂಡು ಕೋಲಾರದವರೆಗೆ ತಗೊಂಡು ಹೋಗ್ತಾ, ಅವರು ಬಹುಶಃ ಪೈಪ್ ಲೈನ್ ಚಂಡಿ ಆಗ್ಲಿಕ್ಕೆ ಇಲ್ಲಿವರೆಗೆ ಬಹುಶಃ ಸಾಗ್ಲಿಕ್ಕೆ ಸಾಕಾಗ್ಲಿಕ್ಕಿಲ್ಲ. ಖಂಡಿತ ಭಿಕ್ಷಾ ಯಾತ್ರೆ ಅನ್ನೋದಕ್ಕೆ ಅಂತ ನಮ್ಮ ನೀರನ್ನು ಬೇರೆಯವರಿಗೆ ಕೊಟ್ಟು ನಮ್ಮ ನೀರಿಗೆ ಆಗಿ ನಮ್ಗೆ ನೀರಿಲ್ಲ ಅಂತ ಹೇಳಿ ಭಿಕ್ಷೆಯನ್ನು ಬೇಡುವಂತ ಪರಿಸ್ಥಿತಿ ಬಂದಿದೆ. ಮನೆಗೆ ಸಮುದ್ರ ನೀರು ಕುಡಿಯಿರಿ ಅಂತ ಹೇಳಬಹುದು. ಸಂತಾನ ಇದು ಒಂದ್ ರೀತಿಯಾಗಿರ್ತದೆ, ಸಮಿತಿಯನ್ನು ಕರೆಯಲಾಗ್ತದೆ ಮತ್ತು ಬೆಂಗಳೂರಿಗೆ ಬನ್ನಿ ಅಂತ ಹೇಳಿದ್ರು ಹೋರಾಟಗಾರರಲ್ಲಿ. ಅಲ್ಲಿ ಹೋದಾಗ ಅಲ್ಲಿ ಇನ್ನೊಂದು ರೀತಿಯ ಮಾತಾಡ್ತಾರೆ. ಸೊ ಇತ್ತೀಚೆಗೆ ಆದಂತಹ ಸಮೀಕ್ಷೆಯ ಪ್ರಕಾರ ವಾರ್ತಾ ಪತ್ರಿಕೆಗಳು ಕೂಡ ಇದನ್ನೇ ಪ್ರಕಟಿಸಿದ್ರು. ಇತ್ತೀಚೆಗೆ ಆಗಿರ್ತಕ್ಕಂಥ ಸಮೀಕ್ಷೆಯ ಪ್ರಕಾರ ಎತ್ತಿನ ಹೊಳೆಗಿಂತಲೂ 3 ಪಟ್ಟು ನೀರು ಕೋಲಾರದಲ್ಲಿ ಲಭ್ಯವಾಗ್ತದೆ. ಹೌದು, ಯಾವ ಕಾರಣಕ್ಕಾಗಿ ಎತ್ತಿನ ಹೊಳೆಯನ್ನ ಈ ಒಂದು ತಿರುವನ ಮಾಡಿ ಕೋಲಾರದವರೆಗೆ ನೀರು ಬಿಡ್ತಾರೋ, ನಿಜವಾಗಿ ಕೂಡ ಇದು ಕೇವಲ ಬಹುಶಃ ಒಂದರ್ಥದಲ್ಲಿ ಹೇಳಿದ್ದಾರೆ 4,000 ಕೋಟಿಯ ಪೈಪ್ ಲೈನ್ ಖರೀದಿ ಮಾಡ್ಲಿಕ್ಕೆ ಇದನ್ನು ಮಾಡಿದ್ದಾರೇನೋ ಅಂತ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಕೆರೆಗಳನ್ನು ಹೊಂದಿರುವಂತಹ ಒಂದು ಜಿಲ್ಲೆ ಕೋಲಾರ. ಇಲ್ಲಿನ ಮಳೆ ಪ್ರಮಾಣಗಳನ್ನು ನಮ್ಮ ಭಾರತೀಯ ವಿಜ್ಞಾನ ಇವರು ನಮ್ಮ ವಿಜ್ಞಾನಿಗಳು ಲೆಕ್ಕ ಹಾಕಿ ಹೇಳಿದ್ದಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿಗಿಂತಲೂ ಹೆಚ್ಚಿನ ನೀರು ಇಲ್ಲಿ ದೊರೀತಾ ಇದೆ. ಮಳೆ ನೀರನ್ನೇ ಇವರು ಸಂಗ್ರಹ ಮಾಡಿ ಇದಕ್ಕೆ ಕೆರೆಗಳಿಗೆ ಬಿಟ್ಟರೆ ಸಾಕಾಗುತ್ತೆ ಇವರಿಗಂತ ಅವರು ಹೇಳಿದ ಮೇಲೂ ಇವರು ರಾಜಕೀಯದವರು ಯಾವ ರೀತಿಯಲ್ಲಿ ಅದನ್ನು ತಗೊಳ್ತಾರೆ? ಅವರೇನು ವಿಜ್ಞಾನಿಗಳ? ವಿಜ್ಞಾನಿಗಳದ್ದು ಒಂದು ಸರ್ಟಿಫಿಕೇಟ್ ಇವರಿಗೆ ಸಾಕಾಗುದಿಲ್ವಾ? ರಾಘವೇಂದ್ರ ಅವರಲ್ಲಿ ಇದುವರೆಗೆ ಮರಳಿನ ಧೋರಣೆ ಆಯ್ತು. ಮರಳು ಸಿಗುದಿಲ್ಲ, ಎಲ್ಲಿ ನೋಡಿದ್ರು ಮರಳು ಸಿಗುದಿಲ್ಲ. ಇವತ್ತು ಕಾರ್ಮಿಕ ವರ್ಗ ಆಗಿರ್ಬೋದು ಅಥವಾ ಮೇಸ್ತ್ರಿ ವರ್ಗ ಆಗಿರ್ಬೋದು, ಮರಳು ಸಿಗದೆ 6 ತಿಂಗಳ ಕಾಲ ಮನೆಯಲ್ಲೇ ಕೂತ್ಕೊಂಡಿದ್ರು. ಸೊ ಸ್ಪಂದನ ವಾಹಿನಿ ಅಭಿಯಾನವನ್ನ ಮಾಡಿದ್ರು, ತಾವು ಕೂಡ ಭಾಗವಹಿಸಿದ್ರು. ಬಟ್ ಇದೀಗ ಇನ್ನೊಂದು ಮಾತು ಶುರುವಾಗಿದೆ. ಕಲ್ಲು ಕೋರಿಗೆ ಪರ್ಮಿಷನ್ ಇಲ್ಲ, ಅವರಲ್ಲಿ ಫೈನ್ ಅನ್ನು ಕಟ್ಕೊಳ್ಳೋದು. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಈಗ ಇನ್ನೊಮ್ಮೆ ನಾವು ರಸ್ತೆಗೆ ಪಬ್ಲಿಕ್ ಸಹಾಯದಿಂದ ಮತ್ತೆ ನಮ್ಮ ಉಡುಪಿ ಜಿಲ್ಲೆ ಜನತೆಯ ಸಹಾಯದಿಂದ ನಿಮ್ಮ ಒಂದು ಮಾಧ್ಯಮದವರ ಸಹಾಯದಿಂದ ನಾವು ಇನ್ನೊಮ್ಮೆ ಉಗ್ರವಾದ ಪ್ರತಿಭಟನೆಗೆ ಇಳಿತಾ ಇದ್ದೇವೆ. ಅಲ್ಲಿ ಏನು ಬೇಕಾದರೂ ಆಗ್ಬೋದು, ನಮಗೇನಾದರೂ ಸಹ ನಮಗೆ ತೊಂದರೆ ಇಲ್ಲ. ಯಾಕಂದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ, ಇವರಿಗೆ ಜಿಲ್ಲಾಡಳಿತ ಮತ್ತು ನಮ್ಮ ರಾಜಕಾರಣಿಗಳು ನಮ್ಮನ್ನು ಆಳ್ತಾ ಇರೋರಿಗೆ ನಾಚಿಕೆ ಆಗಬೇಕು, ಮಾನ ಮರ್ಯಾದೆ ಇಲ್ಲ ಇವರಿಗೆ. 8 ತಿಂಗಳಾಯಿತು ಸರಿ, 8 ತಿಂಗಳಾಯಿತು ಹೊಯ್ಗೆ. ಉದಯ್ ಸುವರ್ಣ ಒಬ್ಬರು ಪ್ರೈವೇಟ್ ಮೆಂಬರ್ ಹೋಗಿ ಹಸಿರು ಪೀಠಕ್ಕೆ ಹಾಕಿದ ಕೇಸನ್ನು ಇಡೀ ಜಿಲ್ಲಾಡಳಿತ ಇಡೀ ಉಸ್ತುವಾರಿ ಸಚಿವರ ಹತ್ರ ಅದನ್ನು ವೆಕೆಟ್ ಮಾಡಿಸ್ಲಿಕ್ಕೆ ಆಗಲಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ಇವರಿಗೆ. ಯಾಕೆ ಇರ್ಬೇಕು ಇವರು? ಏನು ಸನ್ಮಾನ ಮಾಡಿಸ್ಕೊಳ್ಳಿಕ್ಕೆ ಕೋರ್ಟ್ ಮೆಟ್ಟಿಲು ಏರಿದ್ರು ಕೂಡ ಹಾಜಿ ಅಬ್ದುಲ್ಲಾ ಅವರ ಆಸ್ಪತ್ರೆ ಇದೀಗ ಖಾಸಗೀಕರಣ ಆಗ್ತಾ ಇದೆ. ಕೋರ್ಟ್ ಅನ್ನ ಎದುರು ಹಾಕೊಂಡು ಇವರಿಗೆ ಆಗಿದ್ರೆ ಇಲ್ಲಿ ಪರ್ಮಿಷನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯವಿಲ್ವಾ? ಮರಳು ತರ್ಲಿಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಸಾಧ್ಯವಿಲ್ವಾ? ಯಾಕೆ ಕೊಡ್ಲಿಕ್ಕಿಲ್ಲ? ಬೇಡ, ಅದು ಕೇಸ್ ಆದದ್ದು ಕೂಡ ಯಾವುದೋ ಒಂದು ಎರಡು ಭಾಗಕ್ಕೆ ಮಾತ್ರ. ಇಡೀ ಉಡುಪಿ ಜಿಲ್ಲೆಯನ್ನ ಬಂದ್ ಮಾಡಿದ್ರೆ ಇದ್ರ ಹಿಂದಿನ ಹುನ್ನಾರ ಏನು? ಇವರದ್ದು ಇದ್ರ ಹಿಂದೆ ಏನು ನಾಟಕ ಆಡ್ತಾ ಇದ್ದಾರೆ ಇವರು? ಇವರು ಬರೀ ಬರುವಾಗ ನಿಜವಾಗಿಯೂ ಪ್ರಮೋದ್ ಅವರು ನಮ್ಮ ಜಿಲ್ಲೆಗೆ ಸಚಿವರಾಗಿ ಬರುವಾಗ ನಾವೆಲ್ಲ ತುಂಬ ಒಂದು ಕನಸನ್ನು ಹೊತ್ತಿದ್ವಿ. ನಮ್ಮ ಜಿಲ್ಲೆಯವರೇ ನಮಗೆ ತುಂಬ ಒಂದು ಒಳ್ಳೆಯ ರೀತಿಯಲ್ಲಿ ನ್ಯಾಯಯುತವಾಗಿ ನಮಗೊಂದು ಏನೋ ಒಂದು ಉಪಕಾರ ಆಗ್ಬೋದು ಅಂತ ಎಲ್ಲರ ಮನಸ್ಸಲ್ಲೂ ಇತ್ತು. ಆದರೆ ಇವರು ಬಂದವರು ಯಾವ ನೋಡಿದ್ರು ಸನ್ಮಾನ ಬಿಟ್ಟರೆ ಬೇರೆ ಉಡುಪಿ ಜಿಲ್ಲೆ ಜನತೆಗೆ ಏನು ಮಾಡಿದ್ದಾರೆ? ಏನು ಮಾಡಿದ್ದಾರೆ ಸರ್? ಈಗ ಪಾದೆಕಲ್ಲು ಹೊಯ್ಯ ಮರಳಿದಾಯ್ತಲ್ಲ ಸರ್, ಮರಳಿದ ಅವತ್ತಿಂದ ಇವತ್ತಿನ ತನಕ ನೋಡ್ತಾ ಇದ್ದೇವೆ ನಾವು. ಶಿಲೆಕಲ್ಲು ಕೆಂಪು ಕಲ್ಲು ಇದಕ್ಕೆ ಲಾರಿಗೆ 50,000, ಟೆಂಪಕ್ಕೆ 25,000 ಹಾಕ್ತಾ ಇದ್ದಾರೆ. ಮೊನ್ನೆ ಒಬ್ರು ನಾವು ಕಟ್ಟಿ ಬಂತು, ನಾನು ಕೂಡ ಹೋಗಿದ್ದೆ, ಬರ್ಮಪ್ಪ ಅಂತ ಹೇಳಿ ಲಾರಿಗೆ 50,000 ದಂಡ ಹಾಕಿದ್ದಾರೆ ಸರ್. ಅವ್ರ ಗಾಡಿ 60,000 ಸೇಲ್ ಆಗಿದೆ, ಲಾರಿ ವ್ಯಾಲ್ಯೂ ಇಲ್ಲ, ಕಮ್ಮಿ ಮಾಡಲು ಲಾರಿ 60,000 ಸೇಲ್ ಆಗಿದೆ, ಒಂದು ವಾರ ಬಿಟ್ಟು ಗಾಡಿ ಕೊಂಡೋಗ್ತೇನೆ ಅಂತ ಹೇಳಿದ್ದಾರೆ ಪಾರ್ಟಿ. ಇವರು 50,000 ದಂಡ ಕಟ್ಟಿದ್ರು, ಕಣ್ಣಲ್ಲಿ ನೀರು ಹಾಕಿದ ಸರ್, ಅವರು ಕಣ್ಣಲ್ಲಿ ನೀರ್ ಹಾಕಿದ್ರು. ಇದು ಬೇರೆ ಈ ಒಂದು 100-200 ಲಾರಿ ಇರುವವರಿಗೆ ಅಥವಾ 30-40 ಲಾರಿ ಇರುವವರನ್ನ ಯಾರು ಕೂಡ ಮಾತಾಡಿಸ್ಲಿಕ್ಕೆ, ಒಂದು ಲಾರಿ ಇಟ್ಟುಕೊಂಡು ಸಾಲ ಮೂಲ ಮಾಡಿ ತನ್ನ ಜೀವನವನ್ನ ಸಾಗಿಸುವ ಅವನಿಗೆ ಫೈನ್ ಹಾಕ್ಲಾಗ್ತದೆ. ನಾನು ಬಹಿರಂಗವಾಗಿ ಸವಾಲಾಗ್ತೇನೆ. ಮಾಹಿತಿ ಹಕ್ಕಿನಡಿಯಲ್ಲಿ ತೆಗೆದ್ರೆ ಈ ಒಂದು 6 ತಿಂಗಳು 1 ವರ್ಷದಿಂದ ಯಾವ್ಯಾವ ಗಾಡಿಗೆ ಯಾವ್ಯಾವ ವರ್ಗದವರಿಗೆ ಫೈನ್ ಹಾಕಿದ್ದಾರೆ, ಎಂತೆಂತವರಿಗೆ ಫೈನ್ ಹಾಕಿದ್ದಾರೆ, ಎಷ್ಟು ಲಾರಿ ಇದ್ದವರಿಗೆ ಫೈನ್ ಹಾಕಿದ್ದಾರೆ ನೋಡಿ, ಎಷ್ಟು ಲಾರಿ ಇದ್ದವರಿಗೆ ಫೈನ್ ಹಾಕಿದ ಅಂತ ನೋಡಿ. ಮೊದಲು ಇವರು 45 ಫೈಲ್ ಅನ್ನು ಹಾಗೆ ಇಟ್ಕೊಂಡು ಕೂತಿದಾರಲ್ಲ, ಗಣಿಯ ಒಂದು ಲೈಸೆನ್ಸ್ ರಿನಿವಲ್ ಮಾಡ್ಲಿಕ್ಕೆ ಬಿಡದೆ ಅವ್ರು ರಿನಿವಲ್ ಮಾಡಿ ಅವ್ರಿಗೆ ಇವರಿಗೆ ಟ್ರಿಪ್ ಶೀಟ್ ಕೊಟ್ಟಿದ್ರೆ ಈ ಸಮಸ್ಯೆ ಯಾಕೆ ಬರ್ತಿತ್ತು? ಅದೇ
ಅವರು ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಟ್ರಿಪ್ ಶೀಟ್ ಇಟ್ಕೊಂಡು ಹೋಗ್ತಾ ಮೊನ್ನೆ ಒಬ್ರು ಮಾತಾಡ್ತಾ ತಿಳಿಸಿದ್ರು ಸರ್ ನಮ್ಮ ಒಂದೇ ಲಾರಿಗೆ 1.5 ಲಕ್ಷ ಫೈನ್ ಅನ್ನ ಕಟ್ಟಿದ್ದಾರೆ. ಲಾರಿಗೆ 1.5 ಲಕ್ಷ ಫೈನ್ ಅನ್ನ ಕಟ್ಟಲಿಕ್ಕೆ ಆಗ್ತದೆ. ಈ 30-40 ಲಾರಿ ಇರುವವರಿಗೆ ಯಾಕೆ ಫೈನ್ ಗಳನ್ನು ಕಟ್ಟಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಸರ್? ಅದು ಬೇರೆ ಇರ್ತದೆ, ಅದು ಅದೆಲ್ಲ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಇರ್ತದೆ. ಈಗ ಯಾಕೆ ಪರ್ಮಿಟ್, ನಿಮ್ಮ ಸಂದೀಪ್ ಅವರ ಮಾತಿಗೆ ನಾನು ಪರ್ಮಿಟ್ ಯಾಕೆ ಕೊಡುದಿಲ್ಲ ಅಂದ್ರೆ, ಪರ್ಮಿಟ್ ಕೊಟ್ರೆ ಲೀಗಲ್ ಆಗ್ತದೆ. ಲೀಗಲ್ ಆಗ್ತದೆ ಸರ್, ಲೀಗಲ್ ಆದವಾಗ ಹಣ ವಸೂಲಿ ಆಗುದಿಲ್ಲ, ಕಿಸೆ ತುಂಬುದಿಲ್ಲ, ಜೇಬು ತುಂಬುದಿಲ್ಲ. ಈಗ ನೋಡಿ 50-25 ಸಾವಿರ ವಸೂಲಿ ಮಾಡ್ತಾ ಇದ್ದಾರೆ ಅಂದ್ರೆ, ಇಷ್ಟು ದಿವಸ ಇಲ್ಲದೆ ಇರೋ ಕಾನೂನು ಈಗ ಬಂದಿದೆ ಅಂತ ಆದ್ರೆ, ಈ ವಿಷಯ ಇಷ್ಟೇ, ಇನ್ನು 1-1.5 ವರ್ಷದಲ್ಲಿ ಎಲೆಕ್ಷನ್ ಬರ್ತಾ ಉಂಟು, ಸರ್ಕಾರದ ಖಜಾನೆ ಲೂಟಿ ಹೊಡೆದು ಎಲ್ಲ ಮುಂಡ ಮುಚ್ಚ ಆಗಿದೆ. ನಾನು ಓಪನ್ ಆಗಿ ಹೇಳ್ತೇನೆ, ಅದನ್ನ ತುಂಬಿಸ್ಲಿಕ್ಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಇವರು, ಅದನ್ನ ತುಂಬಿಸ್ಲಿಕ್ಕೆ, ಖಜಾನೆ ತುಂಬಿಸ್ಲಿಕ್ಕೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಹಾಗಾದ್ರೆ ಡಿ ಸಿ ಆಫೀಸ್ ಅಷ್ಟು ದೊಡ್ಡ ಬಿಲ್ಡಿಂಗ್ ಡಿ ಸಿ ಆಫೀಸ್ ಆಯ್ತಲ್ಲ ಸರ್, ತೋರಿಸ್ಲಿ ನನಗೆ, ಕೆಂಪುಕಲ್ಲಿದ್ದು ಪಾದೆಗಲ್ಲಿದ್ದು ಹೋಗಿದ್ದು ಸ್ಯಾಂಡಿದ್ದು ಬಿಲ್ ಕೊಡ್ಲಿ, ಪರ್ಮಿಟ್ ಪರ್ಮಿಟ್ ಅಲ್ಲಿ ತಂದು ಹಾಕ್ಸಿದ್ದಾರೆ ಅವರು. ಆರ್ ಟಿ ಐ ಇಲ್ಲಿ ಯಾವುದೇ ಹಕ್ಕುಗಳನ್ನ ಹಾಕಬಹುದು, ಯಾವುದೇ ಮಾಹಿತಿ ಪರ್ಮಿಟ್ ಅಲ್ಲಿ ತಂದಾಗ ಸರ್ ಇದೆ. ಮತ್ತೆ ಒಂದ್ ನಿಮಿಷ, ನಾವು ಮೊನ್ನೆ ನಮ್ಮ ಸ್ನೇಹಿತರದೊಂದು ಗಾಡಿ ಟೆಂಪೋ ಅವರದ್ದು 25,000 ರೂಪಾಯಿ ದಂಡವನ್ನು ಹಾಕಿದ್ದಾರೆ ಸರ್ ಅವರು. ಸರ್ ಡಿ ಸಿ ಅವರಲ್ಲಿ ಒಂದು ಮನವಿ ಮಾಡುವ ಅಂತ ಹೋಗಿ ನಾವು 3 ಜನ ನಿಂತವಾಗ ನನ್ನ ಸ್ನೇಹಿತರೊಬ್ರು ಕೇಳಿದ್ರು, ಸರ್ ಹೀಗೆ ಆಗಿದೆ, ಕೂತ್ಕೊಳ್ಳಿ ಅಂತಲೂ ಹೇಳಲಿಲ್ಲ, ತೊಂದರೆ ಇಲ್ಲ, ಅವರು ದೊಡ್ಡ ಜನ, ಆದರೆ ಹೀಗೆ ಆಗಿದೆ ಸರ್. ಹೀಗೆ ಆದರೆ ಇಲ್ಲಿ ಯಾಕೆ ಬಂದ್ರಿ ಮಾರೆ, ಗಣಿ ಇಲಾಖೆಗೆ ಹೋಗಿ. ಇಲ್ಲ ಸರ್, ಗಣಿ ಇಲಾಖೆಯಲ್ಲಿ ನೀವು ಹೇಳಿದ್ದು ಅಂತ ಹೇಳಿದ್ದಾರೆ ಸರ್. ನೀವು ಲಾರಿಯವರು, ಹೊಯ್ಗೆ ಧಕ್ಕೆಯವರು, ಪಾದೆಯವರು ಎಲ್ಲ ಕಳ್ಳರು, ಕಳ್ಳರು ಇಲ್ಲಿ ನನ್ನ ಆಫೀಸ್ನೊಳಗೆ ಬರ್ಕೂಡ್ದು, ಹೋಗಿ ಆಚೆ ಅಂತ ಹೀಗೆ ಹೇಳಿದರು. ಇಷ್ಟು ಅವಮಾನಕಾರಿಯಾಗಿ ಹೇಳಿದರು ಮೊನ್ನೆ. ಅದಾದ ನಂತರ 2ನೇ ಬಾರಿ ನಾವು ಇವರೆಲ್ಲ ಹೋಗಿ ಸರ್ವ ಸಂಘಟನೆ ಮತ್ತು ಹಲವಾರು ಸಂಘಟನೆ ಎಲ್ಲ ಒಗ್ಗೂಡಿ ಹೋದ್ವಿ, ಪುನಃ ಒಮ್ಮೆ ಮನವಿ ಕೊಡುವ ಅಂತೇಳಿ ಮನವಿ ಕೊಡುವ ಹೋಗುವಾಗ. ಭಾರತದ ಇವತ್ತು ಗಣರಾಜ್ಯೋತ್ಸವ, ಇದನ್ನ ಯಾಕೆ ನಿರ್ಮಾಣ ಮಾಡಿದ್ರು ಅಂತ ಹೇಳಿದ್ರೆ, ಓರ್ವ ಕಳ್ಳ ಬಂದು ಮಾತಾಡಿದ್ರು ಕೂಡ, ಸ್ವತಃ ಓರ್ವ ದರೋಡೆಕವರ ಬಂದು ನ್ಯಾಯವನ್ನ ಕೇಳಿ ಬಂದ್ರು ಕೂಡ, ಇಲ್ಲಿನ ನ್ಯಾಯಾಲಯ ಆಗಿರ್ಬೋದು, ಇಲ್ಲಿನ ಅಧಿಕಾರಿಗಳು ಆಗಿರ್ಬೋದು, ನ್ಯಾಯವನ್ನ ದೊರಕಿಸಿಕೊಡ್ಲೇಬೇಕು. ನಾನು ಸಂದೀಪ್ರಲ್ಲಿ, ಸೊ ಒಟ್ಟಾರೆ ಆಗಿ ಇದೀಗ ಕರಾವಳಿ ಅಂತ ಹೇಳಿದ್ರೆ ಇದೇನೋ ಒಂದ್ ರೀತಿ, ಇದು ಬಹುಶಃ ಕರ್ನಾಟಕಕ್ಕೆ ಸೀಮಿತವಾದ ಅಲ್ವಾ ಅನ್ನುವಂತ ಭಾವನೆ ನಮ್ಮಲ್ಲಿ ಬರ್ತಾ ಇದೆ. ಕರಾವಳಿ ಅಂದ್ರೆ ಇವರಿಗೆ ನೋಡಿ, ಈಗ ಸೀಬರ್ಡ್ 26 ಕಿಲೋಮೀಟರ್ ಕರಾವಳಿಯಲ್ಲಿದೆ ಸೀಬರ್ಡ್. ಅಂತ ತ್ಯಾಗಿಗಳು ನಮ್ಮವರು ಜಾಗ ಬಿಟ್ಟು ಕೊಟ್ಟವರು. ಸೀಬರ್ಡ್ ಏರಿಯಾದಲ್ಲಿ ಎಷ್ಟು ಮನೆಗಳು ವೇಕೇಟ್ ಮಾಡ್ಕೊಂಡು ಅವರು ದೇಶದ ಒಂದು ಇದಕ್ಕೋಸ್ಕರ ನಮ್ಮ ನೇವಿಯವರು ಹೋಗ್ತಾ ಇದ್ದಾರೆ. ಅವರು ನೆಲೆ ಕಳ್ಕೊಂಡಿದ್ರು, ಅವರು ಖುಷಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ದೇಶ ಸೇವೆಗೋಸ್ಕರ ನಾವು ಬಿಟ್ಟಿದ್ದೇವೆ. ಸೇಫ್ ಕರಾವಳಿ, ನಮ್ದು ಕರ್ನಾಟಕ ಕರಾವಳಿ ತುಂಬಾ ಸೇಫ್ ಆದ ಕರಾವಳಿ. ಇಲ್ಲಿ ಸುನಾಮಿ ಬರ್ತಾ ಇಲ್ಲ, ಇಲ್ಲಿ ಸುಂಟರಗಾಳಿ ಬರ್ತಾ ಇಲ್ಲ, ಮತ್ತು ಪಾಕಿಸ್ತಾನದಿಂದ ತುಂಬಾ ದೂರವಾಗಿದೆ ಅನ್ನುವಂತ ಒಂದೇ ಒಂದು ವಿಷಯಕ್ಕೋಸ್ಕರ ನಾವು ಇವತ್ತಿಗೆ ಸೀಬರ್ಡ್ ಅನ್ನು ನಾವಿಲ್ಲಿ ಕಾಣಬಹುದು. ಅದರದೊಂದಿಗೆ ಕೈಗಾ ಅಣು ವಿದ್ಯುತ್ ಸ್ಥಾವರ ಅಂತೇಳಿ ಏನಿದೆ, ಆ ಅಣು ವಿದ್ಯುತ್ ಸ್ಥಾವರದ ಒಂದು ವಿದ್ಯುತ್ ಕೂಡ ನಮ್ಮ ಕರ್ನಾಟಕಕ್ಕೆ ನಿಜವಾಗಿ 10% ಕೂಡ ಬರ್ತಾ ಇಲ್ಲ, ಎಲ್ಲ ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದೆ. ಅಣು ವಿದ್ಯುತ್ ಸ್ಥಾವರ ಆಗಲಿಕ್ಕೆ, ಅಲ್ಲಿನ ಅರಣ್ಯ ನಾಶ ಆಗಲಿಕ್ಕೆ, ನಾವು ಕರ್ನಾಟಕದವರು, ಕರ್ನಾಟಕದ ಕರಾವಳಿಯವರು ನಾವು ಅನುಭವಿಸ್ಬೇಕು. ಆದ್ರೆ ವಿದ್ಯುತ್ ಅನುಭವಿಸೋರು ಯೋಜನೆಯಲ್ಲಿ ಸಹ ಮರಗಳನ್ನ ಹಸಿರು ಪೀಠ ಯೋಜನೆಯಲ್ಲಿ ಸರ್ ಒಂದು ಇದೇ ಬೇರೆ, ಇವರಿಗೆ ನೀಡಿದಂತ ಅಧಿಕಾರವೇ ಬೇರೆ, ಇವರು ಕಡಿದಂತಹ ಮರಗಳ 30 ಮರಗಳ ಬದಲಿಗೆ 3,000 ಮರಕ್ಕಿಂತಲೂ ಜಾಸ್ತಿ ಕಡ್ತಿದ್ದಾರೆ. ಅದಕ್ಕೇನೆ ಹಸಿರು ಪೀಠ ಅಪ್ಲೈ ಆಗ್ತಾ ಇಲ್ವಾ? ಈಗ ನಾಗಾರ್ಜುನದ ಹಾಗೂ ಇತರ ಎಷ್ಟು ಫ್ಯಾಕ್ಟ್ರಿಗಳ ನೀರು ಸಮುದ್ರಕ್ಕೆ ಹೋಗ್ತಾ ಇದೆ, ಅದಕ್ಕೆ ಹಸಿರು ಪೀಠ ಅಪ್ಲೈ ಆಗುದಿಲ್ಲ. ಇವರು ನೀರಿಗೆ ಮುಳುಗಿ ಹೊಯ್ಗೆ ತೆಗೆಯುವುದು ಒಂದು ಹಸಿರು ಪೀಠಕ್ಕೆ ಹೋಗ್ಬೋದು, ಅದು ತಿಂಗಳಾನ್ಗಟ್ಲೆ ಇರ್ಬೋದು, ಅಲ್ಲಿ ಕೊಳಿಬಹುದು ಕೇಸ್ ಫೈಲ್. ಇನ್ನೊಂದು ವಿಷಯ, ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಇಷ್ಟೆಲ್ಲ ಹೇಳಿದ್ಮೇಲೆ ನಾವು ಇಷ್ಟೆಲ್ಲ ತ್ಯಾಗ ಮಾಡಿದವರಿಗೆ ಇವರು ಏನು ಕೊಟ್ರು ನಮ್ಮ ಕರಾವಳಿಗೆ? ಈಗ ಇದನ್ನೇ ಇವರು ಮುಂದುವರಿಸಿದಲ್ಲಿ ಭಾಗ್ಯವನ್ನ ಕೊಟ್ಟಿದ್ದಾರೆ. ಏನು ಕೊಡ್ಲಿಲ್ಲ ಅಂತ ಹೇಳ್ಬೇಡಿ, ಖಾಸಗಿ ಭಾಗ್ಯವನ್ನ ಕೊಟ್ಟಿದ್ದಾರೆ. ಇಲ್ಲಿದ್ದಂತಹ ನೇತ್ರಾವತಿ ನದಿಯನ್ನ ಬೇರೆ ಕಡೆ ರೂಟ್ ಚೇಂಜ್ ಮಾಡಿದ್ದಾರೆ, ಬರೀ ಎಸ್ಎಲ್ಸಿ ಎಂಡೋ ಸೆಲ್ಫನ್. ಈಗ ಅಳಿಯೆಲ್ಲ ಮಗಳ ಗಂಡ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಎಂಡೋ ಸೆಲ್ಫನ್ ಅನ್ನು ತೆಗೆದುಹಾಕಿ ಅದರ ಬದಲಿಗೆ ಇನ್ನೂ ಒಂದೆರಡು ಎಂಡೋ ಸೆಲ್ಫನ್ನ ಅಪ್ಪನಂತ ಒಂದು ರಾಸಾಯನಿಕ ವಸ್ತುವನ್ನು ಹರಿಬಿಡ್ತಾ ಇದ್ದಾರೆ ಗೊಬ್ಬರದ ಮೂಲಕ. ಸುಹಾನಂ ಅನ್ನುವಂತಹ ಒಂದು 3ನೇ ತರಗತಿಯ ವಿದ್ಯಾರ್ಥಿ, ಇತ್ತೀಚೆಗೆ ನಮ್ಮ ಎಸ್ ವಿ ಎಸ್ ಶಾಲೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕಲಿತಾ ಇದ್ದವನು, ಕ್ಯಾನ್ಸರ್ ಪೀಡಿತನಾಗಿ ತೀರ್ಕೊಂಡ.
ಅಂಥದೇ ಒಂದು ಸಿಚುವೇಶನ್ ಮೂರ್ನಾಲ್ಕು ಜನ ಸ್ಟೂಡೆಂಟ್ಸ್ ಇತ್ತೀಚೆಗೆ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಳ್ತಾ ಇದ್ದಾರಂದರೆ ಅದಕ್ಕೆ ಇಂತಹ ರಾಸಾಯನಿಕ ವಸ್ತುವನ್ನು ಯೂಸ್ ಮಾಡಿದಂಥ ತರಕಾರಿ ಹಾಗೂ ಇತರ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡುವುದೇ ಕಾರಣ. ಮತ್ತು ನಮ್ಮ ಈ ಕರಾವಳಿ ಜಿಲ್ಲೆಯ ಈ ನಾಗಾರ್ಜುನದಂತಹ ಒಂದು ಪರಿಸರ ಮಾಲಿನ್ಯದಂತಹ ಮತ್ತು ಇತರ ಇದು ಅಲ್ಲಿಯ ಮೀನು ನೋಡಿ, ನಾಗಾರ್ಜುನದ ಸುತ್ತಮುತ್ತ ಇರುವಂತಹ ಮೀನನ್ನು ತಿಂದ್ರೆ ಅದು ಕೂಡ ಸೈಡ್ ಎಫೆಕ್ಟ್ ಆಗುದಿಲ್ಲ ಅಂತೇಳಿ ಯಾವುದಿಲ್ಲ. ಮತ್ತು ಮೀನು ಬಿಡಿ, ನಮ್ಮವರು ಮೀನುಗಾರಿಕೆ ಮಾಡ್ತಾ ಇದ್ದಾರಲ್ಲ ಪಾಪ, ಅವರ ಪಾಡಂತೂ ಕೇಳಲೇಬೇಡಿ. ಇಲ್ಲಿ ಯಾವುದೇ ಮೀನು ಸಿಗುದಿಲ್ಲ, ಗೋವಾ ಕೇರಳ ಮಹಾರಾಷ್ಟ್ರ ಅತಂತ್ರ ಪರಿಸ್ಥಿತಿ. ಯಾವ ಮೀನುಗಾರ ಮೀನು ಹಿಡುವಾಗಿಲ್ಲ, ಮರಳು ತೆಗೆಯೋರು ಮರಳು ತೆಗೆಯುವಾಗಿಲ್ಲ. ಈಗ ನೋಡಿ, ದೊಡ್ಡ ದೊಡ್ಡ ಮನುಷ್ಯರಿಗೆ ನಾಲ್ಕು JCB ಇರಬೇಕು, ನಾಲ್ಕು ಎರಡು JCB, ನಾಲ್ಕು ಟಿಪ್ಪರು, 12 ಎಕರೆ ಜಾಗ ಇರೋರಿಗೆ ಇಲ್ಲಿ ನಾನ್ CRZ ಅಲ್ಲಿ ಮರಳುಗಾರಿಕೆಗೆ ಪರ್ಮಿಷನ್ ಸಿಗ್ತದೆ. ಪಾಪದವನು ಒಂದು ದೋಣಿ ಇಟ್ಕೊಂಡು ಹೊಯ್ಗೆ ನಾವು ಸಾಂಪ್ರದಾಯಿಕ ರೀತಿಯಲ್ಲಿ ನಾವು ತೆಗಿತೇವೆ ಅನ್ನೋರಿಗಿಲ್ಲ, JCBಯಲ್ಲಿ ಬಗೆಯನ್ನು JCBಯಲ್ಲಿ ಬರಡು ಮಾಡಬಹುದು, ಎಷ್ಟು ಮಾಡ್ಬೇಕಾದ್ರು ತೆಗಿಬಹುದು, ಪರ್ಮಿಷನ್ ಸಿಗ್ತದೆ. ಬಟ್ ಬಕೆಟ್ ಅಲ್ಲಿ ತೆಗೆಯುವಂತ ಒಂದು ಮುಳುಗಿ ತೆಗೆಯುವಂತ. ನಾವು ಬೆಂಗಳೂರಿಗೆ ಹೋದಾಗ ಅಲ್ಲಿ ಗಣಿಗಾರಿಕೆ ಇಲಾಖೆಯ ಒಬ್ರು ಮಿನಿಸ್ಟರ್ PA ಅವರು ಹೇಳುದು, ಅದು ಹ್ಯೂಮನ್ ರೈಟ್ ವಯೋಲೇಷನ್ ಆಗುದಿಲ್ವಾ, ಕೆಳಗಡೆ ಮುಳುಗಿ ಅವರು ಇದು ತೆಗಿತಾರೆ. ಹಾಗಾದ್ರೆ ನಾವು ಒಂದು ಕೂಡಲೇ ಕ್ವಶನ್ ಕೇಳಿದ್ವು, ಊಟ ಮಾಡುದು ಕೂಡ ಹ್ಯೂಮನ್ ರೈಟ್ ವಯೋಲೇಷನ್ ಆಗ್ತದೆ, ಎಲ್ಲಾದ್ರೂ ಗಂಟಲಲ್ಲಿ ಸಿಕ್ಕಿ ಸತ್ರೆ ಹಾಗಂತ ಊಟ ಬಿಡ್ಲಿಕ್ಕೆ ಆಗುತ್ತಾ ಅಂತೇಳಿ ಕೇಳಿದ್ವು. ಈ ಇದೆಲ್ಲ ಅವ್ರು ಥಿಂಕ್ ಮಾಡೋ ಒಂದು ಒಂದು ಸ್ಟೈಲ್. ಮತ್ತೆ ಇನ್ನೊಂದು, ಇನ್ನೊಬ್ರು ಮಿನಿಸ್ಟರ್ ಹತ್ರ ಕರ್ಕೊಂಡು ಹೋದ್ರು, ಲಾ ಮಿನಿಸ್ಟರ್ ನಮ್ಮ ಇವರು ಜಯಚಂದ್ರ ಅವರು, ಅವ್ರು ಹೇಳಿದ್ರು ನೀವೇ ಒಂದು ಸೇರ್ಕೊಂಡು ಒಂದು ಕಾನೂನು ಮಾಡ್ಕೊಂಡು ಕರಾವಳಿಗೆ ಒಂದು ಸಪರೇಟ್ ಆದ ಒಂದು ಕಾನೂನು ಒಂದು ಕರಡು ಮಾಡ್ಕೊಂಡು ಬನ್ನಿ, ನಾವು ನಾವೇ ಕಾನೂನು ಮಾಡ್ಬೋದು. ಹಾಗಾದ್ರೆ ಕರ್ನಾಟಕ ಸೇರ್ಲಿಲ್ವಾ ಕರಾವಳಿ ಬೇರೆ ರಾಜ್ಯವಾ ಅನ್ನುವಂತ ಪ್ರಶ್ನೆಯನ್ನ ಮಾಡ್ಬೇಕಾಗ್ತದೆ. ಕರಾವಳಿ ಕರ್ನಾಟಕಕ್ಕೆ ಸೇರಿದಂತವ್ರು, ಭಾರತದ ಒಂದು ಭಾಗ, ಕರ್ನಾಟಕದ ಒಂದು ಭಾಗ್ಯ. ಅದು ಅವರದ್ದು ಒಂದು ಹೇಳುವಂತ ವಿಷಯವೇ ಅವರದ್ದು ಒಂದು ಬಾಲಿಶ ರೀತಿ. ಯಾಕಂತ ಹೇಳಿದ್ರೆ ನೋಡಿ, 15 ದಿನದಲ್ಲಿ ಮಾಡಿಕೊಟ್ಟೆ ಹೇಳ್ತಾ ಇದ್ರು, ಈಗ 4 ತಿಂಗಳಾಗ್ಲಿಲ್ವಾ, ಯಾವುದೇ ಒಂದು ಪ್ರೋಗ್ರೆಸ್ ಇಲ್ಲ. ಏನ್ ಕಾನೂನು ಮಾಡಿದ್ರು ನಾವು? ಅದಕ್ಕೆ ಯಾರ್ಯಾರು ವಕೀಲರನ್ನೆಲ್ಲ ಹಿಡ್ಕೊಂಡು ಪಾಪ ನಾವು ನಮ್ಮ ಕಮಿಟಿಯವರು ಸರ್ವ ಸಂಘಟನೆಯವರು ಎಷ್ಟು ಹೋರಾಟ ಮಾಡಿದ್ದಾರೆ, ಆದ್ರೆ ಏನ್ ಕೊಟ್ರಿ ಇವರು? ಈಚೆ ಅಲ್ಲಿ ಜಲ್ಲಿಕಟ್ಟಿಗೂ ಪರ್ಮಿಷನ್ ಸಿಗ್ತದೆ, ಇಲ್ಲಿ ನಮ್ಮ ನಿಯತ್ತಲ್ಲಿ ಓಡಿಸುವ ಕೋಣಗಳು ನಮ್ಮ ಕಂಬಳಕ್ಕೆ ಪರ್ಮಿಷನ್ ಸಿಗುದು. ರಾಘವೇಂದ್ರ ಅವರಲ್ಲಿ ಬಹುಶಃ ಮರಳಿನ ವಿಚಾರವನ್ನು ಬಿಟ್ಟು ಇದೀಗ ಕಂಬಳವನ್ನು ನೋಡುದಾದ್ರೆ ಈಗ ಒಂದು ರೀತಿಯ ಕಾವು ಏರ್ತಾ ಇದೆ. ಬಹುಶಃ ಜಲ್ಲಿಕಟ್ಟುವಿನ ಹೋರಾಟದಲ್ಲಿ ರಾಜಕೀಯ ಅಲ್ಲಿನ ಮುಖಂಡರು ಹೋರಾಟವನ್ನ ಮಾಡಿದ್ದು ನೋಡಿ, ಓ ಬಹುಶಃ ನಾವು ಹೀಗೆ ಮಾಡಿದ್ರೆ ಮಾತ್ರ ನಮ್ಗೆ ಮತ ಸಿಗ್ತದೆ ಅನ್ನುವಂತ ಅರಿವಾಗಿ ಈಗ ಒಬ್ಬರೊಬ್ಬರು ಬಂದು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಇತ್ತೀಚೆಗೆ ಬಂದಂತ ಯಡಿಯೂರಪ್ಪರವರ ಬಗ್ಗೆ ಮಾತಾಡ್ತಾನೆ, ಉಡುಪಿಯಲ್ಲಿ ಬಂದು ಹೇಳಿಕೆಯನ್ನು ನೀಡಿದ್ರು, ಅವರಿಗೆ ಕಂಬಳದಲ್ಲಿ ಕೋಣವನ್ನ ಬಳಸ್ತಾರೆ ಎಮ್ಮೆನ ಬಳಸ್ತಾರೆ ಅನ್ನೋದು ಗೊತ್ತಿಲ್ಲ, ಬಹಳ ಪಾಪ ಎಮ್ಮೆ ಅಂತ ಹೇಳಿದ್ರು, ಅದಾದ್ರ ಮೇಲೆ ಜಲ್ಲಿ ಕಲ್ಲು ಕಟ್ಟೆ ಮತ್ತೆಂತದೋ ಹೇಳಿದ್ರು, ಈ ಹೆಸರು ಕೂಡ ತಿಳುವಂತ ಪರಿಜ್ಞಾನಕ್ಕೆ ಅವ್ರು ಹೋಗ್ಲಿಲ್ಲ. ಸೊ ಒಟ್ಟಾರೆಯಾಗಿ ರಾಜಕಾರಣಿಗಳು ಈಗ ಬರ್ತಾ ಇದ್ದಾರೆ. ಸೊ ಇದು ಬಹುಶಃ ಜಲ್ಲಿಕಟ್ಟಿಗಿಂತಲೂ ಮೊದಲೇ ನಾವು ಧ್ವನಿ ಎತ್ತಿದ್ದೇವೆ, ಕಂಬಳವನ್ನ ಮರಳಿ ತರಬೇಕು, ಕಂಬಳವನ್ನ ಯಾವ ಕಾರಣಕ್ಕೆ ನಿಷೇಧ ಮಾಡಿದ್ರಿ ಅಂತ ಹೇಳಿ. ಸೊ ಈ ವಿಚಾರದಲ್ಲಿ ಕೂಡ ಈ ರೀತಿಯಾಗಿರ್ತ ಧೋರಣೆ ಯಾಕೆ ಅಂತ. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಜನ ಕೂಡ ಈಗ ರಾಜಕಾರಣಿಗಳು ಅವರ ಸ್ವಾರ್ಥಕ್ಕೆ ಅವರಿಗೆ ಏನು ವ್ಯವಸ್ಥಿತವಾಗಿ ಅವರಿಗೆ ಏನು ಬೇಕೋ ಅದನ್ನ ಅವರು ಮಾಡ್ಕೊಳ್ತಾರೆ ಸರ್. ಆದ್ರೆ ನಾವು ಕೈ ಕಟ್ಟಿ ಕೂತ್ಕೊಳ್ಬಾರ್ದು, ನಾವು ಬೀದಿಗೆ ಬರಲೇಬೇಕು, ರಸ್ತೆಗೆ ಇಳಿಲ್ಬೇಕು, ನ್ಯಾಯಕ್ಕಾಗಿ ಹೋರಾಡಲಿಕ್ಕೆ ನಮ್ಮ ಹೋರಾಟ ನಮ್ಮ ಸ್ವಂತ ಹಕ್ಕು. ಹೋರಾಡ್ಲಿಕ್ಕೆ ನಮ್ಗೆ ಏನು ನ್ಯಾಯಯುತವಾಗಿ ಹೋರಾಡ್ಲಿಕ್ಕೆ ನಮ್ಗೆ ಹಕ್ಕಿದೆ. ಗಮನಿಸಬೇಕಾಗಿರ್ತಕ್ಕಂತ ವಿಚಾರ, ಬಹುಶಃ ಈ ಹಿಂದಿನ ಎಲ್ಲಾ ನೀವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಅಲ್ಲಿ ಉಡುಪಿ ಅಥವಾ ದಕ್ಷಿಣ ಕನ್ನಡದ ಜನತೆ ರಸ್ತೆಗೆ ಇಳಿಯುವುದಕ್ಕಿಂತಲೂ ಹೆಚ್ಚಾಗಿ ಕಾನೂನುಬದ್ಧವಾಗಿ ಹೋರಾಟವನ್ನ ಮಾಡಿದವರು, ಕೋರ್ಟ್ ಮೆಟ್ಟಿಲೇರಿ ಕಾನೂನುಬದ್ಧವಾಗಿರ್ತಕ್ಕಂಥ ತಿಳುವಳಿಕೆ ಯುಕ್ತವಾಗಿರ್ತಕ್ಕಂಥ ಹೋರಾಟವನ್ನ ಮಾಡಿದ್ದವರು. ಬಹುಶಃ ಇದೇ ನಮ್ಗೆ ನೆಗೆಟಿವ್ ಪಾಯಿಂಟ್ ಆಗಿ ಕಾಣಿಸ್ತದೆ. ಈಗ ಎಕ್ಸಾಂಪಲ್ ನಾನು ಹೇಳುದು, ಅಲ್ಲ ಅವರು ಹೋದದ್ರಿಂದ ಈಗೇನೋ ಆಗ್ತದಂತೆ, ಈಗ ಹೊಯ್ಗೆ ದೋಣಿ ಸಂಘದವರು ಕೋರ್ಟಿಗೆ ಹೋದ್ರು, ಅವರು ಇಷ್ಟು ದಿವಸ ಖರ್ಚು ಮಾಡಿದ್ರು ಹೋರಾಡಿದ್ರು ಅವರು ಆಗ್ತದೆ ಅಂತ ಹೇಳಿದ್ದಾರೆ, ಅದು ಏನೇ ಇರಲಿ, ಆದರೆ ಅವರೂ ಹೋಗುವಂಥದ್ದಲ್ಲ ಇದು. ಜಿಲ್ಲಾಡಳಿತ ಏನು ಮಾಡ್ತಾ ಇತ್ತು, ನಮ್ಮ ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ರು? ಈಗ ಮೊನ್ನೆ ನನಗೆ ಬಂದ ನ್ಯೂಸ್ ಪ್ರಕಾರ, ಮೊನ್ನೆಗೆ ನಾವು ಗಣಿ ಇಲಾಖೆಯಲ್ಲಿ ಕೇಳಿದ್ವಿ, ಗಣಿ ಇಲಾಖೆಯಲ್ಲಿ ಹೇಳಿದ್ದು ಇದಕ್ಕೆಲ್ಲ DC ಹೇಳಿದ್ದಾರೆ ಅಂತ. DC ಪ್ರಶ್ನೆ ಕೇಳುವಾಗ DC ಹೇಳಿದರು, ಸಚಿವರು 1,00,000 ಹಾಕ್ಲಿಕ್ಕೆ ಹೇಳಿದ್ದಾರೆ ಒಂದೊಂದು ಗಾಡಿ ಮೇಲೆ.
ಒಂದೊಂದು ಲಕ್ಷ ರೂಪಾಯಿಗಳನ್ನ ಡಿಸಿ ಅವರು ಸ್ವತಃ ಹೇಳಿದ ಮಾತು ಸ್ವತಃ ಹೇಳಿದ್ದಾರೆ. ಒಂದೊಂದು ಲಕ್ಷ ರೂಪಾಯಿ ಹಾಕ್ಲಿಕ್ಕೆ ಹೇಳಿದ್ದಾರೆ ನಮ್ಗೆ. ಇದ್ರದ್ದೆಲ್ಲ ನಮ್ಮ ಹತ್ರ ರೆಕಾರ್ಡಿಂಗ್ ಉಂಟು. ಆದ್ರೆ ಅದನ್ನ ಯಾವ ಟೈಮಲ್ಲಿ ಎಂಥ ಟೈಮಲ್ಲಿ ಅವರು ನಮಗೆ ಎಂಥ ಟೈಮಲ್ಲಿ ನಮ್ಮ ಹೊಟ್ಟೆ ಮೇಲೆ ಹೊಡೆದಿದ್ದಾರ ಅದೇ ಟೈಮಲ್ಲಿ ನಾವು ಕೂಡ ಅದೇ ತರ ನಾವು ಕೊಡ್ತೇವೆ ನೋಡಿ. ಕಾನೂನು ಮಾಡುವಾಗ ಈಗ ಒಂದೊಂದು ಲಕ್ಷ ಹಾಕ್ಲಿಕ್ಕೆ ಸಚಿವರೇ ಹೇಳಿದಾರಂತೆ. ನಮ್ಮ ಉಸ್ತುವಾರಿ ಸಚಿವರೇ ನಮ್ಮನ್ನ ಮಂಗ ಮಾಡಿ ಮೂರು ಸಾರಿ ಬ್ಯಾಂಗ್ಳೂರಿಗೆ ಕರ್ಕೊಂಡು ಹೋಗಿ ನಾನು ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಇನ್ನೊಂದು ವಾರದಲ್ಲಿ ಮಾಡ್ತೇನೆ ಮೂರು ದಿನದಲ್ಲಿ ಮಾಡ್ತೇನೆ ಅಂತ ಹೇಳಿ ನಮ್ಮನ್ನ ರೈಲ್ ಹತ್ತಿಸಿ ಕಳಿಸಿದವರೇ ಸ್ವತಃ ಹೇಳಿದರೆ ಒಂದೊಂದು ಲಕ್ಷ ಹಾಕಿ. ಯಾಕಂದ್ರೆ ಅವರಿಗೆ 6,000 7,000 10,000 ಜನ ಸೇರಿ ಬೀದಿಗಿಳಿದ್ರಲ್ಲ ಅದನ್ನ ಹತ್ತಿಕ್ಬೇಕಿತ್ತು ಆ ಕಾಲದಲ್ಲಿ. ಈಗ ಎಲ್ಲ ಡಿವೈಡ್ ಆಗಿ ಆಚೆ ಈಚೆ ಹೋಗಿದಾರೆ ಅಂತೇಳಿ ಎಲ್ಲೂ ಡಿವೈಡ್ ಆಗಿಲ್ಲ ಸ್ವಾಮಿ. ನೀವು ತಿಳ್ಕೊಳ್ಳೋದು ತಪ್ಪು. ಡಿವೈಡ್ ಯಾರೂ ಡಿವೈಡ್ ಆಗಿಲ್ಲ. ಅವರ ಮನಸ್ಥಿತಿ ಹೇಳೋದು ನಾನು. ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೇವೆ. ಯಾಕಂದ್ರೆ ನಾವು ನೋಡುವ ಅಂತ ಹೇಳಿ ಇನ್ನು ನೋಡುವ. ಇನ್ನೊಂದು ವಿಚಾರ ಕೂಡ ಬರ್ತದೆ ಸಂದೀಪರಲ್ಲಿ. ಲಾರಿ ಮಾಲಕರ ಸಂಘವೇ ಒಂದು ರೀತಿಯಾಗಿರ್ತದೆ ವಿಭಿನ್ನವಾಗಿದೆ. ಇಲ್ಲಿ ಎಲ್ಲರ ಸಪೋರ್ಟ್ ಬರ್ತಾ ಇಲ್ಲ. ಅದಲ್ಲದೆ ಕೇವಲ 4-5 ಜನ ಬೆರಳೆಣಿಕೆ ಜನ ಹೋಗಿ ಅಲ್ಲಿ ಮಾತಾಡಿ ಬರ್ತಾರೆ. ಸೊ ಅಲ್ಲಿ ಡಿ ಸಿ ಹತ್ರ ಆಗಿರ್ಬೋದು, ಅವ್ರ ಹತ್ರ ಹೋಗಿರ್ಬೋದು. ಸೊ ಈ ಹಿಂದೆ ಕೂಡ ಒಂದು ಬೃಹತ್ ಹೋರಾಟವನ್ನು ಮಾಡ್ಲಿಕ್ಕೆ ಹಮ್ಮಿಕೊಂಡದ್ದು ಹಠತ್ತಾಗಿ ಕ್ಯಾನ್ಸಲ್ ಆಯ್ತು. ಸೊ ಇಲ್ಲಿ ಮಾತಾಡಿದ ನಂತರ ಇದೆಲ್ಲ ಕ್ಯಾನ್ಸಲ್ ಆಗ್ತದೆ ಯಾಕೆ ಅನ್ನೋದು ಬೇಕಾಗ್ತದೆ. ಇದನ್ನು 100-100 ಒಪ್ಪಿಕೊಳ್ಳುವಂತದ್ದೇ. ಯಾಕೆ ಗೊತ್ತುಂಟ? ನಮ್ಮಲ್ಲಿ ಒಂದು ಹೋರಾಟ ಅಂತ ಹೇಳಿದ್ಮೇಲೆ ಈ ಜಲ್ಲಿಕಟ್ಟಿನಲ್ಲಿ ಮೊನ್ನೆ ಹೋರಾಟ ಯಾವ ತರ ಆಯ್ತು? ಇಡೀ ತಮಿಳುನಾಡಿನ ಜನತೆ ಎಲ್ಲಾ ಪಕ್ಷದವರು ಒಟ್ಟು ಸೇರಿ ಹೋರಾಡಿದ್ರು. ಇಲ್ಲಿ ಏನಂದ್ರೆ ಒಂದು ಪಕ್ಷ ಸೇರಿದ್ರೆ ಇನ್ನೊಂದು ಪಕ್ಷ ಸೇರುವುದಿಲ್ಲ, ಒಂದು ಯೂನಿಯನ್ ಸೇರಿದ್ರೆ ಇನ್ನೊಂದು ಯೂನಿಯನ್ ಸೇರುವುದಿಲ್ಲ. ಇದು ಮುಖ್ಯವಾಗಿ ಬೇಕಾದ ಗಣಿ ಮತ್ತು ಲಾರಿ ಅವರಿಗೆ. ಇವರು ಎಲ್ಲರೂ ಕೂಡ ಯಾವತ್ತಿನವರೆಗೆ ಒಂದೇ ಒಂದು ಇದರಲ್ಲಿ ಒಗ್ಗಟ್ಟಾಗುದಿಲ್ವೋ ಅಲ್ಲಿವರೆಗೆ ಈ ತರ ಆಡಿಸ್ತಾನೆ ಇರ್ತಾರೆ. ಅದರಲ್ಲಿಯೂ ಭಯಂಕರ ಒಂದು ಈಗ ನಾವು ಮೊನ್ನೆ 7,000 ಜನ ಇಳಿದ ಅದರಲ್ಲಿ ಪ್ರತಿಯೊಬ್ಬರು ಬಂದಿದ್ರ ಇಲ್ಲ. ಸಂಬಂಧ ಇಲ್ದಿದ್ದವರೇ ಸುಮಾರು ಜನ ಇದ್ರು ಪಾಪ. ನಮಗೋಸ್ಕರ ದೊಣ್ಣಿತ ನೋಡಿ, ನಮ್ಮ ಇವರು ಕ್ಷೌರಿಕ ಸಂಘದವರು ಎಲ್ಲ ಬಂದಿದ್ರು, ನಮ್ಮ ಗ್ಯಾರೇಜ್ ಮಾಲೀಕರ ಸಂಘದವರು ಬಂದಿದ್ರು, ಬೇರೆ ಬೇರೆ ಹೀಗೆ ಒಬ್ರಿಬ್ರಲ್ಲ, ಎಲ್ಲಾ ಸರ್ವ ಸಂಘಟನೆಗಳು ಒಟ್ಟಾಗಿದ್ರು. 17-24 ಸಂಘಟನೆಗಳು ಒಟ್ಟಾಗಿದ್ರು. ಹೌದಾ? ಹೀಗೆ ಇರುವಲ್ಲಿ ಎಲ್ಲರೂ ಒಂದು ಒಗ್ಗಟ್ಟಾಗಿ ಹೋರಾಡಿದ್ರೆ ಮಾತ್ರ ಇದಕ್ಕೆ ಒಂದು ಖಂಡಿತ ನಿಜವಾದ ಒಂದು. ನಿಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಈ ಹಿಂದೆ ಬಂದಂತಹ ಅನೇಕ ಕರೆಗಳು ಕೂಡ ನಿನ್ನೆ ಮತ್ತು ಮೊನ್ನೆ ದಿನ ಇದೇ ಕಂಬಳದ ವಿಚಾರದ ಕುರಿತಾಗಿ ಅಥವಾ ಈ ಒಂದು ಮಲತಾಯಿ ಧೋರಣೆ ವಿಚಾರದ ಕುರಿತಾಗಿ ಮಾತಾಡಿದ ಸಂದರ್ಭದಲ್ಲಿ ಇದೇ ಅನೇಕ ಕರೆಗಳು ಬಂದವು. ಸರ್, ಖಂಡಿತವಾಗಿ ಕೂಡ ದಕ್ಷಿಣ ಕನ್ನಡದ ಉಡುಪಿಯ ಭಾಗದ ಜನತೆಯಲ್ಲಿ ಒಗ್ಗಟ್ಟಿನಲ್ಲಿ ಒಂದು ರೀತಿಯಾಗಿರ್ತ ಕೊರತೆ ಎದ್ದು ಕಾಣಿಸ್ತಾ ಇದೆ ಅಂತ ಚರ್ಚೆಯನ್ನು ಮುಂದುವರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಭಿಕ್ಷಾ ಯಾತ್ರೆ, ನಮ್ಮಲ್ಲಿರ್ತಕ್ಕಂತಹ ಎಲ್ಲಾ ರಿಸೋರ್ಸ್ಗಳನ್ನು ಪಡೆದುಕೊಂಡು ಕಡೆಗೆ ನಮಗೇನು ನೀಡದೇ ಇದ್ರೆ ನಾವೇನು ಭಿಕ್ಷಾ ಯಾತ್ರೆಯನ್ನು ಮಾಡಬೇಕಾ ಅನ್ನುವಂಥ ಪ್ರಶ್ನೆ ಇದೀಗ ಕೇಳಿ ಬರ್ತಾ ಇದೆ. ಸೊ ಇನ್ನು ಮುಂದೆ ನೀವು ಕೂಡ ನಮ್ಮೊಂದಿಗೆ ಕರೆ ಮಾಡಿ ಮಾತಾಡ್ಬೋದು, ನಿಮ್ಮ ಅನಿಸಿಕೆಗಳನ್ನು ಕೂಡ ನಮ್ಮೊಂದಿಗೆ ಹಂಚಿಕೊಳ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯ ಇದ್ರೂ ಕೂಡ ಬಹಳ ಆನಂದದಿಂದ ಸ್ವೀಕರಿಸ್ತೇವೆ. ಇಬ್ಬರು ಅತಿಥಿಗಳೊಂದಿಗೆ ಕೂಡ ನೀವು ಮಾತಾಡ್ಬೋದು. ತಮಗಿಬ್ಬರಿಗೆ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸೊ ಬಹುಶಃ ಸಂದೀಪ್ರಲ್ಲಿ ಇವತ್ತಿನ ಕಂಬಳವನ್ನು ನಾವು ಒಮ್ಮೆ ಗುರುತಿಸೋದಾದ್ರೆ ನಮಗೆ ಟೂರಿಸಂ ಅಂತ ಹೇಳಿದರೆ ಅಥವಾ ಕರ್ನಾಟಕದ ಟೂರಿಸಂ ಲೀಸ್ಟಲ್ಲಿ ಒಂದು ಕಂಬಳದ ಫೋಟೋಗಳು ಕೂಡ ಬರ್ತವೆ. ಸೊ ಟೂರಿಸಮನ್ನು ಬಲಪಡಿಸಲಿಕ್ಕೆ ಅಥವಾ ಹಣವನ್ನು ಮಾಡಲಿಕ್ಕೆ ಇವರಿಗೆ ಕಂಬಳ ಬೇಕಾಗ್ತದೆ. ಬಟ್ ಕಂಬಳದ ಕುರಿತಾಗಿ ಹೋರಾಟವನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಈಗ ಹೇಳಿಕೆಗಳನ್ನು ನೀಡ್ತಾ ಇರುವಂಥದ್ದು 2-3 ದಿನಗಳಲ್ಲಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ಅದು ಕೂಡ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತದೋ ಅಥವಾ ಎಲ್ಲಿವರೆಗೆ ಬರ್ತದೋ ಗೊತ್ತಿಲ್ಲ.
ಬಟ್ ಯಾಕೆ ಈ ರೀತಿಯಾಗಿರ್ತಕ್ಕಂಥ, ಹಾಗಾದ್ರೆ ಕರಾವಳಿಯ ಭಾಗದ ಜನತೆ ಬದುಕುವುದೇ ಇವರಿಗೆ ಇಷ್ಟ ಇಲ್ವಾ, ಅಥವಾ ನಮ್ಮ ಒಂದು ಸೊಬಗನ್ನ, ನಮ್ಮ ಒಂದು ಜಾನಪದ ಕಲೆಯನ್ನು ನಾವು ಉಳಿಸ್ಕೊಳ್ಳಿಕ್ಕೂ ಅಥವಾ ಜಾನಪದ ಕ್ರೀಡೆಯನ್ನು ಉಳಿಸ್ಕೊಳ್ಳಿಕ್ಕೂ ನಮಗೆ ಹಕ್ಕು ಇಲ್ಲ, ಅಥವಾ ಯಾರು ಕೂಡ ಸ್ಪಂದನೆಯನ್ನು ನೀಡುವುದಿಲ್ಲ ನಮ್ಮ ಹೋರಾಟಕ್ಕೆ ಅಂತ ಹೇಳಿದ್ರೆ ಇದಕ್ಕೆ ಯಾವ ಉತ್ತರವನ್ನು ನಾವು ನೀಡಬಹುದು ಅಂತ? ಸರ್ ನೋಡಿ, ಕಂಬಳ ಅನ್ನುವಂಥದ್ದು ಇದೆಯಲ್ಲ, ಅದು ಸಾಂಪ್ರದಾಯಿಕವಾಗಿ 800 ವರ್ಷ ಪುರಾತನದಿಂದಲೂ ಆಚರಿಸ್ಕೊಂಡು ಬರ್ತಿರೋ ಬಗ್ಗೆ ನಮ್ಮಲ್ಲಿ ಶಾಸನಗಳಿವೆ. ಬಾರ್ಕೂರಲ್ಲಿದೆ, ಮೂಡುಬಿದ್ರೆಯಲ್ಲಿದೆ. ಇವತ್ತಿಗೆ ಮಿಯಾರು ಬಜಗೋಳಿಯಲ್ಲಿ ಕಂಬಳಕ್ಕೋಸ್ಕರನೇ ಒಂದು ಸ್ಟೇಡಿಯಂ ಮಾಡಿದ್ದಾರೆ 200 ರೂಪಾಯಿ ಖರ್ಚು ಮಾಡಿ. ಹಾಗಾದ್ರೆ ಅವರಿಗೇನು ಬುದ್ಧಿ ಇಲ್ಲದೆ ಸ್ಟೇಡಿಯಂಗೆ ಹಣ ಅಲೋಟ್ ಮಾಡಿದ್ರ? ನಮ್ಮ ಕಂಬಳವನ್ನು ಈ ಪ್ರಪಂಚದ ದೊಡ್ಡ ದೊಡ್ಡ ಒಂದು CNN ಇಂಥ ಚಾನೆಲ್ಗಳು ಮತ್ತು BBC ಅಂತ ಚಾನೆಲ್ಗಳು ಕೂಡ ನಮ್ಮ ಕಂಬಳಗಳನ್ನು ಒಂದು ಉತ್ತಮ ರೀತಿಯ ಒಂದು ಪ್ರೋಗ್ರಾಮ್ ಮಾಡಿ ತೋರಿಸ್ತಾ ಇದ್ದಾರೆ. ಅಂತ ಸಿಸ್ಟಮ್ಯಾಟಿಕ್ ಆಗಿ ಯಾವುದು ಅವರು ಕೋಣಗಳನ್ನು ಸಾಕುವ ರೀತಿ ಇದೆ ಅಲ್ಲ, ಅದರ ಹಿಂದೆ ಎಷ್ಟು ಜನರದ್ದು ಉದ್ಯೋಗಗಳನ್ನು ಕಸಿದುಕೊಂಡ್ರಿ ಇವರು. ಅವರು ಕೊಟ್ಟಂತಹ ಕೆಲವು ಮಾತುಗಳನ್ನು ಹೇಳ್ತಾರೆ, ಅವರು ಕೋಣಗಳಿಗೆ ಹೊಡಿತಾರೆ, ಅದನ್ನ ಸುಸ್ತಾಗುವಂತ ಅದನ್ನು ಓಡಿಸ್ತಾರೆ, ಈ ಕಾರಣಗಳಿಗಾಗಿ ಅದನ್ನು ನಿಷೇಧ ಮಾಡ್ತಾ ಇದ್ದೇವೆ ಅಂತ. ನಾನು ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಧನಂಜಯ ಅಂತ ಮಾತಾಡ, ಕಾರ್ಮಿಕ ಪ್ರಕೋಷ್ಠ ಮಾತಾಡಿದ್ರೆ, ಸುರೇಶ್ ಶೆಣಿಗರ್ ಮಾತಾಡೋದು ಉಡುಪಿಯಿಂದ. ಹೇಳಿ 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 ಸುರೇಶ್ ಅವರೇ. ಸಂಜೀವ್ ರೋದಿ ಹತ್ರ ಒಂಚೂರು ಮಾತಾಡ್ಬೇಕಿತ್ತು. ಹೇಳಿ 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 ಸರ್. ಸುರೇಶ್ ಅವರೇ. ಹಲೋ ಸಂದೀಪ್ ಅವರೇ. ಹಾ ನಮಸ್ತೆ ನಮಸ್ತೆ, ಹೇಳಿ ಸರ್. ಸರ್, ಈಗ ನಾವು ನಿಮ್ಮೊಟ್ಟಿಗೆ ನಾವು ಸಹ ಸೇರಿ ಈಗ ಹೋರಾಟದಲ್ಲಿ ತುಂಬಾ ಸಮಯದಿಂದ ನಾವು ಹೋರಾಟ ಮಾಡ್ತಿದ್ದೇವೆ. ಇದರಲ್ಲಿ ನಮ್ಗೆ ಏನು ಬೆನಿಫಿಟ್ ಕಾಣುದಿಲ್ಲ ಅಂತ ಕಾಣ್ತದೆ ಸರ್. ಇದು ಯಾಕೆ ಈ ತರ ಆಗ್ತಾ ಇದೆ, ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಇದು ನಮ್ಮ ಜಿಲ್ಲೆಗೆ ಮಾತ್ರ, ಕರ್ನಾಟಕ ರಾಜ್ಯದಿಂದ ನಮ್ಗೆ ಏನು ಅದಕ್ಕೊಂದು ಇದು ತಕ್ಕೊಳ್ಳೋದಿಲ್ಲ, ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಂಗೊಂದು ಬೇಕು. ಅದಕ್ಕೆ ನೀವು ಏನ್ ಹೇಳ್ತೀರಾ? ಹೌದು ಸರ್, ನೀವು ಅಂದ್ರೆ ನೀವು ಹೇಳ್ತಾ ಇರೋದು ಒಂದು ರೀತಿಯಲ್ಲಿ ನಿಮ್ಮಲ್ಲಿ ಮತ್ತು ಸಂದೀಪ್ ರಾಯ್ ರಾಘವೇಂದ್ರಲ್ಲಿ ಮಾತ್ರ ಅಲ್ಲ, ಇವತ್ತು ಸಮಸ್ತ ಜನತೆಯಲ್ಲಿ ಇದೇ ಪ್ರಶ್ನೆ ಕಾಡ್ತಾ ಇದೆ, ಯಾಕೆ ನಮಗೆ ಹೀಗೆ ಅಂತ. ನೋಡಿ ಸುರೇಶ್ ಮಾಡ್ತಾ ಇದ್ದಾರೆ ಈಗ, ನೋಡಿ ಸರ್, ಇವರು ಈಗ ಮಾಡ್ತಾ ಇರುವ ಒಂದು ರೀತಿ ನೋಡಿದ್ರೆ ನಮ್ಮ ಕರ್ನಾಟಕದ ಕರಾವಳಿ ಅಂತ ಏನಿದೆ ಕರ್ನಾಟಕದೊಳಗೆ ಇಲ್ಲ ಅನ್ನೋ ರೀತಿಯಲ್ಲಿ ಇವರು ನಡ್ಕೊಳ್ತಾ ಇದ್ದಾರೆ. ಸರಿ ಸರಿ, ನಮ್ಮ ಕರ್ನಾಟಕದ ಕಾನೂನು ಅಂತ ಏನಿದೆ ಇದು ಕರಾವಳಿ ಜಿಲ್ಲೆವನ್ನು ಪ್ರತ್ಯೇಕಿಸುವ ರೀತಿಯಲ್ಲಿ ಇವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕರಾವಳಿ ಜಿಲ್ಲೆ ಅವರಿಗೆ ನೀರು ಬೇಡ, ಇಲ್ಲಿನ ನೀರು ಬೇರೆ ಮತ್ತೆ ಇಲ್ಲಿನ ಎಲ್ಲ ವ್ಯವಸ್ಥೆಗಳು ಇವರಿಗೆ ಬೇಕು. ಯಾಕಂದ್ರೆ ಬಂದರಿಗೆ ಬರ್ತದೆ ಕೋಟ್ಯಂತರ ಸಾವಿರಾರು ಕೋಟಿಗಳ ಮಾಲ್ಗಳು ಬರ್ತದೆ, ಅದನ್ನ ತಗೊಂಡು ಹೋಗ್ಬೇಕು ಇವರು ಸೇಫ್ ಆಗಿ. ಯಾಕೆ ಕರಾವಳಿ ಕರ್ನಾಟಕ ಅನ್ನುವಂಥದ್ದು ಸಪರೇಟ್ ರಾಜ್ಯ ಆಗಿ ಹೋದ್ರೆ ಇವರು ತೆರಿಗೆ ಕಟ್ಟಿ ಸಾಧಾರಣ ಎಷ್ಟು ಮಾಲ್ಗಳನ್ನು ಕರ್ನಾಟಕ ಇತರ ಭಾಗಗಳಿಗೆ ತಗೊಂಡೋಗ್ಬೇಕಾದೀತು? ಇದನ್ನು ಇವರು ಆಲೋಚನೆ ಮಾಡಬೇಕು ಮೊದಲು. ಇಲ್ಲಿನ ಜನ ತುಂಬಾ ಸಭ್ಯಸ್ಥರು, ಇವರು ಪ್ರತ್ಯೇಕ ಕರಾವಳಿ ಬಗ್ಗೆ ಇನ್ನೂ ಕರೆಕ್ಟಾಗಿ ಹೋರಾಟ ಮಾಡ್ತಾ ಇಲ್ಲ. ಇದನ್ನು ಅವರು ಮನಗಂಡು ಇವರನ್ನು ಒಂದು ಸಮಜಾಯಿಷಿ ಮಾಡಿಕೊಂಡು ಇವರು ಸರಿಯಾದ ಒಂದು ರೀತಿಯಲ್ಲಿ ಇವರಿಗೆ ಕಾನೂನು ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಇಲ್ದೆ ಇದ್ರೆ ನಮ್ಮ ತುಳುನಾಡು ಅನ್ನುವಂಥದ್ದು ಹೇಳಿ ಸರ್, ಇದು ಏನ್ ಗೊತ್ತಾ ಸರ್, ಈಗ ನೀವೆಲ್ಲ ಮಾಡುವಂತ ಈ ಹೋರಾಟ ಗಿರೋದಿದೆಲ್ಲ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡುವಂತ ಒಂದು ನಾಟಕ ಅಂತ ಕಾಣ್ತಾ ಇದೀನಿ ಅಲ್ಲಿ ಅನಿಸಿಕೆ ಆಗ್ತಾ ಇದೆ. ಅಲ್ಲ ಇತ್ತೀಚೆಗೆ ಎಲ್ಲ ಒಂದು ಹೋರಾಟ ಮಾಡಿ, ಈಗ ನೋಡಿ ಈಗ ಮೂರ್ಛೆ ಅಂತ ಐದು ಜನಕ್ಕೆ ಒಂದು ಬುಟ್ಟಿ ಎರಡು ಬುಟ್ಟಿ ಹೊಯಿಗೆ ಸೇರಿ ಇದು ಮಾಡುವಂತ ಒಂದು ಇದಿಲ್ಲ ಅಂತ ಹೇಳಿದ್ರೆ ನಮ್ಗೆ ಇದು ನಿಜವಾಗಿ ಹೊಯಿಗೆ ಇದ್ದು ಕುಳ ಕಟ್ಟುವ ಸರ್. ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೊಯಿಗೆ ತೆಗಿಬೇಕು, ಹೊಯಿಗೆ ತೆಗೆದ್ರೆ ನೆರೆ ಬರ್ತದೆ. ಇಲ್ಲಿ ಘಟ್ಟದಿಂದ ಬರುವಂತ ಈ ಮಣ್ಣಿನ ಒಟ್ಟಾಗಿ ಇಲ್ಲಿ ಹೊಯಿಗೆ ಆಗುತ್ತಲ್ವಾ, ಇಲ್ಲಿ ಸಿಗುವಂತ ಕಾನೂನು ಮಾಮೂಲಿ ಇದು. ಇದು ಯಾವ ತರ ಮಾಡ್ತಾರೆ ಇವರು, ತಿಳುವಳಿಕೆ ಇಲ್ಲದಾಗೆ ಮಾಡ್ತಿರ್ತಾರ ಏನಂತ ನನಗೆ ಅರ್ಥ ಆಗ್ತಿಲ್ಲ ಸರ್. ಈಗ ಇದ್ರ ಬಗ್ಗೆ ಹೋರಾಟ ಅಲ್ಲ ಮಾಡುದು, ನಾವು ಡೈರೆಕ್ಟ್ ಆಗಿ ಈ ನದಿಗೆ ಹೋಗಿ ಹೊಯಿಗೆ ತೆಗೆದ್ರೆ ಏನಾಗ್ತದೆ ಅನ್ನುವಂತ ಪ್ರಶ್ನೆ ನಂದು. ಅಲ್ಲ ಸರ್, ಡೈರೆಕ್ಟ್ ಆಗಿ ತೆಗೆದ್ರೆ ಬಹುಶಃ ಸಾಲ ಮಾಲ ಮೂಡ ಮಾಡಿ ಲಾರಿಯನ್ನ ತೆಗೆದುಕೊಂಡು ಹೋಗಿ ಇಡ್ತಾರೆ, ಅವನನ್ನ ತೆಗೆದುಕೊಂಡು ಹೋಗಿ ಜೈಲಿಗೆ ಹೋಗ್ತಾರೆ. ಬಹುಶಃ ಕಾನೂನನ್ನ ನಾವು ಬಹಿಷ್ಕರಿಸುವುದು ಉತ್ತಮ ಅಲ್ಲ ಅನ್ಸುತ್ತದೆ. ಜೈಲಿಗೆ ನೋಡಿ ಸರ್, ಇವರು ಮಾತಾಡೋ ರೀತಿಯಲ್ಲಿ ಗೊತ್ತಾಗ್ತದೆ
ಕಲ್ಯಾಣಪುರ ಇದನ್ನ ಸೇರಿ ಕಮ್ಮಿ ಅಂದ್ರೆ 100,000 ಜನ ಸೇರುವಂತ ಈ ಕಾರ್ಮಿಕರು, ವಲಸೆ ಕಾರ್ಮಿಕರು, ಇಲ್ಲ ಕಾರ್ಮಿಕರು ಸೇರಿ ಈಗ 50-100 ಜನ ಇಲ್ಲ ಸರ್. ಇವರ ಹತಾಶ ಹತಾಶ ರೀತಿಯ ನೋಡಿದ್ರೆ ನೀವೇ ಎಣಿಸ್ಕೊಳ್ಳಿ ಇವರಿಗೆ ಎಷ್ಟು ಬೇಜಾರಾಗಿದೆ ಅಂತ. ಅವರ ಆಫೀಸ್ ಇರುದೇ ಅಲ್ಲಿ ನಮ್ಮ ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ. ಒಂದು ಕಾಲದಲ್ಲಿ ಬೆಳಿಗ್ಗೆ 1:00-7:30 ಸಿಟಿ ಬಸ್ ಸ್ಟ್ಯಾಂಡ್ ವಲಸೆ ಕಾರ್ಮಿಕರಿಂದ ಗಿಜಿ ಕೊಡ್ತಾ ಇತ್ತು. ಇವತ್ತು ಬೆಳಿಗ್ಗೆ ಹೋಗಿ ನೋಡಿ, ನಾಳೆ ಬೆಳಿಗ್ಗೆ ಹೋಗಿ ನೋಡಿ ಎಷ್ಟು ಜನ ಬೆರಳೆಣಿಕೆ ಎಷ್ಟು ಕಾರ್ಮಿಕರಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಸುರೇಶ್ ಅವರೇ, ಬಹುಶಃ ಇವತ್ತು ಲಾರಿಯ ಮಾಲಕರನ್ನ ಅಥವಾ ಈ ಒಂದು ಬೇರೆ ಯಾವುದೇ ಮಾಲಕರ ಬಗ್ಗೆ ಮಾತಾಡ್ತಾ ಇಲ್ಲ, ಬದಲಿಗೆ ಕಾರ್ಮಿಕ ಬಡ ಕಾರ್ಮಿಕ ವರ್ಗವನ್ನ ನೋಡುದಾದ್ರೆ ಅವಿದ್ಯಾವಂತವರು ಇದುವರೆಗೆ ಮರಳುಗಾರಿಕೆಯನ್ನ ಅಥವಾ ಮರಳು ತೆಗೆಯುವುದನ್ನ ಅಥವಾ ಒಂದು ಅನ್ಲೋಡ್ ಮತ್ತು ಲೋಡ್ ಮಾಡುವುದನ್ನೇ ಕಸಬಾಗಿ ಮಾಡಿಕೊಂಡವರು ಇವತ್ತು ನಿಜಕ್ಕೂ ಕೂಡ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾರೆ ಅಂತ. ಕರೆಗಾಗಿ ಧನ್ಯವಾದವನ್ನ ಸಲ್ಲಿಸ್ತೇವೆ ಸುರೇಶ್ ಅವರೇ. ಬಹುಶಃ ಅವರ ಮಾತುಗಳನ್ನ ಕೇಳಿಸಿಕೊಂಡಾಗ ಇವತ್ತು ನಿಜಕ್ಕೂ ಕೂಡ ಗಮನಿಸಬೇಕಾಗ್ತದೆ ಎಂತಹ ಒಂದು ಅನಿವಾರ್ಯ ಸ್ಥಿತಿಯಲ್ಲಿದ್ದೇವೆ. ಇದುವರೆಗೆ ಸರ್ ಬೇಡ, ನಾವು ಕಾನೂನನ್ನ ಕೂಡ ಬಹಿಷ್ಕರಿಸ್ತೇವೆ, ನೇರವಾಗಿ ಹೊರಗೆ ಹೋಗಿ ಮಣ್ಣು ತೆಗೆದ್ರೆ ಅಥವಾ ನಾವು ನಮ್ಮ ಕೆಲಸವನ್ನು ನಾವು ಮಾಡಿದ್ರೆ ಇವ್ರು ಏನ್ ಮಾಡ್ತಾರೆ ನೋಡೋಣ ಸರ್, ನಾವು ಜೈಲಿಗೆ ಹೋಗ್ಲಿಕ್ಕೂ ತಯಾರಿದ್ದೇವೆ. ಬಹುಶಃ ಎಂತಹ ಒಂದು ಅಸಹಾಯಕ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅನ್ನೋದನ್ನ ತೋರಿಸ್ತದೆ ರಾಘವೇಂದ್ರ ಅವರು. ಅದೇ ಎಲ್ಲರ ಮನಸ್ಸಲ್ಲೂ ಈ ನೋಡಿ, ಕಾನೂನಿಗೆ ನಾವು ಗೌರವ ಕೊಡ್ಬೇಕು, ತಲೆಬಾಗ್ಬೇಕು. ಆದ್ರೆ ಈ ನಮ್ಮ ಹೊಟ್ಟೆ ಹಸ್ತು ಇಂತ ಪರಿಸ್ಥಿತಿಯನ್ನು ತರಬಾರದು. ನಾವು ಲಾಸ್ಟ್ ಮೂಮೆಂಟ್ ಬಂದಿದ್ದೇವೆ, ಇಂತ ಮೂಮೆಂಟ್ ಅಲ್ಲೂ ಜನ ಅಂತ ಕೂತ್ಕೊಂಡು 100-100 ಸತ್ಯ ಜನ ಎಲ್ರೂ ಕೂಡ ಈ ಕಾನೂನು ಯಾವುದು ಮತ್ತೊಂದು ನಮಗೆ ಈಗ ಅನ್ನ ಬೇಕು, ತಿನ್ಲಿಕ್ಕೆ ಅನ್ನ ಬೇಕು ಅನ್ನುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಮತ್ತೆ ಇನ್ನೊಂದು, ಸುರೇಶ್ ಅವರು ಹೇಳಿದ ಪ್ರಕಾರ ನಾವು ಇಷ್ಟು ಹೋರಾಟ ಮಾಡಿದ್ರು ವೇಸ್ಟ್ ಆಗ್ತದೆ, ವೇಸ್ಟ್ ಆಯ್ತಲ್ಲ. ಆದ್ರೆ ಯಾವ ತರದಲ್ಲಿ ಹೋರಾಟ ಮಾಡಿದ್ರಿ? ಕರಾವಳಿ ಭಾಗದ ಒಂದು ಸೌಮ್ಯತೆಯಿಂದ ಹೋರಾಟ ಮಾಡಿದ್ರಿ, ಮಾಡಿ ಘಟ್ಟದಲ್ಲಿ ಮಾಡ್ತಾರೆ ನೋಡಿ, ಘಟ್ಟದ ಸೈಡ್ ಆಚೆ ಎಲ್ಲ ಹೋರಾಟ ಮಾಡ್ತಾರೆ ನೋಡಿ. ಇದು ಕಾವೇರಿ ಗಲಾಟೆ ಆಗಿರ್ಬೋದು, ಜಲ್ಲಿಕಟ್ಟು ಆಗಿರ್ಬೋದು, ಆ ಹೋರಾಟ ಮಾಡುವ. ಅಲ್ಲ, ಯಾಕೆ ಅಂತ ಹೋರಾಟಗಳಿಗೆ ಮಾತ್ರ ಇವತ್ತಿನ ರಾಜಕಾರಣಿಗಳು ಬೆಲೆ ಇಲ್ಲ ಸರ್? ಇವತ್ತಿನ ಬಹಳ ವಿಪರ್ಯಾಸ, ಅಂತ ಹೋರಾಟಗಳು ಮಾತ್ರ ಇವರ ಕಣ್ಣಿಗೆ ಕಾಣಿಸುವ. ಹೋರಾಟ ಮಾಡದೆ ಏನನ್ನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನಮ್ಮ ಒಂದು ತುತ್ತು ಅನ್ನಕ್ಕೂ ಕೂಡ ನಾವು ಹೋರಾಟ ಮಾಡಲೇಬೇಕು, ಹೋರಾಟ ಮಾಡಲೇಬೇಕು. ಮತ್ತೆ ನೀವೊಂದು ಈ ಮೊದಲೇ ಒಂದು ಪ್ರಶ್ನೆ ಕೇಳಿದ್ರಿ, ಜನ ಒಗ್ಗಟ್ಟಾಗಿಲ್ಲ ಅನ್ನುವಂಥದ್ದು ಅದು ಯಾರು ಕೇಳಿರ್ಬೋದು ನಿಮ್ಮನ್ನು ಪ್ರಶ್ನೆ. ಆದರೆ ಲಾಸ್ಟ್ ಟೈಮ್ ನೋಡಿದ್ದೀರಿ ಸರ್ ನೀವು, ಒಂದು ನಮ್ಮ ಒಂದು ಹೋರಾಟ, ಮರಳು ಹೋರಾಟ ಸಮಿತಿಯಿಂದ ಮಾಡಿದಂಥ ಹೋರಾಟ ಅದ್ಭುತವಾಗಿತ್ತು. ಮತ್ತು ಇಡೀ ಉಡುಪಿ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಆದದ್ದು. ಹಾಗೆ ಬಂದಿದ್ದಾರೆ, ಇಲ್ಲೇ ಒಂದು 100ರಲ್ಲಿ ಒಂದು ಜನ ಹಾಗೆ ಮಿಸ್ ಆಗಿರ್ಬೋದು. ನಾವು ಒಗ್ಗಟ್ಟಾಗೇ ಇದ್ದೇವೆ, ನಾವು ಇಲ್ಲಿ ತನಕ ಮೌನವಾಗಿದ್ದೇವೆ ಅಂದರೆ ಅದು ಇವರು ಎಲ್ಲ ಕೈ ಬಿಟ್ಟರು ಅಂದ ಅರ್ಥ, ಯಾರೂ ತಪ್ಪು ತಿಳ್ಕೊಳ್ಳೋದು ಬೇಡ. ನಾವು ಇನ್ನು 1 ವಾರದ ಒಳಗೆ, ಈಗ ನಮ್ಮ ಹಿರಿಯರೆಲ್ಲ ನಮಗೆ ಹೇಳಿದ್ದಾರೆ, ಅವರು ಕೊಟ್ಟಂಥ ಟೈಮಿನೊಳಗೆ ಸರಿಯಾಗದಿದ್ದಲ್ಲಿ ಇದ್ದ ಪಕ್ಷದಲ್ಲಿ ಅಥವಾ ಯಾವ ರೀತಿಯಾಗಿ ಸರಿ ಆಗ್ತದೆ ಅಂತ ಇದುವರೆಗೆ ಅನೇಕ ಬಾರಿ ಗಡುವನ್ನು ಕೊಟ್ಟಾಯ್ತು. 1 ವಾರ, 3 ದಿನ, 3 ತಿಂಗಳು, 6 ತಿಂಗಳು, 1 ವರ್ಷ ಹೀಗೆ ಸಮಯಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಬಹುಶಃ ಆಶ್ವಾಸನೆಗಳು ಎಕ್ಸ್ಟೆಂಡ್ ಆಗ್ತಾ ಇವೆ ಅಂತ ನಾನು ತಮ್ಮಿಬ್ಬರಲ್ಲಿ ಕೂಡ ಮಾತಾಡ್ತೇನೆ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ಕಾರ. ನಮಸ್ತೆ, ಹೇಳಿ. ರಿಪಬ್ಲಿಕ್ ಡೇ, ಅಜ್ಮಲ್ ಹಸಿ ಬ್ರಹ್ಮ ಅವರ. ಹೇಳಿ ಹೇಳಿ ಅಜ್ಮಲ್ ಹಸಿ ಅವರೇ. ಅದೇ ನಿಮ್ ಹೆಚ್ಚಾಗಿ ನಾನು ನೋಡುವ ಸ್ಪಂದನ ಟಿವಿ, ನಮ್ಮ ಕಾರ್ಯಕ್ರಮ ಚರ್ಚೆಯಲ್ಲಿ ಇಡ್ತೀರಿ. ಈಗ ನೋಡಿ, ಕೆಲವೆಲ್ಲ ಇದು ಸರ್ಕಾರದ ನೀತಿ ನೋಡಿ, ಈಗ ಅಲ್ಲಿ ಯಾವ್ದು ಸರ್ಕಾರಿ ಆಸ್ಪತ್ರೆ, ಅದ್ರ ಬಗ್ಗೆ ತರತರಲ್ಲಿದ್ದಾರೆ. ಅದು ನಮ್ಗೆ ಅಷ್ಟೇನು ಅರ್ಜೆಂಟ್ ಇಲ್ಲ, ಅಷ್ಟೇನು ನೆಸೆಸಿಟಿ ಇಲ್ಲ. ಇಲ್ಲಿ ಮರಳು ನೀತಿಯಲ್ಲಿ ಕಾರ್ಮಿಕರದ್ದು, ಈ ಟಿಪ್ಪರ್ನವರದ್ದು, ಟ್ರಕ್ನವರದ್ದು, ಅಲ್ಲ ಖಂಡಿತ ಖಂಡಿತ ನೋಡಿ, ಅದ್ರ ಬಗ್ಗೆ ಸಾಲ್ವ್ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಇಚ್ಛಾ ಶಕ್ತಿಯೇ ಇಲ್ಲ ಅದ್ರ. ಖಂಡಿತ ಅಜ್ಮಲ್ರವ್ರೆ. ಸೊ ಇಲ್ಲಿ ಆಸ್ಪತ್ರೆಯನ್ನ ಖಾಸಗೀಕರಣ ಮಾಡಬೇಡಿ ಅಂತ ಹೇಳಿದ್ವಿ, ಅಥವಾ ಮಾಡಿ ಅಂತವೂ ಇಲ್ಲಿ ಯಾರು ಹೇಳಲಿಲ್ಲ. ಅದ್ರ ಬಗ್ಗೆ ತುಂಬಾ ಮುತುವರ್ಜನೆ ವಹಿಸ್ತಾ ಇದ್ದಾರೆ. ನಮ್ಮ ಮಣ್ಣನ ತೆಗಲಿಗೆ ನಮಗೆ ಬಿಡಿ ಬಿಡುದಿಲ್ಲ, ನಮ್ಮ ಕಂಬಳವನ್ನ ಉಳಿಸ್ಕೊಳ್ಳಿ ಬಿಡುದಿಲ್ಲ, ನಮ್ಮ ಎತ್ತಿನ ಹೊಳೆ ನಮ್ಮ ನೀರನ್ನ ಅವ್ರಿಗೆ ಕೊಡಬೇಡಿ, ಅದಕ್ಕೂ ಕೂಡ ನಮ್ಮ ಮಾತು ಕೇಳುದಿಲ್ಲ. ಯಾಕೆ ಈ ರೀತಿಯಾಗಿರ್ತಕ್ಕಂತ ಧೋರಣೆಗಳಾಗ್ಬಹುದು ಅಜ್ಮಲ್ರವರೇ? ತಮ್ಮ ಬಹುಶಃ ಒಂದು ಸಾಮಾಜಿಕ ಕಾಳಜಿ ಇರ್ತಕ್ಕಂಥವ್ರು ತಾವು, ತಮ್ಮ ಅಭಿಪ್ರಾಯದ ಪ್ರಕಾರ ಇದು ಯಾವ್ದಕ್ಕೆ ಯಾವ ರೀಸನ್ ಇದು ಆಗ್ತಾ ಇದೆ ಅಂತ ತಾವು ಹೇಳ್ತೀರಾ? ನೋಡಿ, ನಮ್ಮ ಜನರಿಗೆ ಏನು ಬೇಕು ಅದ್ರ ಬಗ್ಗೆ ಅವ್ರದ್ದು ಏನು ರೆಸ್ಪಾನ್ಸ್ ಇರೋದಿಲ್ಲ. ಯಾವ್ದು ಬೇಡದ ಪ್ರಾಜೆಕ್ಟ್ ಅನ್ನು ಬಲವಂತವಾಗಿ ಹೇರುವುದು, ಅದನ್ನು ಮಾಡುದು. ಬೇರೆ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಅವ್ರದ್ದು ಏನು. ನೋಡಿ, ಹೈವೇ ಇನ್ನು ಕಂಪ್ಲೀಟ್ ಆಗ್ಲಿಲ್ಲ, ಚಿಕ್ಕ ವಿಷಯ ಅಲ್ಲ. ನೋಡಿ, ಕರೆಕ್ಟ್ ನೋಡಿ, ಅಲ್ಲಿ 3 ಕಡೆ ಟೋಲ್ ಇದ ಬಗ್ಗೆ ಆಗ್ತಾ ಉಂಟು, 1 ಕಡೆ ಟೋಲ್ ಸಂಗ್ರಹ ಮಾಡ್ತೀವಿ, ಇನ್ನು ಕಂಪ್ಲೀಟ್ ಆಗ್ಲಿಲ್ಲ. ಅದ್ರ ಬಗ್ಗೆ ಒಂದು ಫಾಲೋ ಅಪ್ ಮಾಡಿ ಮಾಡ್ಬೋದಲ್ಲ.
ಈಗ ಅರ್ಜೆಂಟ್ ಇರ್ಬೋದು, ಈಗ ಅರ್ಧಂಬರ್ದಾಗಿ ಅಲ್ಲಲ್ಲಿ ಸರಿ ಆಗುದಿಲ್ಲ, ತೊಡಕಾಗ್ತಾ ಉಂಟು. ನವಯುಗದವ್ರದ್ದು ಇರ್ಬೋದು, ಇರ್ಕಾನ್ ಅವ್ರದ್ದು ಇರ್ಬೋದು, ಈಗ ಐಆರ್ ಬಿ ಇರ್ಬೋದು, ಅದೆಲ್ಲ ಅದನ್ನ ಅದು ಫಾಲೋ ಅಪ್ ಮಾಡ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಲಿ. ಅದು ಕಂಪ್ಲೀಟ್ ಇಲ್ಲ, ಈಗ ಇದು ಆಸ್ಪತ್ರೆ ಅದು ಅದರ ಹಿಂದೆ ಬಿದ್ದಿದ್ದಾರೆ ಕನ್ಸ್ಟ್ರಕ್ಷನ್. ಅದಂದ್ರೆ ಏನು ಗೊತ್ತಿಲ್ಲ, ಎಲ್ಲೆಲ್ಲಿ ಯಾರ್ದಾದ್ರು ಲಾಭ್ಯ ಉಂಟು ಅಲ್ಲಿ ಹೋಗ್ತಾರೆ. ನಾವು ತಾವು ಮಾತು ಆರಂಭಿಸ್ತಾ ಒಂದು ಮಾತು ಹೇಳಿದ್ರಿ, ಹ್ಯಾಪಿ ರಿಪಬ್ಲಿಕ್ ಡೇ ಸರ್ ಅಂತ. ನಾವಿವತ್ತು ಉಡುಪಿ ಮತ್ತು ಕರಾವಳಿ ಭಾಗದಲ್ಲಿ ಒಂದು ಗಣರಾಜ್ಯೋತ್ಸವವನ್ನು ಬಹಳ ಸಂತಸದಿಂದ ಆಚರಿಸಬಹುದಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ನಮ್ಮ ಅಧಿಕಾರಿಗಳು ಗಣರಾಜ್ಯೋತ್ಸವ ಅಂತ ಯಾಕೆ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ, ಗಣರಾಜ್ಯ ಯಾಕೆ ನಿರ್ಮಾಣ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಅಧಿಕಾರಿಗಳು ಎಲ್ಲರಿಗೂ ಕೂಡ ಸ್ಪಂದನೆಯನ್ನ ನೀಡಬೇಕು. ಇಲ್ಲಿ ಸಾಧಾರಣ ಮನುಷ್ಯ ಏನನ್ನ ಕೇಳ್ತಾನೋ, ಆತನ ಸಂವಿಧಾನವನ್ನ ನಂಬಿ ಅಥವಾ ಆತನ ಅಧಿಕಾರಿಗಳನ್ನ ನಂಬಿ ಆತ ಯಾವ ಒಂದು ಬೇಡಿಕೆಯನ್ನ ಇಡ್ತಾನೋ ಅದನ್ನ ಪೂರೈಸಬೇಕು ಅಂತ ಹೇಳಿ. ಇವತ್ತು ಯಾವ ಗಣರಾಜ್ಯವನ್ನು ನಾವು ಈ ಕರಾವಳಿ ಭಾಗದಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿದೆ? ಮತ್ತೊಂದು ಸರ್ ನೋಡಿ, ಈಗ ಕನ್ಸ್ಟ್ರಕ್ಷನ್ ನೋಡಿ, ಹೆಚ್ಚಿನ ನಾರ್ತ್ ನವರೆಲ್ಲ ಇಲ್ಲಿ ಬಂದಿದ್ದಾರೆ, ಎಲ್ಲ ಕಂಪನಿ ಎಲ್ಲ ಕೆಲಸ ಇದೆ. ಈಗ ಅವ್ರು ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಮರಳಿಂದ ಕೆಲಸದಿಂದ ಅವರಿಗೆ ವಾಪಸ್ ಹೋಗ್ತಾರೆ. ವಾಪಸ್ ಅದನ್ನು ಪುನಃ ನೀವು ಕರ್ಕೊಂಡ್ ಬಂದು ಸೆಟ್ ಮಾಡ್ಲಿಕ್ಕೆ ಪುನಃ ನಿಮ್ಗೆ ನೀವು ಎಷ್ಟೋ ಟೈಮ್ ತಗೊಳ್ಬೇಕಾಗ್ತದೆ. ಅಂದ್ರೆ ಇಲ್ಲಿ ಮರಳು ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ಅದ್ರ ಬಗ್ಗೆ ಇನ್ನೂ ಸಹ ಅವ್ರು ಯಾವ್ದೋ ಒಂದು ಕರೆಕ್ಟ್ ನೀತಿಯನ್ನು ಫಾಲೋ ಅಪ್ ಮಾಡ್ಲಿಲ್ಲ. ಅದು ಮಂಗಳೂರು ಕೆಲವರು ಹೇಳ್ತಾರೆ, ಕೆಲವರೆಲ್ಲ ರಾಜಕೀಯದ ಪಿತೂರಿ ಅಂತಂದು ಹೇಳ್ತಾರೆ, ಅವ್ರವ್ರದ್ದು ಅಲ್ಲಿನ ಮಾಡ್ಲಿಕ್ಕೆ ದುಡ್ಡಾಗ್ಬೇಕಲ್ಲ. ಇಲ್ಲಿ ಸ್ವಲ್ಪ ಈಗ ಅದೆಲ್ಲ ಫ್ರೀ ಮಾಡಿದ್ರೆ ರೇಟ್ ಕಮ್ಮಿ ಆಗ್ತದಲ್ಲ. ಖಂಡಿತ ಅಜ್ಮಲ್ ರವರೆ, ತಮ್ಮ ಮಾತುಗಳಿಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಸೊ ಅವ್ರು ಮಾತಾಡ್ತಾ ಹೇಳಿದ್ರು, ಮರಳುಗಾರಿಕೆ ನಿಜಕ್ಕೂ ಗಮನ ಹರಿಸಬೇಕಾಗಿರ್ತಕ್ಕಂಥ ವಿಚಾರ. ಇವತ್ತು ಬಿಜಾಪುರ, ಮೈಸೂರು ಮತ್ತು ಅನೇಕ ಭಾಗಗಳಲ್ಲಿ ಇರ್ತಕ್ಕಂಥ ಪ್ರಾಕೃತಿಕ ಒಂದು ವರದಾನ ಬೇರೆ, ಅಥವಾ ಈ ಕರಾವಳಿ ಭಾಗದಲ್ಲಿ ಇರ್ತಕ್ಕಂಥ ಪ್ರಕೃತಿಯೇ ಬೇರೆ. ಇಲ್ಲಿ ನಾವು ಮರಳನ್ನ ತೆಗಿದೇ ಇದ್ರೆ ಇಲ್ಲಿ ತಪ್ಪಾಗ್ತದೆ. ಹೌದು, ಹೂಳು ಅಥವಾ ಮರಳನ್ನ ತೆಗಿದೇ ಇದ್ರೆ ಸಮುದ್ರಕ್ಕೆ ಹೋಗುವಂತಹ ಮರಳುಗಳು ಯಥೇಚ್ಛವಾಗಿ ಹೋಗ್ತದೆ ಅಂತ. ಇನ್ನೊಂದು, ಘಟ್ಟದ ಪ್ರದೇಶದಿಂದ ಇಳಿಜಾರಲ್ಲಿ ನದಿ ಇಳ್ಕೊಂಡು ಬರುವಾಗ ಅಲ್ಲಿಂದ ಮರಳನ್ನು ಯಥೇಚ್ಛವಾಗಿ ತಗೊಂಡು ಬಂದು ಇಲ್ಲಿ ರಾಶಿ ಆಗ್ತದೆ ನದಿಗಳಲ್ಲಿ. ಅದನ್ನು ತೆಗಿದೇ ಇದ್ರೆ ನೆರೆ ಬರುವಂತ ಒಂದು ಸಾಧ್ಯತೆ ಕೂಡ ಇದೆ. ಸಂದೀಪ್ ಅವರಿಗೆ ಇದು ಅರ್ಥ ಆಗಿದೆ, ಬಹುಶಃ ಅಲ್ಲಿ ತನಿಖೆಗಳನ್ನ ಮಾಡುವಂತಹ ಒಂದು ಕೇಳಿದ್ರೆ, ನಾವು 5 ಕಿಲೋಮೀಟರ್ ದೋಣಿಯಲ್ಲಿ ಹೋದು, ನಮ್ಮ ದೋಣಿಗೆ ಯಾವುದು ತಾಗ್ಲಿಲ್ಲ ಮರಳು, ಹಾಗಾದ್ರೆ ನಿಮ್ಮಲ್ಲಿ ಮರಳು ಗುಡ್ಡೆ ಇಲ್ಲ ಮಳೆಗಾಲದಲ್ಲಿ ಅಂತ ಹಾಗೆ ಅವರು ಹೇಳ್ತಾ ಇದ್ದಾರೆ. ಪ್ರಶ್ನೆಯನ್ನ ಇನ್ನೊಬ್ಬರ ಬಳಿ ಕೇಳೋಣ. ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೂಜಾರಿ ಅಂತ ಹೇಳಿ ಹೇಳಿ. ಜನ ಪೂಜಾರಿ ಅವರೇ, ಅಲ್ಲ ಇಲ್ಲಿ ಹೇಳಿದ್ರು ಪ್ರತಿಭಟನೆ ಮಾಡ್ಬೇಕಂತ. ಪ್ರತಿಭಟನೆ ಮಾಡ್ಬೇಕು ಸರಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ದು ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಅವರವರ ಜಾಗಕ್ಕೆ ಮಳೆ ಬರ್ಬೇಕು ಅಂತ ಗ್ರಹಿಸಿದವರು ಜಾಸ್ತಿ ಜನಗಳು ಇರುವುದು. ಇಲ್ಲಿಯವರು ಘಟ್ಟದಂಗೆಲ್ಲ ಅಲ್ಲಿ ಅಲ್ಲಿಯ ಜನಗಳೇ ಬೇರೆ ಪ್ರತಿಭಟನೆಯಿಂದ ತೆಗೆದುಕೊಳ್ತಾರೆ ಕೇರಳದಂಗೆ. ದಕ್ಷಿಣ ಕನ್ನಡ ಜಿಲ್ಲೆಯವರು ಖಾಲಿ ಅವನ ಮನೆಗೆ ಮಳೆ ಬಂದ್ರೆ ಸಾಕು, ರಾಜಕೀಯನು ಹಾಗೇನೆ, ಅವರ ಬುಡಕ್ಕೆ ಬೆಂಕಿ ಹಚ್ಚಿದಾಗ ಮಾತ್ರ ಇವರು ಅಲ್ಲಿಂದ ಹೆದ್ದೇಳ್ತಾರೇನೋ ಅಂತ. ಹೆಜ್ಜೆಡುವುದಿಲ್ಲ ಆದ್ಮೇಲೆ ಮುಗಿದ ಮೇಲೆ ಅದು ಆಗ್ತದೆ, ಏನ್ ಮಾಡಿ ಪ್ರಯೋಜನ ಇಲ್ಲ. ಇದು ಸಾಕೆ ಹೊಯ್ಗೆ ಆದ್ದೇನೆ ಕಾರ್ಮಿಕರಿಗೆ, ಈಗ ಕೆಲಸ ಎಲ್ಲ ಒಂದು ಕಡೆಯಿಂದ ಇಲ್ಲಿ ಲಾರಿಗಳು ಕಂತು ಕಟ್ಲಿಕ್ಕಿಲ್ಲ, ಮನೆ ಬಾಗಿಲೇ ಎಷ್ಟು ಸಿಪ್ಪರ್ಗಳು ಇಷ್ಟು ಜನಕ್ಕೆ ಕೆಲಸ ಇದೆ, ಇದನ್ನು ಯಾರು ಕೇಳುವುದಿಲ್ಲ, ಈ ರಾಜಕೀಯ ಅವರು ಕೇಳುವುದಿಲ್ಲ ವಿಷಯ. ನಮ್ಮ ಮನೆ ಕಟ್ಟಿ ಆಗಿದೆ, ಯಾರೋ ಲಾರಿಯ ಮಾಲೀಕನೋ ಅಥವಾ ಲಾರಿಯ ಕಾರ್ಮಿಕನೋ ಕಷ್ಟ ಪಡ್ತಾ ಇದ್ದಾನೆ, ಅವ ಪಡ್ಲಿ ಅನ್ನುವಂತ ಭಾವನೆ ಇಲ್ಲಿನ ಜನರಲ್ಲಿ ಇದೆಯಾ ಅನ್ನುವಂತ? ರಾಜಕೀಯವರಿಗಿಲ್ಲ, ಯಾರಿಗಿಲ್ಲ, ಇಲ್ಲದಿದ್ರೆ ಡಿಸಿ ಇಷ್ಟರವರೆಗೆ ಯಾರ್ಯಾರಿಗೆ ಪರ್ಮಿಟ್ ಕೊಡ್ತಾನ? ನಿಯಮ ಪ್ರಕಾರ ಮಾಡಬಹುದು, ಏನು ವಿಷಯ ಇಲ್ಲ. ಇವತ್ತಿಗೆ ದೊಡ್ಡ ದೊಡ್ಡ ಲೀಡರ್ಸ್ ಪೂಜಾರಿ ಅವರೇ, ರಾಘವೇಂದ್ರ ಅವರು ತಮ್ಮ ಮಾತಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ. ಇವತ್ತಿಗೆ ನಮ್ಮ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅವರ ಕೆಲವರದ್ದು ಬಿಲ್ಡಿಂಗ್ ಯಾರದ್ದು ನಿಂತಿದೆ, ಎಲ್ಲರದ್ದು ಸರಾಗವಾಗಿ ಹೋಗ್ತಾ ಇದೆ, ಅವರಿಗೆ ಎಲ್ಲಿಂದ ಬಂತು ಎಲ್ಲ ಮೆಟೀರಿಯಲ್ಸ್? ಅವರಿಗೆ ಆರಾಮದಲ್ಲಿ ಸಿಗ್ತದೆ, ಪಾಪದವನು ಕಟ್ಟುವಾಗಿಲ್ಲ. ಕುರಿತಾಗಿ ತಾವೇನು ಹೇಳ್ತೀರಾ? ಹಲೋ, ಅದೇ ಇರುವುದು, ಈಗ ಬಿಲ್ಡರ್ ಅವರಿಗೆ ಬೇಕಾದಷ್ಟುಂಟು, ಅವರು ಸ್ಟಾಕ್ ಮಾಡಿಕೊಂಡಿದ್ದಾರೆ, ವೈಗೆಗೆ ರೇಟ್ ಇಲ್ಲ, ಈಗ ಅವ್ರಿಗೆ ಬೇಕಾಗ್ತದೆ, ಬಡವರಿಗೆ ಇಲ್ಲ, ಲಾರಿ ಓಡ್ಲಿಕ್ಕಿಲ್ಲ, ಗಣಿಗಳಿಗೆ ಇಟ್ಕೊಳ್ತಾರೆ ಅಲ್ಲಿ, ಅದು ಬಡವರ ಗಾಡಿ. ಅವರಿಗೆ ಬಿಲ್ಡರ್ಗೆ ಹೋಗುವಂತ ಮಾಮೂಲಿ ಹೋಗ್ತದೆ,
ಊರಿಗೆ ಹೋಗುವಾಗ ಮಾಮೂಲಿ ಹೋಗ್ತದೆ, ಗಣಿ ಇಲಾಖೆ ಬಿಡ್ತಾರೆ. ಬಡವನಿಗೆ ಹೋಗುವಾಗ ಆ ಬಡವನ ಗಾಡಿ ಹೋಗುದಲ್ಲಿ, ಅದರಲ್ಲಿ ದೊಡ್ಡವನ ರಾಜಕೀಯ ಬಿಜೆಪಿಗೆ ಹೋಗುದು ಅದನ್ನು ಗಣಿಗಳು ನಿಲ್ಲಿಸುವುದಿಲ್ಲ. ಈ ಬಡವನಿಗೆ ಹೋಗುದು ಬಡವನ ಗಾಡಿ, ಬಡವನ ಮನೆಗೆ ಹೋಗುವಂತ ಈ ಮರಳು ಬಡವನ ಗಾಡಿ, ಒಂದು ಗಾಡಿ ತಗೊಂಡು ಹೋಗುದು ಅಲ್ಲಿ ಗಣಿ ನಿಂತು ನಿಂತು. ಕಳೆದ ಬಾರಿ ಬಹುಶಃ ಇದು ಹೇಗೆ ಆಗ್ತದೆ ಆಗುದಿಲ್ಲ ಅಂತ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ, ಕಳೆದ ಬಾರಿ ಸ್ವಿಂಗ್ ಆಪರೇಷನ್ ಅಲ್ಲಿ ಇದೇ ಸ್ಪಂದನ ಟಿವಿ ವಾಹಿನಿ ನಾವು ನಿಮ್ಮೆದುರಿಗೆ ತೋರಿಸಿದ್ವಿ, ಯಾವ ರೀತಿಯಾಗಿ ಲಾರಿಗಳನ್ನ ಬಿಡ್ತಾರೆ ಪೊಲೀಸರು ಅಧಿಕಾರಿಗಳು, ನಾಲ್ಕು ಚೆಕ್ ಪೋಸ್ಟ್ ಗಳನ್ನ ದಾಟಿ ಮಂಗಳೂರಿಂದ ಲಾರಿಗಳು ಉಡುಪಿಗೆ ಬರ್ತವೆ, ಅದನ್ನ ಯಾರು ಕೂಡ ಕೇಳುವವರಿಲ್ಲ. ಇಲ್ಲಿನ ಕೆಲವು ಲಾರಿಗಳು ಬಡ ಕಾರ್ಮಿಕ ವರ್ಗದವರು ಹೋದಾಗ ಮಾತ್ರ ಇದಕ್ಕೆ ಪ್ರಶ್ನೆಯನ್ನ ಹಾಕ್ತಾರೆ. ಪೂಜಾರಿ ಅವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಎಸ್ ರಾಘವೇಂದ್ರ ಅವರಲ್ಲಿ ಸರ್, ಈಗ ನೋಡಿ ಲಾಸ್ಟ್ ಟೈಮ್ ಡಿ ಸಿ ಅವರು ಮೊನ್ನೆ ಹೇಳಿದ್ರು, ನಾವು ಮಂಗಳೂರು ಗಾಡಿಯವರಿಗೆ ಮಂಗಳೂರಿನಿಂದ ಬರ್ತಕ್ಕಂಥ ಹೊಯಿಗೆ ಸ್ಯಾಂಡ್ ಗಾಡಿಯನ್ನು ಹಿಡಿಬೇಡಿ ಅಂತೇಳಿ ನಾನು ಅಧಿಕಾರಿಗಳಿಗೆ ನಾನು ನಿರ್ದೇಶನ ಕೊಟ್ಟಿದ್ದೇನೆ ಅಂತೇಳಿ ನಾನು ಅದಕ್ಕೆ ಪ್ರಶ್ನೆ ಮಾಡಿದೆ. ಅದೇಗೆ ಸರ್, ಅವರು ಗಾಡಿ ಇಲ್ಲೀಗಲ್ ಆಗಿ ಪರ್ಮಿಟ್ ಇಲ್ಲದೆ ಬರ್ಬೋದು, ಒಳ ಒಪ್ಪಂದ ಆಗಿರ್ಬೋದು, ನಾವು ಯಾಕೆ ಮಾಡ್ಬೋದು? ಉಡುಪಿ ಜಿಲ್ಲೆಯಲ್ಲಿ ಇಲ್ಲಿಗೆ ಮಾಡ್ಲಿಕ್ಕಿಲ್ಲ, ಅದು ಬೇರೆ ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ ಬರುದಲ್ಲ. ಹಾಗಾದ್ರೆ ಕೆಂಪು ಕಲ್ಲು ಮಂಗಳೂರು ಜಿಲ್ಲೆಯಿಂದನೇ ಬರ್ತಕ್ಕಂಥದ್ದು, ಅದನ್ನೇ ಯಾಕೆ ತಡೀತಾರೆ, ಯಾಕೆ ಫೈನ್ ಹಾಕ್ತಾರೆ? ಹಾಗಾದ್ರೆ ಗೋವಾದಿಂದ ಒಂದು ಬಾಟ್ಲಿ ಡ್ರಿಂಕ್ಸ್ ತರ್ತೇನೆ ನಾನು, ಅದನ್ನೇ ಯಾಕೆ ಹಿಡಿತಾರೆ ಇವರು? ನಮ್ಮ ಜಿಲ್ಲೆ ಬರ್ತಕ್ಕಂಥದ್ದು, ನಮ್ಮ ಸ್ಟೇಟ್ ಬರ್ತಕ್ಕಂಥದ್ದು, ಯಾಕೆ ತಡೀತಾರೆ ಇವರು? ಇವ್ರದ್ದು ಎಷ್ಟು ಮಟ್ಟಿಗೆ ಲಾಬಿ ಇದೆ ಒಟ್ಟಾರೆ ಆಗಿ ಇದೀಗ ಉಡುಪಿ ಮತ್ತು ಮಂಗಳೂರಿನ ನಡುವೆ ಕೂಡ ಗಲಾಟೆ ಉಂಟಾಗ್ತಾ ಇದೆ. ಕೋಟಿ ಕೋಟಿ ಗಟ್ಟಲೆ ಲೂಟಿದ್ದಾರೆ, ಕೋಟಿ ಗಟ್ಟಲೆ ಲೂಟಿದ್ದಾರೆ ಈ ಸರಿ. ಯಾಕೆ ಅಂತ ಕೇಳಿ, ಒಬ್ಬ ಈಗ ನಾನು ಎಕ್ಸಾಂಪಲ್, ನಾನು ಬಿಲ್ಡಿಂಗ್ ಮಾಡ್ತಾ ಇದ್ರೆ, ಮನೆ ಕಟ್ಟಿಸ್ತಾ ಇದ್ರೆ, ನನಗೆ ಒಂದು ಯೂನಿಟಿನ ಮೇಲೆ 2,500 ರೂಪಾಯಿಗಳು ಜಾಸ್ತಿ ಬೀಳ್ತಾ ಉಂಟು ಮಂಗಳೂರಿಂದ ಬರ್ತಕ್ಕಂಥ ಹೊಯಿಗೆ. ಅದು ಉಡುಪಿ ಜಿಲ್ಲೆ ಜನತೆಗೆ ಒಳ್ಳೇದಾ? ನಮ್ಮಲ್ಲಿ 2,500ಕ್ಕೆ ಒಂದು ಯೂನಿಟ್ ಹೊಯಿಗೆ ಸಿಗುವಂಥದ್ದನ್ನ 5,000 ರೂಪಾಯಿ ಕೊಟ್ಟು ಒಂದು ಯೂನಿಟ್ ಹೊಯಿಗೆ ತರಿಸಿ ಹಾಕಿಸ್ಕೊಳ್ತಾ ಇದ್ದೇವೆ. ಇದು ನಮ್ಮ ಉಡುಪಿ ಜಿಲ್ಲೆಗೆ ಕೊಡ್ತಕ್ಕಂಥ ಸಚಿವರು, ನಮ್ಮ ಶಾಸಕರು, ವಿರೋಧ ಪಕ್ಷದವರು, ಅಟ್ಲೀಸ್ಟ್ ಅವರು. ಖಂಡಿತ ಈ ವಿಚಾರದ ಕುರಿತಾಗಿ ರಾಘವೇಂದ್ರರಲ್ಲಿ ಉತ್ತರವನ್ನು ಪಡಿತೇನೆ. ಇನ್ನೋರ್ವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪೀರ್ ಮೊಹಮ್ಮದ್ ಕಾಪು. ಹೇಳಿ ಹೇಳಿ ಪೀರ್ ಮೊಹಮ್ಮದ್ ಅವರೇ. ಇದ್ರ ಬಗ್ಗೆ ಮೊನ್ನೆ ಮಾತಾಡಿದ್ದೇನೆ ನಾನು, ಹೇಳಿದ್ದಕ್ಕೆ ಅವ್ರು ಹೇಳಿದ್ರು ಇದು ಕೋರ್ಟ್ ನಲ್ಲಿ ಇರುವಾಗ ಹೊಯಿಗೆ ತೆಗಿಲಿಕ್ಕೆ ಆಗುದಿಲ್ಲ ಅಂತ. ಇದು ಕೋರ್ಟಿಗೆ ಹೋಗ್ಲಿಕ್ಕೆ ಕಾರಣ ಯಾರು? ಅವರನ್ನೇ ಕರ್ಕೊಂಡು ಹೋಗಿ ಮುಳುಗಿಸಿ ಹೊಯಿಗೆ ತೆಗೆಯುವಂತ ವ್ಯಾಪಾರ ಮಾಡ್ಬೇಕೀಗ, ಯಾರು ಅವನನ್ನು ಹಿಂದೆ ತೆಗೆಯುವಂತ ಹೇಳಲಿಕ್ಕೆ ಸಾಧ್ಯ ಇಲ್ವಾ? ಅದಕ್ಕೆ ಈ ಕೋರ್ಟಿಗೂ ಅರ್ಥವಾಗುದಿಲ್ವಾ? ಸಾವಿರಾರು ಕೋಟಿ ಗಟ್ಟಲೆ ಜನರ ಉಪಯೋಗವಾಗುವಂತ ವಸ್ತನ್ನು ಒಬ್ರು ಏನಾದ್ರೂ ಒಂದು ಹೇಳಿ, ಪ್ರಾಣಿ ದಯ ಸಂಘದವರು ಇವರು ಇದೆಲ್ಲ ಒಂದು ಕೋರ್ಟಿಗೆ ಹಾಕಿ ಯಾರು ಹಾಕ್ಬೋದ? ನಾನು ನಿಮ್ಮ ಟಿವಿ ಚಾನಲ್ ಬಂದ್ ಮಾಡಿ ಅಂತೇಳಿ ನಾನು ಕೋರ್ಟ್ಗೆ ಹಾಕಿದ್ರೆ ನಿಮ್ಮನ್ನು ಬಂದ್ ಮಾಡ್ತಾರಾ? ಖಂಡಿತ ತಿಳಿಬೇಕು ಕೋರ್ಟಿನ ಅವರು ಯಾವ ವಸ್ತು ಯಾರಿಂದ ಯಾಕೆ. ಇವತ್ತು ನೋಡಿ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತೇವೆ, ಅದರಲ್ಲಿ ಶುದ್ಧ ಪ್ರಜೆಗಳಿಗಾಗಿ ಇರುವಂತ ದೇಶವನ್ನು ಇವರು ಯಾರ್ಯಾರಿಗೆ ಮಾರ್ತಾರಲ್ಲ, ಇದು ಯಾಕೆ? ಇವರು ಬಹುಶಃ ಪೀರ್ ಮೊಹಮ್ಮದ್ರವರೇ ಬಹಳ ಹಿರಿಯರು, ತಾವು ಎಲ್ಲ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳುವವರು. ಸೊ ತಮ್ಮಲ್ಲೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಇರ್ತಕ್ಕಂತಹ ಸರ್ಕಾರ, ಇವರಿಗೆ ಅಧಿಕಾರ ಯಾಕೆ ಸಿಗುದು ಅಂತ ಹೇಳಿದ್ರೆ ಪ್ರಜೆಗಳನ್ನ ನೀನು ಸೂಕ್ಷ್ಮವಾಗಿ ಅಥವಾ ಗುರುತಿಸಿ ಅವರನ್ನ ಯೋಗಕ್ಷೇಮವನ್ನು ವಿಚಾರಿಸುವಪ್ಪ ಅಂತ ಹೇಳಿ. ಬಹುಶಃ ಅಧಿಕಾರ ಸಿಕ್ಕಿದ್ರ ಮೇಲೆ ಇವರು ಅಧಿಕಾರಿಗಳಾಗ್ತಾರೆ ಹೊರತಾಗಿ ಪ್ರಜಾನಿಧಿಗಳಾಗುದಿಲ್ಲ, ಯಾಕೆ ಅಂತ? ಈಗಿನ ಪ್ರಜಾಪ್ರಭುತ್ವದ ಅರ್ಥ ಹೇಳ್ತೇನೆ ನಿಮ್ಗೆ. ಅಧಿಕಾರಿಗಳಿಗೋಸ್ಕರ, ರಾಜಕಾರಣಿಗೋಸ್ಕರ ಬಡ ಜನರು ಇರುವಂತವರು, ಅವರಿಗೋಸ್ಕರವೇ ನಾವು ಇರುವಂತವರು. ಅವ್ರು ಹೇಳಿದಾಗೆ ನಾವು ಕೇಳುದೇ ಅವರ ಪ್ರಜಾಪ್ರಭುತ್ವ. ಎಸ್, ಅದನ್ನ ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇವತ್ತಿನ ಅಧಿಕಾರಿಗಳು. ಹೌದು, ಯಾಕಂದ್ರೆ ಅವರೇ ಪ್ರಜೆಗಳು, ನಾವಲ್ಲ. ಎಸ್, ಖಂಡಿತ ಪೀರ್ ಮೊಹಮ್ಮದ್ ರವರೇ ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಎಸ್ ರಾಘವೇಂದ್ರ ಅವರಲ್ಲಿ ಸಂದೀಪ್, ಇಲ್ಲಿ ದೇಶದಾದ್ಯಂತ ಒಂದೇ ರೀತಿಯ ಒಂದು ಕಾನೂನು ಜಾರಿಯಾಗಬೇಕಾಗಿದೆ. ಈ ಕರಾವಳಿ ಭಾಗದಲ್ಲಿ ಮುಖ್ಯವಾಗಿ ನೋಡ್ತಕ್ಕಂಥ ವಿಷಯ ಅಂದರೆ, ಕೊನೆಯ ವರ್ಷದಲ್ಲಿ ಮರಳುಗಾರಿಕೆಗೆ ಅವಕಾಶ ಮಾಡಿಕೊಟ್ಟಾಗ ಇಲ್ಲಿಂದ ಲೋಡ್ ಕಟ್ಟಲೆ ಹೊರ ಜಿಲ್ಲೆಗಳಿಗೆ ಇವರು ಓವರ್ ಆಗಿ ಸಾಗಿಸಿದರು. ಅದರಲ್ಲಿಯೂ ಕೆಲವರು ಲಾಬಿ ಮಾಡಿದರು ಸಿಕ್ಕಾಪಟ್ಟೆ. ಅದು ಈಗ ಅರ್ಥ ಆಗ್ತಾ ಇದೆ ಇವರಿಗೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು, ಒಂದು ಲಿಮಿಟೆಡ್ ಆಗಿ ತೆಗೆದು ಅದಕ್ಕೊಂದು ಮೆಜರ್ಮೆಂಟ್ ಇಲ್ಲಿ, ಮತ್ತು ಇಲ್ಲಿಂದ ಹೊರಗಡೆ ಹೋಗೋ ಒಂದು ಮರಳು ಏನಿದೆ ಅದು ಒಂದು ಸರಿಯಾದ ಒಂದು ಸಿಸ್ಟಮ್ಯಾಟಿಕ್ ರೀತಿಯಲ್ಲಿ ಒಂದು ಅವ್ರದ್ದೇ ಆದ ಒಂದು ಯಾರ್ಡ್ಗಳನ್ನು ಎಲ್ಲ ಮಾಡಿಕೊಂಡು ಅದಕ್ಕೊಂದು ಲೆಕ್ಕಾಚಾರ ಇಡಲಿ.
ಒಂದು ಕಡೆಯಲ್ಲಿ ಜಾಸ್ತಿ ತೆಗೆಯೋದು, ಇನ್ನೊಂದು ಕಡೆಗೆ ತೆಗಿಲಿಕ್ಕೆ ಬಿಡದೆ ಇರುವಂತದ್ದು. ಈಗ ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಉಡುಪಿಗೆ ಬರ್ತಾ ಇದೆ, ಹಾಗಾದ್ರೆ ಅಲ್ಲಿ ಓವರ್ ಆಗಿ ತೆಗಿತಾ ಇರ್ಬೋದು. ಆದ್ರೂ ಸಹ ಆದ್ರೂ ಇಲ್ಲಿನ ಜನರಿಗೆ ಸಿಕ್ಬೇಕಲ್ಲ. ಈಗ ನಾನು ಹೇಳ್ತಾ ಇರೋದು ತಪ್ಪು ತಿಳ್ಕೊಳ್ಬೇಡಿ, ನಾ ಹೇಳ್ತಾ ಇರೋದು ಏನಂದ್ರೆ ಆಯಾ ಜಿಲ್ಲೆಯವರು ಅವರಿಗೆ ಬೇಕಾಗುವಷ್ಟು ಇರಬೇಕು, ಅಲ್ಲಿನ ಜವಾಬ್ದಾರಿಯನ್ನು ಅಲ್ಲಿನ ಸಚಿವರು ವಹಿಸಿದ್ರೆ ಯಾವ ಲಾಬಿ ಇದೆ? ಈಗ ಅವರನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಹೋಗಿದ್ರೆ ಅಲ್ಲೂ ಏನೋ ಒಂದು ಲಾಬಿ ಇರ್ಲೇಬೇಕಲ್ಲ. ಖಂಡಿತ ಇದ್ರೆ ಅವರಿಗೆ ಮಾತ್ರ ಯಾಕೆ ಬಿಡ್ತಾ ಇದ್ದಾರೆ ಇಲ್ಲಿ ಸಪ್ಲೈ ಮಾಡ್ಲಿಕ್ಕೆ? ಕಡೆ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಸರ್, ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸೊ ರಾಘವೇಂದ್ರರವರಲ್ಲಿ ಕಡೆಯದಾಗಿ ಈ ವಿಚಾರದ ಕುರಿತಾಗಿ, ಬಹುಶಃ ಮರಳಿನ ವಿಚಾರ ಆಗಿರ್ಬೋದು, ಕಂಬಳದ ವಿಚಾರ ಆಗಿರ್ಬೋದು, ಏನೇ ಆಗಿರ್ಬೋದು, ಈ ಒಂದು ಮಲತಾಯಿ ಧೋರಣೆಯ ವಿಚಾರದ ಕುರಿತಾಗಿ ತಾವೇನು ಹೇಳ್ತೀರಾ? ಇಲ್ಲ ಸರ್, ಇದು 100% ಮಲತಾಯಿ ಧೋರಣೆ, ಮತ್ತೆ ದೊಡ್ಡ ದೊಡ್ಡ ಲಾಬಿ. ನಮ್ಮನ್ನು ಕಳ್ಳರು ಅಂತ ಹೇಳಿದ್ದಾರೆ, ನಾವು ನಿಯತ್ತಲ್ಲಿ ದುಡಿಯುವವ್ರನ್ನ ಕಳ್ಳರು ಅಂತ ಹೇಳಿದ್ದಾರೆ. ಇದು ನಿಜವಾಗಿ ಹೇಳಿದವರೇ ದೊಡ್ಡ ಲಾಬಿಯಲ್ಲಿ ಮುಳುಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಈಗ DC ಅವರು ಈಗ ವಿತೌಟ್ ಪರ್ಮಿಟಲ್ಲಿ ಬಂದಂಥ ವೆಹಿಕಲ್ನ ಎಲ್ಲ ಹಿಡಿದು ಸೀಸ್ ಮಾಡಿ FIR ಹಾಕಿ 50,000 ಹಾಕಿ 1,00,000 ಹಾಕಿ ಅಂತ ಅನೌನ್ಸ್ ಮಾಡಿದ್ದಾರಲ್ಲ, ಇದೇ DC ಅವರು ಇದೇ ಜಿಲ್ಲಾಡಳಿತ ಒಂದು ಗಂಟೆ ಹೊತ್ತಿಗೆ ಈ ಚರ್ಚೆಯನ್ನು ಸೀಮಿತಗೊಳಿಸಿದ್ರೆ ಸಾಕಾಗುದಿಲ್ಲ ಅಂತ ಹೇಳ್ಕೊಳ್ತೇನೆ. ಶೈಲೇಶ್, 10 ಅವರ್ವರೆಗೂ ಕೂಡ ಚರ್ಚೆಯನ್ನು ಮುಂದುವರಿಸುತ್ತೇವೆ. ದಯವಿಟ್ಟು ಇರ್ತಕ್ಕಂತಹ ಮಾಹಿತಿಗಳು ಬೇಕಾಗಿದೆ ಇವತ್ತು. ಏನೇ ಹೇಳಿದ್ರು ನಿಖರವಾಗಿರ್ತಕ್ಕಂತ ಮಾಹಿತಿಯನ್ನು ಇವತ್ತು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು, ಅವರಿಗೆ ಮಾಹಿತಿ ನೀಡುವಂತ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಇದೇ DC ಅವರು ಇದೇ ಜಿಲ್ಲಾಡಳಿತ ಉದಯ ಸುವರ್ಣ ಅವರ ವ್ಯಾಪ್ತಿಯಲ್ಲಿ ಅವರ ಮನೆ ಪಕ್ಕದಲ್ಲಿ ಇಲ್ಲಿಗಲ್ ನಡೀತಿದ್ದವಾಗ ಏನ್ ಮಾಡ್ತಾ ಇತ್ತು? ಅದು ಕೂಡ ಒಂದು ಪ್ರಶ್ನೆ. ಇಲ್ಲಿಗಲ್ ನಡೀತಾ ಉಂಟು ಅಂತ ಉದಯ ಸುವರ್ಣ ಅವರು ಪೇಪರ್ ಸ್ಟೇಟ್ಮೆಂಟ್ ನೋಡಿದ್ದೇನೆ ನಾನು. 10-20 ಬಾರಿ ಜಿಲ್ಲಾಡಳಿತಕ್ಕೆ ಬಂದು ಕಂಪ್ಲೇಂಟ್ ಮಾಡಿದ್ದಾರಂತೆ. ನಾನು ಹಾಗೆ ಹೋಗಿ, ಜನರು ತಪ್ಪು ತಿಳ್ಕೊಂಡಿದ್ದಾರೆ, ನಾನು ಹಾಗೆ ಏಕದಮ್ ಹೋಗಿ ನಾನು ಗ್ರೀನ್ ಕೋರ್ಟಿಗೆ ಹಾಕಿದ್ದಲ್ಲ. ನಾನು 10-20 ಬಾರಿ ನಾನು ಜಿಲ್ಲಾಡಳಿತ ಗಣಿ ಇಲಾಖೆಗೆ ಹೋಗಿದ್ದೇನೆ, ನನಗೆ ಅಲ್ಲಿ ಸ್ಪಂದನೆ ಸಿಗಲಿಲ್ಲ, 3 ಕಾಸಿನ ಬೆಲೆ ಸಿಗಲಿಲ್ಲ. ನಾನು ಆದ ಕಾರಣ ನಾನು ಹಸಿರು ಪೀಠಕ್ಕೆ ಹಾಕಿದ್ದೇನೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಇವರಿಗೆ ಇಲ್ಲಿಗಲ್ ಆಗಿ ಬರ್ತಕ್ಕಂಥ ಎಲ್ಲ ಗಾಡಿಗಳನ್ನ ಹಿಡಿದು ಬಡವರ ಬಂಗದವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಲ್ಲ ಇವರು, ಅವಾಗ ಏನು ಮಾಡ್ತಾ ಇದ್ರು ಇವರು? ಆ ಇಲ್ಲಿಗಲ್ ಮಾಡ್ತಾನೆ ಇದ್ದವನಿಂದ ಇವರು ಎಷ್ಟು ತಿಂದಿದ್ದಾರೆ ಲಂಚ, ಎಷ್ಟು ತಿಂದಿದ್ದಾರೆ ಸರ್? ಅವರಿಗೆ ಇಲ್ಲಿಗಲ್ ಅಂತ ಅವ್ರು ಕೋರ್ಟಿಗೆ ಹೋದ್ರಲ್ಲ, ಬಡವರ ಬಗ್ಗೆ ಕಾಳಜಿ ಇದ್ದದ್ದು ಹೌದೇ. ಆದ್ರೆ ಈಗ ಒಂದು ಲಾರಿಯಲ್ಲಿ ಎಷ್ಟು ಜನ ಕಾರ್ಮಿಕರು ದುಡಿತಾ ಇದ್ದಾರೆ? ಒಂದು ಲಾರಿ ನೋಡಿ, ಒಬ್ರು ಡ್ರೈವರ್ ಬೇಕು, ಇನ್ನೊಬ್ರು ಒಂದಿಬ್ರು ಲೋಡರ್ಸ್ ಬೇಕು, ಮತ್ತೆ ಹೊಯ್ಗೆ ತೆಗಿಯೋರ್ ಬೇಕು, ಅಲ್ಲಿ ಪಾದೆ ಒಡಿಯೋರ್ ಬೇಕು. ಅವರೆಲ್ಲ ಈಗ ಊಟಕ್ಕೆ ಏನ್ ಮಾಡ್ತಾ ಇದ್ದಾರೆ? ಉದ್ಯೋಗವನ್ನು ಸೃಷ್ಟಿಸಬೇಕೇ ಹೊರತು ಇದ್ದ ಉದ್ಯೋಗವನ್ನು ಕಸಿದುಕೊಂಡು ಪುನಃ ಪುನಃ ಸ್ಟೆಪ್ ಬೈ ಸ್ಟೆಪ್ ಟಾರ್ಚರ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಸರ್. ಅಲ್ಲ, ಉದ್ಯೋಗವನ್ನು ಕಸಿದುಕೊಂಡ್ರು, ಸೊ ಆಯ್ತು ಕಸಿದುಕೊಂಡ್ರು, ಇದಕ್ಕೂ ನಾವು ಸ್ಪಂದನೆ ನೀಡುವುದಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಇವತ್ತು ಸರ್ಕಾರಿ ಆಸ್ಪತ್ರೆಗೆ ಹೋಗ್ಲಿಕ್ಕಿಲ್ಲ, ಅದನ್ನು ಕೂಡ ಖಾಸಗೀಕರಣ ಮಾಡಿ ಆಗಿದೆ. ಅಲ್ಲ, ಇವರು ಓಪನ್ ಅಲ್ಲಿ ಹೇಳಿಬಿಡ್ಲಿ, ನೀವು ಲೋನ್ ಕಟ್ಟುದು ಬೇಡ ಅಂತ ಹೇಳಿ. ಈಗ ಲಾರಿ ಅವರಿಗೆ ಇವರು ಇನ್ಸ್ಟಾಲ್ಮೆಂಟ್ ಕಟ್ಟಬೇಕಲ್ಲ, ಎಲ್ಲಿಂದ ಕಟ್ತಾರ ಅವರು? ಕದಿಬೇಕು ಅವರು? ಕಳ್ಳತನ ನೋಡಿ, ಇದು ಕೂಡ ಇನ್ನೊಂದು ಕಳ್ಳತನ ಆಗ್ಲಿಕ್ಕೆ ಇದು ಕೂಡ ಒಂದು ಕಾರಣ. ಅವನಿಗೆ ಹೊಟ್ಟೆಗೆ ಇಟ್ಟಿಲ್ದೆ ಇದ್ರೆ ಒಬ್ಬ ಕಾರ್ಮಿಕ ಕೆಲವರು ಹೇಳ್ಬೋದು ಇದು ಕಳ್ಳತನ ಜಾಸ್ತಿ ಆಗ್ಲಿಕ್ಕೂ ಇವರು ಮಾಡುತ್ತಿರೋ ಒಂದು ಕಾರಣ ಇದು. ಎಸ್, ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನು ಮುಂದುವರಿಸ್ತೇನೆ. ಸೊ ಒಟ್ಟಾರೆ ಆಗಿ ಅನೇಕ ಪ್ರಶ್ನೆಗಳು ಇದೀಗ ನಮ್ಮ ಎದುರಿಗೆ ಕಾಡ್ತಾ ಇದೆ. ಯಾಕೆ ಈ ಪರಿಸ್ಥಿತಿ ನಮಗೆ? ಇದು ನಾವೇ ತಂದುಕೊಂಡದ್ದ ಅಥವಾ ಅವರಾಗೆ ಕೊಟ್ಟಿದ್ದ ಅಥವಾ ನಮ್ಮಲ್ಲಿರ್ತಕ್ಕಂತಹ ಅಧಿಕಾರಿಗಳ ಅಸಡ್ಡೆ ಭಾವನೆಯ? ಸೊ ತಮ್ಮ ಕರೆಗಳನ್ನು ಇನ್ನು ಕೂಡ ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ.
ತಮ್ಗೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ಇವತ್ತು ದಕ್ಷಿಣ ಕನ್ನಡ ಭಾಗ ಏನಿದೆ, ಈ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಮಲತಾಯಿ ಧೋರಣೆ ಇವತ್ತು ಕುಂದಾಪುರ ಕೊಲ್ಲೂರಿಂದ ಹಿಡಿದು ಆ ಪಕ್ಕದ ಸುಳ್ಯ ಪುತ್ತೂರುವರೆಗೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಅನ್ನುವಂಥದ್ದು ಕಾಡ್ತಾ ಇದೆ. ಸೊ ಇನ್ನು ಮುಂದೆ ನಮ್ಮನ್ನ ಭಿಕ್ಷಾ ಯಾತ್ರೆಗೆ ಹೋಗ್ಲಿಕ್ಕೆ ತಾವು ಪ್ರೇರೇಪಿಸ್ತಾ ಇದ್ದೀರಾ ಅಥವಾ ನಮ್ಮ ಹತ್ರ ನೀವು ಭಿಕ್ಷಾಟನೆಯನ್ನು ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೀರಾ? ಇಲ್ಲಿರ್ತಕ್ಕಂತಹ ಮುಖ್ಯ ಕಸುಬುಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಮೀನುಗಾರಿಕೆ. ಮೀನುಗಾರಿಕೆ ಇವತ್ತು ಕಲುಷಿತವಾಗ್ತಾ ಇದೆ. ನೀರು ಕಲುಷಿತ ಆಗ್ತದೆ. ಸಮುದ್ರಕ್ಕೆ ಯಥೇಚ್ಛವಾಗಿ ಕಾರ್ಖಾನೆಗಳಿಂದ ನೀರು ಹರಿದು ಬರ್ತಾ ಇದೆ. ಅಲ್ಲಿರ್ತಕ್ಕಂಥ ಮೀನುಗಳು ಸಾಯ್ತಾ ಇದೆ. ಸೊ 6-7 ತಿಂಗಳಿಗೆ ಇದ್ದಂಥ ಮೀನುಗಾರಿಕೆ ಇವತ್ತು ಕೇವಲ 4-3 ತಿಂಗಳಿಗೆ ಸೀಮಿತವಾಗಿದೆ. ಇನ್ನೊಂದು ಮುಖ್ಯ ಕಸುಬು ಏನು ಅಂತ ಹೇಳಿದ್ರೆ ಇಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಅದಕ್ಕೂ ಕೂಡ ಹೊಡೆತ ಬಿದ್ದಿದೆ. ಸೊ ಹಾಗಾದ್ರೆ ನಮ್ಮತನವನ್ನು ನಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳಿಕ್ಕೆ ಯಾಕೆ ಬಿಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ಚರ್ಚೆಯನ್ನ ಮುಂದುವರಿಸ್ತೇನೆ ರಾಘವೇಂದ್ರ ಅವರಲ್ಲಿ. ಸೊ ಸೇಮ್ ಪ್ರಶ್ನೆ ನಿಮ್ಮಲ್ಲಿ ಕೇಳುವುದಾದ್ರೆ ಓರ್ವ ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡದ ಓರ್ವ ಸಾಮಾನ್ಯ ಪ್ರಜೆ ಆಗಿ ತಾವು ಯಾವ ರೀತಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡ್ತೀರಾ? ಸಾಮಾನ್ಯ ಪ್ರಜೆಗಳಿಗೆ, ಸಾರಿ, ನಾನು ಸಂದೀಪ್, ಇವರು ರಾಘವ ಸಂದೀಪ್, ನಿಮಗೆ ಕನ್ಫ್ಯೂಸ್ ಆಗ್ತದೆ ನೋಡಿ. ಸಾಮಾನ್ಯ ನಾಗರಿಕನಾಗಿ ನಾವು ಹೇಳೋದಾದ್ರೆ, ನಾವು ಯಾವತ್ತೂ ಮತದಾನ ಮಾಡುವಾಗ ಯೋಚನೆ ಮಾಡಬೇಕು. ಒಂದು ಆ ಕ್ಷಣದಲ್ಲಿ ಏನೋ ಇವರಲ್ಲಿ ಅಟ್ರಾಕ್ಷನ್ ಕಂಡಿತ್ತು ಅಂತೇಳಿ ನಾವು ಒಂದು ಆರಿಸಿ ಕಳಿಸ್ಬೇಕಿದ್ರೆ ಅವರಿಂದ ಏನು ಸಾಧ್ಯತೆ ಅನ್ನೋದನ್ನು ತಿಳ್ಕೊಳ್ಬೇಕು ನೋಡಿ. ಆವಾಗ ವಿ ಎಸ್ ಆಚಾರ್ಯ ಅವರು ಸಡನ್ ಆಗಿ ಮರಳುಗಾರಿಕೆ ಎಲ್ಲ ನಿಷೇಧ ಆದಾಗ, ಇಲ್ಲ ನೀವು ಓನಾಗಿ ಒಂದು ಹೋಗಿ ಮರಳು ಯಾರದ್ದು ಏನು ಆಸ್ತಿಯಲ್ಲ, ಹೊಳೆಯಲ್ಲಿ ನ್ಯಾಚುರಲ್ ಆಗಿ ಬರುವಂಥದ್ದು ಅಂತೇಳಿ ರಾತ್ರೋರಾತ್ರಿ ಪರ್ಮಿಷನ್ ಕೊಡಿಸಿದ್ರು. ಅದು ಅವ್ರ ಕೆಪಾಸಿಟಿ. ಇವತ್ತು ಅದನ್ನು ನೆನೆಸ್ಕೊಳ್ಬೇಕು. ಆ ಕೆಪಾಸಿಟಿ ಇದ್ದವನು ಮಾತ್ರ ಅಲ್ಲಿವರೆಗೆ ಹೋಗಬೇಕೆ ಹೊರತು ನನ್ನ ಹತ್ರ ಆಗೋದಿಲ್ಲ ಅಂತೇಳಿ ಕೈ ಕಟ್ಟುವವನು ಯಾಕೆ ಅಲ್ಲಿವರೆಗೆ ಹೋಗಬೇಕು? ನಮ್ಮ ಎಲ್ಲರ ಪರವಾಗಿ ಅವರು ಅಲ್ಲಿಗೆ ಹೋದ ಮೇಲೆ ಅವರ ಒಂದು ಬದ್ಧತೆ ಇರಬೇಕಲ್ಲಿ. ನನಗೆ ಈ ಜನರಿಗೆ ನಾನು ಒಂದು ನ್ಯಾಯಯುತವಾದ ಒಂದು ಇದನ್ನು ಮಾಡಬೇಕು, ಅವರ ಪರವಾಗಿ ನಾನು ಹೋರಾಟ ಮಾಡ್ತೇನೆ, ಧ್ವನಿ ಎತ್ತುತ್ತೇನೆ ಅನ್ನುವಂಥ ಒಂದು ಬದ್ಧತೆ ಇದ್ದರೆ ಮಾತ್ರ ಅವನು ರಾಜಕೀಯಕ್ಕೆ ಹೋಗಿ ವಿಧಾನಸೌಧದಲ್ಲೋ ಡೆಲ್ಲಿಯಲ್ಲೋ ಹೋಗಿ ಒಂದು ಹೋರಾಟ ಮಾಡುವ ಇಚ್ಛೆ ಇರೋನು ಮಾತ್ರ ಹೋಗಬೇಕು. ಅಲ್ಲ, ಇದು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ, ಜಲ್ಲಿಕಟ್ಟುವನ್ನು ನಾವು ಮಾತಾಡೋದಾದರೆ ಹಸಿರು ಪೀಠದಿಂದಲೋ ಅಥವಾ ಪ್ರಾಣಿದಯ ಸಂಘದಿಂದಲೋ ಅಲ್ಲ, ಸ್ವತಃ ಸುಪ್ರೀಂ ಕೋರ್ಟ್ ಮಾಡಬಾರ್ದು ಅಂತ ಹೇಳ್ತು ಜಲ್ಲಿಕಟ್ಟನ್ನು. ಇಲ್ಲಿ ಮರಣಗಳು ಸಂಭವಿಸ್ತದೆ, ಅಪಾಯಕಾರಿ ಆಗಿರ್ತಕ್ಕಂಥ ಕೃತ್ಯ ಇದು, ಅಪಾಯಕಾರಿ ಆಗಿರ್ತಕ್ಕಂಥ ಆಟ, ಇದನ್ನು ಮಾಡಬಾರ್ದು ಅಂತ ಸ್ವತಃ ಸುಪ್ರೀಂ ಕೋರ್ಟ್ ಮೆಟ್ಟಿಲಲ್ಲಿದೆ. ಅಂತಹ ಸಂದರ್ಭದಲ್ಲಿ ಬಹುಶಃ ಜನರ ಒಂದು ಬೆಂಬಲಕ್ಕೆ ಒಳಗಾಗಿ ಅಲ್ಲಿನ ರಾಜಕಾರಣಿಗಳು ನಾವು ಎದುರು ಹಾಕೊಳ್ತೇವೆ ಅಂತ ಹೇಳಿ ತಮಿಳುನಾಡಿನ ರಾಜಕಾರಣಿಗಳು ಅವರ ತಲೆ ಮೇಲೆ ಜವಾಬ್ದಾರಿಯನ್ನು ಹೊತ್ತುಕೊಂಡು ಪ್ರಧಾನಮಂತ್ರಿಗಳು ಇವತ್ತಿಗೂ ಕೂಡ ಸುಪ್ರೀಂ ಕೋರ್ಟ್ ಏನೋ ಅನುಮತಿಯನ್ನು ನೀಡಲಿಲ್ಲ, ಬದಲಿಗೆ ಇವರ ರಾಜಕಾರಣಿಗಳ ಒತ್ತಡಕ್ಕೆ ಮಣಿದು ಅಲ್ಲಿರ್ತಕ್ಕಂಥ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು ಅಂಗೀಕಾರವನ್ನು ಮಾಡಿ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸಿದರು. ಸೊ ಅಲ್ಲಿ ಅಂಥ ಒಂದು ಅಪಾಯಕಾರಿಯಾಗಿರ್ತಕ್ಕಂಥ ಆಟಕ್ಕೆ ಅಲ್ಲಿನ ರಾಜಕಾರಣಿಗಳು ಬೆಲೆಯನ್ನು ತೆತ್ತಾರೆ ಅಥವಾ ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ಇಲ್ಲಿ ಕಂಬಳವನ್ನು ಬಿಟ್ಟು ಹಾಕೋಣ, ಕಂಬಳವನ್ನು ಮಾತ್ರ ಅಲ್ಲ ಕಡೆಪಕ್ಷ ಜೀವನವನ್ನು ಸಾಗಿಸ್ಲಿಕ್ಕೆ ಇರ್ತಕ್ಕಂಥ ಒಂದು ಉದ್ಯೋಗವನ್ನು ಕೂಡ ಮಾಡಲಿಕ್ಕೆ ನಮಗೆ ಎದುರು ಹಾಕೊಳ್ಳಿಕ್ಕೆ ಸರ್ಕಾರವನ್ನು ಅಥವಾ ಕೋರ್ಟನ್ನು ಎದುರು ಹಾಕೊಳ್ಳಿಕ್ಕೆ ತಾವು ತಯಾರಿಲ್ಲ ಅಂತ ಇವತ್ತಿನ ಅಧಿಕಾರಿಗಳು ಹೇಳ್ತಾರಲ್ಲ, ಇದು ಯಾರ ತಪ್ಪು ಅಂತ ತಾವು ಹೇಳಿ ನೋಡಿ ಸರ್. ಈಗ ಕಂಬಳ ಒಂದೇ ವಿಷಯ ಅಲ್ಲ. ಈಗ ಕಂಬಳದಲ್ಲಿ ಇವರು ಹೇಳೋದು ಹೊಡಿತಾರೆ, ಅದಕ್ಕೋಸ್ಕರ ಕಂಬಳ ಸ್ಟಾಪ್ ಆಗಬೇಕು ಅಂತೇಳಿ. ಅದೇ ಇವರು ದೊಡ್ಡ ದೊಡ್ಡ ಶ್ರೀಮಂತ ಆಡ್ತಲ್ಲ ಆ ಕುದುರೆ ರೇಸ್, ಅದರಲ್ಲಿ ಆ ಜಾಕಿ ಫಸ್ಟ್ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಆ ಕುದುರೆಗೆ ಎಷ್ಟು ಏಟು ಹೊಡಿತಾನೆ, ಅದನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗುತ್ತಾ? ಇವರಿಗೆ ತಾಕತ್ತಿದ್ರೆ ಇದನ್ನು ನಿಲ್ಲಿಸಿ, ಬೆಂಗಳೂರು ಮತ್ತು ಮೈಸೂರಿನಲ್ಲಿ ಕುದುರೆ ರೇಸ್ ಆಗುತ್ತಲ್ಲ, ಅದನ್ನ ನಿಲ್ಲಿಸಲಿ ಇವರು. ಇವರ ಲೆಕ್ಕದಲ್ಲಿ ಹಾಗಾದ್ರೆ ನೋಡಿ, ಒಂದು ಎತ್ತು ಒಂದು ಗದ್ದೆಯನ್ನು ಉಳ್ಬೇಕಿದ್ರೆ, ಗಡ್ಡೆಯನ್ನು ಉಳ್ಬೇಕಿದ್ರೆ ಒಂದು ಎತ್ತುಗೆ ಸಾಧಾರಣ ಎಷ್ಟು ಪೆಟ್ಟು ಕೊಡ್ಬೇಕಾಗ್ತದೆ ರೈತ? ಅದೆಲ್ಲ ಅದಕ್ಕೆ ಪ್ರಕಾರ ಇನ್ ಮುಂದೆ ನಾವು ಊಟ ಮಾಡೋದು ಬೇಡ, ಅದೇ ಹೇಳಿದ್ದು ಇವ್ರ ರೀತಿಯಲ್ಲಿ. ಅದೇ ಅದು ಕೂಡ ಪ್ರಾಣಿದಾಯ ಸಂಘ ಹೋದ್ರೆ ಇವರು ಸ್ಟಾಪ್ ಮಾಡ್ತಾರ? ರೈತ ಉಳುವುದನ್ನೇ ಒಂದು ಸ್ಟಾಪ್ ಮಾಡ್ಬೇಕಾಗುತ್ತ? ಇವ್ರ ಅರ್ಥದಲ್ಲಿ ಅದೇ ಅಲ್ಲ. ಆ ಕೋಣಗಳನ್ನು ವರ್ಷ ಇಡೀ ಸಾಕಿ ಚಂದ ರೀತಿಯಲ್ಲಿ ಒಂದು 10 ದಿನ ಅದನ್ನ ಓಡಿಸಿದ್ರೆ ಅದಕ್ಕೆ ಯಾವ ನ್ಯಾಯ ಸ್ವಾಮಿ ಅದು? ಆದ್ರೆ ಜಲ್ಲಿಕಟ್ಟಿಗೆ ಹೋಲಿಸ್ಲಿಕ್ಕೆ ಹೋದ್ರೆ ಅದಕ್ಕೆ ಜಲ್ಲಿಕಟ್ಟಿನಲ್ಲಿ ನೋಡುವ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ಬೋದು ಅದಕ್ಕೆ ಎಷ್ಟು ಹಿಂಸೆ ಕೊಡ್ತಾರಂತ ಜಲ್ಲಿಕಟ್ಟಿನಲ್ಲಿ. ಆದರೆ ಅದರದ್ದು ಒಂದು 5% ಕೂಡ ಈ ನಮ್ಮ ಕಂಬಳದ ಕೋಣಗಳಿಗೆ ಹಿಂಸೆ ಕೊಡುವುದಿಲ್ಲ.
ಯಾಕೆ ಇವರು ರೀಸೆಂಟ್ ಆಗಿ ಈಗ ಮಾಡಿದ್ರಲ್ಲ ಕಂಬಳಗಳನ್ನು ಅದು ಹೊಡೆಯದೆ ಓಡಿಸ್ತಾ ಇದ್ರು, ಅದಕ್ಕೇನು ಇವರಿಗೆ ಪ್ರಾಬ್ಲಮ್? ಎತ್ತಿನ ಗಾಡಿಯಲ್ಲಿ ಎತ್ತಿಗೆ ಹೊಡಿದೆ ಅದು ಕೇಳ್ತದ? ಬಾರ್ಕೋಲ್ ಅಂತೇಳಿ ಇರುದು ಯಾವುದಕ್ಕೋಸ್ಕರ? ಅದು ಅವರು ಹೊಡಿದೆ ಅದಕ್ಕೆ ಅದಕ್ಕೆ ಆರ್ಡರೇ ಸಿಕ್ಕಿದಾಗ ಹೊಡೆದ ಕೂಡಲೇ ಹೇಳ್ತದೆ ಹೋಗ್ತದೆ. ಇದೆಲ್ಲ ಸಾಮಾನ್ಯವಾಗಿ ಸಾಕು ಪ್ರಾಣಿಗಳನ್ನು ನಮ್ಮ ಮನುಷ್ಯ ಬುದ್ಧಿಜೀವಿ ಮಾಡಿಕೊಂಡು ಬಂದ ರೀತಿ, ಅದರಲ್ಲೂ ಕೆಲವರು ಅತ್ಯಂತ ಬುದ್ಧಿಜೀವಿಗಳು ಯಾವ್ಯಾವ ರೀತಿಯಲ್ಲಿ ಎಲ್ಲ ವರ್ತಿಸ್ತಾರೆ ನೋಡಿ. ಈಗ ಪ್ರಾಣಿ ಈಗ ನಾಯಿಗಳನ್ನು ಕೊಲ್ಲಬಾರ್ದು ಅಂತ ಒಂದು ಪ್ರಾಣಿದಾಯ ಸಂಘದವರು ಹೋದರು. ಅವರೇ ಈ ಚಿಕ್ಕ ಮಕ್ಕಳು ಕೆಲವು ಮಕ್ಕಳನ್ನು ಬೀದಿಯಲ್ಲಿ ಅಟ್ಟಾಡಿಸ್ಕೊಂಡು ನಾಯಿಗಳು ಹರಿದು ತಿಂದು ಅಲ್ಲ, ಆಗ ಇವರು ಎಲ್ಲಿ ಹೋದ್ರು? ಅದಕ್ಕೆ ಏನಾದರೂ ವ್ಯವಸ್ಥೆ ಇವ್ರು ಮಾಡ್ಲಿಕ್ಕೆ ಆಯ್ತಾ? ಅದನ್ನು ಒಂದು ತಿಳ್ಕೊಳ್ಬೇಕು. ಖರ್ಚು ಮಾಡಿದ್ರು ಮತ್ತೆ ಅದಕ್ಕೋಸ್ಕರ ಒಂದು ಕಮಿಟಿ ಅಂತೇಳಿ ಮಾಡ್ತಾರೆ, ಅದನ್ನ ಸ್ಟಡಿ ಮಾಡ್ಲಿಕ್ಕೋಸ್ಕರ ಕೋಟಿ. ಇದು ಕೊನೆಗೆ ಸಿಕ್ಕುದು ಇದೆ ನಮ್ಮ ಈ 50,000 ನಮ್ಮ ಜಲ್ಲಿ ಈ ಹಣ, ಇದನ್ನೇ ಟ್ಯಾಕ್ಸ್ ಅನ್ನು ಯೂಸ್ ಮಾಡ್ಕೊಂಡು ಅವರು ಐಷಾರಾಮಿ ಜೀವನ ಮಾಡ್ತಾರೆ. ಒಂದು ರಾಘವೇಂದ್ರಲ್ಲಿ ತಾವೊಂದು ಸಾಧಾರಣ ಪ್ರಜೆಯಾಗಿ ಉತ್ತರ ಕೊಡಬೇಕಾಗಿದೆ. ನಾವು ಇವತ್ತಿನ ಸಣ್ಣದೊಂದು ಈ ಒಂದು A4 ಶೀಟ್ ಇಂದ ಹಿಡಿದು ನಾವು ತಿನ್ನುವ ಮಕ್ಕಳು ತಿನ್ನುವ ಅದೇ ನೀವೇನು ಮಕ್ಕಳು ಅಂತ ಹೇಳಿದ್ರೆ ಮಕ್ಕಳು ತಿನ್ನುವ ಚಾಕ್ಲೇಟ್ ಇಂದ ಹಿಡಿದು ಇವತ್ತು ಕೋಟಿಗಟ್ಟಲೆ ಹಣದವರೆಗೂ ನಾವು ಟ್ಯಾಕ್ಸ್ ಕಟ್ತೇವೆ. ಈಗ ಹೊಸ ಹೊಸ ನಿಯಮಗಳು ಬಂದಿದೆ, ಸ್ವತಃ ನಾವು ಕಟ್ಟುವ ಬ್ಯಾಂಕಿನಲ್ಲಿ ಹೂಡಿಕೆ ಮಾಡುವ ದುಡ್ಡಿಗೂ ಕೂಡ ನಾವು ಟ್ಯಾಕ್ಸ್ ಕಟ್ತಾ ಇದ್ದೇವೆ. ಸೊ ಈ ಟ್ಯಾಕ್ಸ್ ಹಣದಲ್ಲಿ ಕಡೆಪಕ್ಷ ಒಂದು ಆಸ್ಪತ್ರೆಯನ್ನು ಕೂಡ ನಡೆಸಲಿಕ್ಕೆ ಸಾಧ್ಯವಿಲ್ಲ, ಅಥವಾ ಇಲ್ಲಿನ ಜನತೆಯಲ್ಲಿ ಏನು ಟ್ಯಾಕ್ಸ್ ಅನ್ನ ಪಡಿತಾರೆ ಅದನ್ನ ಇದೇ ಜನತೆಗೆ ನೀಡ್ಲಿಕ್ಕೂ ಸಾಧ್ಯವಿಲ್ಲ ಅಂತಾದ್ರೆ ಯಾವ ಅಧಿಕಾರದ ಮೇಲೆ ಇವರು ಹೇಳ್ತಾರೆ ಟ್ಯಾಕ್ಸ್ ಕಟ್ಟಲಿಲ್ಲ ಅವ ದೊಡ್ಡ ಅಪರಾಧ ಮಾಡ್ದ? ನಮ್ಮ ಟ್ಯಾಕ್ಸಿನ ಹಣದಲ್ಲಿ ಇವ್ರು ನಮಗೆ ಏನು ನೀಡ್ಲಿಲ್ಲ ಅಲ್ಲ, ಇವರ ಅಪರಾಧ ಅಲ್ವಾ ಅನ್ನುವಂತ ಪ್ರಶ್ನೆ. ಟ್ಯಾಕ್ಸ್ ಮಾತ್ರ ಅಲ್ಲ ಸರ್, ಈ ಕರಾವಳಿ ಜಿಲ್ಲೆಯಲ್ಲಿ ಧರ್ಮಸ್ಥಳ, ಕೊಲ್ಲೂರು, ಉಡುಪಿ, ಕೃಷ್ಣ ಮಠ, ಇಂತಹ ಟೂರಿಸಂ ಏರಿಯಾದಿಂದ ಎಷ್ಟು ಇನ್ಕಮ್ ಇದೆ? ಈ ಇನ್ಕಮ್ ಗಳನ್ನೇ ನಮ್ಗೆ ಕೊಡ್ಬೋದಲ್ಲ, ಅದು ಬಿಟ್ಕೊಂಡು ನಮ್ಮನ್ನೇ ಯಾಕೆ ಪುನಃ ಕಿತ್ಕೊಳ್ದೇವ್ರು? ಈಗ ಮೈಸೂರು ಬೆಂಗಳೂರಿನವರು ಯಾವ ರೀತಿಯಲ್ಲಿ ಇಲ್ಲಿ ಟೂರಿಸಮಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ಶಾಲೆಗಳಿಗೆ ಮಕ್ಕಳಿಗೆ ರಜೆ ಸಿಕ್ಕಿತ ಅಂದ ಕೂಡಲೇ ಉಡುಪಿ, ಮಲ್ಪೆ ಬೀಚು ನಮ್ಮ ಇದು. ಈ ಈ ಟೂರಿಸಮ್ ಅನ್ನು ಖಾಲಿ ಜನ ತಿರ್ಗ್ಲಿಕ್ಕೆ ಮಾತ್ರ ನಮ್ಮ ದಕ್ಷಿಣ ಕನ್ನಡ ಉಡುಪಿಯನ್ನು ಇವರು ಯೂಸ್ ಮಾಡ್ಕೊಳ್ಬೇಕಾ? ಪುನಃ ಪುನಃ ನಮ್ಮನ್ನೇ ಕಿತ್ತು ತಿನ್ನುವಂತದ್ದು ಇದೆಲ್ಲ ಯಾಕೋಸ್ಕರ ಸ್ವಾಮಿ? ಇದು ಟೋಲ್ ಅಗತ್ಯ ಉಂಟಾ ಸರ್? ನಿಜವಾಗಿಯೂ ಎಲ್ಲರೂ ಕಣ್ಣಿಗೆ ಕಾಣ್ತಕ್ಕಂತ ಒಂದು ಭಾರಿ ದೊಡ್ಡ ಒಂದು ಇದು ಅದು ಲಾಬಿ. ಯಾಕಂದ್ರೆ ಟೋಲ್ ಅಗತ್ಯವೇ ಇಲ್ಲ. ನೀವು ಹೇಳಿದಾಗೇನೆ, ನಾವು ಗಾಡಿ ತಗೊಂಡಾಗ ಟ್ಯಾಕ್ಸ್ ಕಟ್ತೇವೆ, ಅದಾದ ಮೇಲೆ ಮನೆಯನ್ನ ಕಟ್ಟುವಾಗ ಟ್ಯಾಕ್ಸ್ ಕಟ್ತೇವೆ, ಅದಾದ್ರ ಮೇಲೆ ಪೆಟ್ರೋಲ್ ತಗೊಂಡಾಗ ಟ್ಯಾಕ್ಸ್ ಕಟ್ತೇವೆ. ಸೊ ಇಷ್ಟಾದ್ರೂ ಕೂಡ ಆ ಹಣ ಎಲ್ಲ ಎಲ್ಲಿ ಹೋಗ್ತಾ ಉಂಟು, ಎಲ್ಲಿ ಸ್ಟಾಕ್ ಆಗ್ತಾ ಉಂಟು, ಎಲ್ಲ ರಾಜಕೀಯ. ಅದಕ್ಕೆ ಅಲ್ಲ, ಮೊನ್ನೆ ಅವರು ಅಧಿಕಾರಿಯ ಮನೆಯಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿದಾಗ 168 ಕೋಟಿ ಅಕ್ರಮ ಹಣ ಸಿಕ್ತು. ಆಸ್ಪತ್ರೆಯನ್ನ, ಹಾಜಿ ಅಬ್ದುಲ್ ಆಸ್ಪತ್ರೆಯನ್ನ ಯಾಕೆ ಖಾಸಗೀಕರಣ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ, ಸರ್ಕಾರದಲ್ಲಿ ಇವತ್ತು ಹಣ ಇಲ್ಲ, ಆತ ಒಬ್ಬನ ಹತ್ರ 168 ಕೋಟಿ ಇದೆ ಸ್ವಾಮಿ, ಆತ ಒಬ್ಬನ ಹತ್ರ ಅಕ್ರಮವಾಗಿ 168 ಕೋಟಿ ಇದೆ, ಅವ ಒಬ್ಬ ಮಾಡಬಹುದಾಗಿತ್ತು. ಇವತ್ತಿನ ಇಡೀ ಖಾಸಗೀಕರಣ ಏನಿದೆ, ಇಡೀ ಸರ್ಕಾರವನ್ನ ಆತ ನಡೆಸಬಹುದಾಗಿತ್ತು ಇವತ್ತಿನ ಆಸ್ಪತ್ರೆಯನ್ನ. ನೋಡಿ ಸರ್, ಅಲ್ಲ ಸರ್ಕಾರದಲ್ಲಿ ಹಣ ಇಲ್ಲ ಅನ್ಲಿಕ್ಕೆ ನಾಚಿಕೆ ಆಗ್ಬೇಕು. ಎಲ್ಲಿ ಹೋಯ್ತು ಹಣ, ಎಲ್ಲಿ ಹೋಯ್ತು ಸರ್? ಯಾ ಹೈವೇ ಮಾಡಿದೇವೆ, ಅದು ಮಾಡಿದೆ, ಇದು ಮಾಡಿದೆ, ಟೋಲ್ ಯಾಕೆ ಕಲೆಕ್ಷನ್ ಮಾಡ್ತಾರೆ ಇವರು? ಹಣ ಅಲ್ಲ ಇದು, ಬಹುಶಃ ಸರ್ಕಾರ ಮುಗಿತಾ ಇದೆಲ್ಲ ಅದ್ರ ಒಳಗಡೆ ಹಣ ಒಟ್ಟು ಮಾಡುವ ಸ್ಕೀಮ್ ಇರ್ಬೇಕಿದು. ಹೌದು, ಈ ಸ್ಟೀಲ್ ಬ್ರಿಡ್ಜ್ ಮಾಡುವಂತ ಒಂದು ವ್ಯವಸ್ಥೆ ಇರ್ಬೋದು, ಎತ್ತಿನ ಹೊಳೆಯ ವ್ಯವಸ್ಥೆ ಇರ್ಬೋದು, ಪ್ರತಿಯೊಂದು ತರಾತುರಿಯಲ್ಲಿ ಇವರು ಮಾಡುವಂತ ಒಂದೊಂದು ನಿರ್ಧಾರ ಕೂಡ, ಇದು ಕೂಡ 50,000 25,000 ಲಾರಿಗಳಲ್ಲಿ ವಸೂಲು ಮಾಡುವುದು ಇರ್ಬೋದು, ಖಜಾನೆಗಳನ್ನು ತುಂಬಿಸಿ ಇನ್ನೊಂದು ರೀತಿಯಲ್ಲಿ ಅದನ್ನು ಖಜಾನೆಯನ್ನು ಹೊಡೆಯುವಂತ ಸ್ಕೀಮ್ ಇರುವುದಷ್ಟೇ. ಈಗ ಮತ್ತೇನು ಅದರಿಂದ ಜಾಸ್ತಿ ಹೇಳಲಿಕ್ಕಿಲ್ಲ. ಬಡಪಾಯಿ ಪಾಪ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡು ನಿದ್ರೆ ಮಾಡ್ಬೇಕಷ್ಟೇನು, ಅದಕ್ಕೆ ರೆಡಿ ಆಗಿರ್ಬೇಕು. ಇಲ್ಲಿ ಗಮನಾರ್ಹವಾಗಿರ್ತಕ್ಕಂತ ಸಂಗತಿ ಅದೇ ನಾನು ಆಗ ಮಾತಾಡ್ತಾ ಹೇಳಿದೆ, ಮೂಲ ಕಸಬು ಅಂತ ಹೇಳಿದ್ರೆ ಏನು ಮೀನುಗಾರಿಕೆ ಇದೆ. ಸೊ ಇವರು ಆರಂಭದಲ್ಲಿ ಈ ಎಲ್ಲ ವಿಚಾರದಲ್ಲಿ ಕೂಡ ಇವರಿಗೆ ಹಸಿರು ಪೀಠ ಅನ್ನೋದು ಅಡ್ಡಿ ಬರ್ತದೆ, ಅಥವಾ ಇವರಿಗೆ ಸಾಮಾಜಿಕವಾಗಿ ಅಥವಾ ಪರಿಸರವಾಗಿ ಇವ್ರು ನೋಡ್ತಾರೆ, ಪರಿಸರವಾದಿಗಳು ಇವರು. ಅದೇ ಮೀನುಗಾರಿಕೆ ಸಂದರ್ಭದಲ್ಲಿ 3 ತಿಂಗಳು 6 ತಿಂಗಳು ಬೇಡ, 4 ತಿಂಗಳಿಗೆ ಬೋಟ್ ಮುಗಿಸಿ ಅಂತ ಹೇಳಲಿಕ್ಕೆ ಬರ್ತದೆ. ಸೊ ಯಾವ ರೀತಿಯಾಗಿ ಇದನ್ನು ಅಭಿವೃದ್ಧಿ ಮಾಡಬಹುದು, ಅಥವಾ ಕಾರ್ಖಾನೆಯ ನೀರುಗಳು ಇವತ್ತು ಹೋಗಿ ಮೀನುಗಳು ಸಾಯ್ತಾ ಇವೆ, ಅದು ಕಲುಷಿತ ಆಗ್ತಾ ಇದೆ, ಇದನ್ನು ಹೇಗೆ ತಡಿಬಹುದು ಅನ್ನೋದನ್ನ ಇವ್ರು ನೋಡುವುದಿಲ್ಲ. ಇನ್ನೊಂದು ಸರ್, ಇನ್ನೊಂದು ವಿಷಯ ಇದೆ ಇಲ್ಲಿ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಒಂದು ಜನ ಇಷ್ಟು ಕಷ್ಟ ಬಿಡ್ತಾ ಇದ್ದಾರೆ, ಇದ್ರ ಬಗ್ಗೆ ಕೆಲವು ಬುದ್ಧಿಜೀವಿಗಳು ಮಾತಾಡ್ತಾ ಇಲ್ಲ. ಆದ್ರೆ ಇತ್ತೀಚೆಗೆ ಆಹಾರ ನಮ್ಮ ಹಕ್ಕು ಅಂತೇಳಿ ಒಂದು ಬೊಬ್ಬೆ ಹೊಡ್ಕೊಂಡು ಬಂದ್ರಲ್ಲ, ಅವರೆಲ್ಲ ಈಗ ಎಲ್ಲಿ ಹೋದ್ರು? ಈಗ ಸಾಮಾನ್ಯ ಜನರ ಬಗ್ಗೆ ನಿಲ್ಬೋದಲ್ಲ ಅವರು,
ಎಲ್ಲೆಲ್ಲಿದೋ ಒಂದು ಇನ್ಸಿಡೆಂಟ್ ಆದ್ರೆ ಅಲ್ಲಿ ಮೇಲ್ಗಡೆಯಲ್ಲಿ ಕೂತ್ಕೊಂಡು ಕೆಲವು ಸ್ವಯಂ ಘೋಷಿತ ಬುದ್ಧಿಜೀವಿಗಳಂತ ಏನು ಕರಿತೇವೆ ಅವರು ಓವರ್ ಆಗಿ ಥಿಂಕ್ ಮಾಡ್ತಾರಲ್ಲ, ಇದ್ರ ಬಗ್ಗೆ ಅವರೆಲ್ಲಾದ್ರು ಒಂದಿನ ಬೀದಿಗಿಳಿದು ಹೋರಾಟ ಮಾಡಿದ್ರು ಅವರು? ಇದೆಲ್ಲ ಅವರಿಗೆ ಸಮಸ್ಯೆನೇ ಅಲ್ಲ. ಎಲ್ಲಿ ಕಿಚ್ಚು ಹಚ್ಚಲಿಕ್ಕಿದೆ ಅಲ್ಲಿ ಮಾತ್ರ ಓಪನ್ ಆಗಿ ಬರುದ. ಸೊ ಅದೇ ಅದೇ ಹೇಳ್ತಾ ಇದ್ದೀವಲ್ಲ, ಬಹುಶಃ ದಕ್ಷಿಣ ಕನ್ನಡದ ಜನತೆಗೆ ಒಂದು ಆಸ್ಪದವನ್ನು ನೀಡುವುದು ಅಥವಾ ಕಾಮಗಾರಿಗಳನ್ನ ಮಾಡುದಿರಲಿ, ಕಡೆ ಪಕ್ಷ ಇಲ್ಲಿನ ಜನತೆ ಸೌಹಾರ್ದತೆಯಿಂದ ಬದುಕಲಿಕ್ಕೂ ಅವ್ರು ಬಿಡುದಿಲ್ಲ. ಯಾವುದೋ ಒಂದು ಜಾತಿಯ ಹೆಸರನ್ನ, ಮತದ ಹೆಸರನ್ನ, ಧರ್ಮದ ಹೆಸರನ್ನ ಹೇಳಿಕೊಂಡು ಇಲ್ಲಿ ಬರ್ತಾರೆ. ಸುಮ್ಮನೆ ಈಗ ನೋಡಿ, ಚೆನ್ನೈ ವಿಷಯ ಹೇಳಿದ್ರೆ ನೀವು, ಚೆನ್ನೈಯಲ್ಲಿ ರಾಜಕಾರಣಿಗಳೆಲ್ಲ ಒಗ್ಗುಟ್ತಾರೆ ಅಂತ ಹೇಳಿ, ಅದು ನಿಜ ಸರ್. ಅದು ಬರಬೇಕು. ನನ್ನ ನೆಲ, ನನ್ನ ಜಲ, ನನ್ನ ಸ್ಟೇಟ್, ನನ್ನ ದೇಶ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಬರಬೇಕು. ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಏನಾಗಿದೆ ಗೊತ್ತುಂಟ? ಅಲ್ಲಿ ಯಾರು ಸತ್ತಿದ್ದಾರೆ ಅಂದರೆ ಅವ ಬಿ ಜೆ ಪಿ ಅವನ, ಕಾಂಗ್ರೆಸ್ನವ, ಆ ಕಾಂಗ್ರೆಸ್ನವನ, ಹಾಂ ಸೈಯಡ್, ಬಿ ಜೆ ಪಿ ಅವನ ಸೈಯಡ್, ಆ ಸೈಯಡ್ಯಾ. ಇದು ಮನೋಭಾವನೆ, ಈ ಮನೋಭಾವನೆ ನಮ್ಮಲ್ಲಿ ತಿಂಗಳಲ್ಲಿ ಇದೀಗ ಕರ್ನಾಟಕ ಬಂದಿದೆ ಅಂತೆ, ಕಳಸಾ ಬಂಡೂರಿ ಯೋಜನೆಯನ್ನ ವಿರೋಧಿಸಿ ಕರ್ನಾಟಕ ಬಂದಿದೆ ಅಂತೆ. ಸೊ ತಾವಿಬ್ಬರು ಕೂಡ ದಕ್ಷಿಣ ಕನ್ನಡ ವ್ಯಾಪ್ತಿಗೆ ಸೇರಿದವರು. ತಮ್ಮಲ್ಲಿ ಕೇಳ್ತಾ ಇದ್ದೀನಿ, ದಕ್ಷಿಣ ಕನ್ನಡ ಮಾಡ್ತದೋ ಇಲ್ವೋ? ಇವತ್ತು ಎತ್ತಿನಹೊಳೆ ಯೋಜನೆ, ಆಸ್ಪತ್ರೆ ನವೀಕರಣ ಅಥವಾ ಮರಳುಗಾರಿಕೆ ಅಥವಾ ಈ ಒಂದು ಕಲ್ಲು ಕೋರಿಯ ವಿಚಾರ, ಕಂಬಳದ ವಿಚಾರ, ಇವಿಷ್ಟು ಇರುವಾಗ ಕಳಸಾ ಬಂಡೂರ ಯೋಜನೆ ಕುರಿತಾಗಿ ದಕ್ಷಿಣ ಕನ್ನಡ ಬಂದ್ ಆಗ್ತದೋ ಇಲ್ವೋ, ತಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೋಡಿ ಸರ್, ನಾವು ಕಾವೇರಿ ಹೋರಾಟದಲ್ಲೂ ಕೂಡ ನೀವು ಗೊತ್ತಿರ್ಬೋದು, ಆ ವಿಷಯವನ್ನು ಕೂಡ ನಾವು ಇಲ್ಲಿ ಹೋರಾಟ ಮಾಡಿದ್ದೇವೆ. ರೀಸೆಂಟಾಗಿ ಮೊನ್ನೆ ಕಾವೇರಿ ಹೋರಾಟ ಆಯ್ತಲ್ಲ, ಅದು ಕೂಡ ಬೆಂಗಳೂರು ನಮಗೆ ನೀರು ಸಿಗದೇ ಇರ್ಬೋದು, ಆದರೆ ಅದರ ಬಗ್ಗೆ ಕೂಡ ನಾವು ಇಲ್ಲಿ ಹೋರಾಟ ಮಾಡಿದ್ದೇವೆ ರೀಸೆಂಟಾಗಿ. ಮತ್ತು ಈ ಮಹದಾಯಿ ಯೋಜನೆಗೂ ಕೂಡ ನಾವು ಧ್ವನಿ ಎತ್ತಿದ್ದೇವೆ. ನಮಗೆ ಅದು ಇದು ಅಂತೇಳಿ ನಮಗೇನು ಪಾಲಿಲ್ಲ. ಯಾಕಂತ ಹೇಳಿದರೆ ನೋಡಿ, ಈ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಈಗ ರಾಜ್ಯ ಸರ್ಕಾರ ಒಂದು ಎಲ್ಲದರಲ್ಲೂ ಫೇಲಿಯರ್ ಆಗಿದ್ದಕ್ಕೆ ಒಂದು ಉದಾಹರಣೆ ಅಂದರೆ ಆವತ್ತು ಮಹದಾಯಿ ಯೋಜನೆಯಲ್ಲಿ ನಮ್ಮ ನೀರು ನಾವು ಇಟ್ಕೊಳ್ಳುವಾಗಿಲ್ಲ. ಅವರು ನೀರು ಅವರಿಗೆ ಅವಶ್ಯಕತೆ ಇಲ್ಲದಿದ್ರೆ ಅದು ಸಮುದ್ರಕ್ಕೆ ಹೋಗಬೇಕು, ಇಲ್ಲದಿದ್ರೆ ಅದರದ್ದು ಉಪ್ಪು ಜಾಸ್ತಿ ಆಗ್ತದೆ. ಅದು ಒಂದು ಕೊಡುವಂಥ ಒಂದು ಉದಾಹರಣೆ. ಇನ್ನೊಂದು, ಈ ಕಡೆಯಲ್ಲಿ ನಾವು ಕಾವೇರಿ ನೀರು ನಮಗೆ ಯೂಸ್ ಉಳಿಸ್ಕೊಳ್ಳಿಕ್ಕಾಯ್ತಾ, ಅದರಲ್ಲೂ ಫೇಲಿಯರ್. ನೀರು ಇಲ್ಲದೇ ಇದ್ರೂ ಡ್ಯಾಮಲ್ಲಿ ನೀರು ಬಿಡಿ ಅಂತ, KRS ಡ್ಯಾಮಲ್ಲಿ ನೀರು ಇಲ್ಲದೆ ಇದ್ರೆ ಕಬಿನಿಯಿಂದ ಅದಕ್ಕೆ ಬಿಟ್ಟು ನಮಗೆ ಇಲ್ಲಿ ಹೇಗಾದರೂ ನೀರು ಇದು ಆಗಲೇಬೇಕು. ಇದು ಎಲ್ಲ ರೀತಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಇದು ಸರ್ಕಾರದ ಫುಲ್ಲು ಫೇಲಿಯರ್ ಆಗಿದೆ. ಬಹುಶಃ ವಿಧಾನಸೌಧಕ್ಕೆ ಬಹಳ ಹತ್ತಿರದ ಪ್ರದೇಶಗಳಲ್ಲಿ ಇದೆಯೋ ಅಲ್ಲಿವರೆಗೆ ಮಾತ್ರ ಅವ್ರು ಕಣ್ಣು ಹೋಗ್ತಾರೆ. ಅಲ್ಲಿಗೆ ಅದೇ ನೀರು ಇವರು ಇದ್ದಾರಲ್ಲ ಈ ವಿಕಾಸಸೌಧ ವಿಧಾನಸೌಧ ಆಸುಪಾಸಿನಲ್ಲಿ, ಒಂದಿನ ಕಟ್ ಮಾಡ್ಲಿ ಆಗುತ್ತಾ? ಒಂದಿನ ಕರೆಂಟ್ ಹೋಗ್ಲಿ, ಒಂದಿನ ಕರೆಂಟ್ ಹೋಗ್ಲಿ, ಅವ್ರು ಎಷ್ಟು ಖುಷಿಯಲ್ಲಿ ಇದ್ದಾರೆ. ಅವ್ರದ್ದು ಸ್ಯಾಲ್ರಿ ನೋಡಿ ವರ್ಷ ವರ್ಷಕ್ಕೂ ಏರ್ತಾ ಹೋಗ್ತದೆ, ಅವ್ರಿಗೇನು ಪ್ರಾಬ್ಲಮ್? ಮನೆಯಿಂದ ಹೊಸ್ಲು ದಾಟಿ ಹೊರಗೆ ಹೋದ ಕೂಡಲೇ ಅವರದ್ದು DA TA ಎಲ್ಲ ಶುರು ಆಗ್ತದೆ. ಪಾಪದವನಿಗೆ ಶುರು ಆಗ್ತದೆ. ಹೌದು, ಪೊಲೀಸ್ ಹೋರಾಟದಲ್ಲಿ ನೋಡಿ ಮೊನ್ನೆ ಪಾಪ ಶಶಿಧರ್ ವೇಣುಗೋಪಾಲ್ ಅವರು, ಅವರೇನು ಅಂತದೇನು ಉಗ್ರವಾಗಿ ಏನು ಮಾತಾಡ್ಲಿಲ್ಲ, ಆದ್ರೂ ಅವರನ್ನು 3 ತಿಂಗಳು ಜೈಲಲ್ಲಿ ಇಟ್ರಲ್ಲ. ಮೊನ್ನೆ ಜಲ್ಲಿಕಟ್ಟಿನ ತರ ಹೋರಾಟ ಇಲ್ಲಿ ಆಯ್ತಾ? ಇಲ್ಲ ರಾಘವೇಂದ್ರರಲ್ಲಿ ಬಹುಶಃ ನಾವು ಇಲ್ಲಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡುವುದಿಲ್ಲ ಅನ್ನುವ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆಯಾ? ಅಥವಾ ಅಧಿಕಾರಿಗಳಿಗೆ ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನು ಮುಡಿಸ್ಬೇಕಾದ್ರೆ ನಾವೇನ್ ಮಾಡಬೇಕು ಅಂತ? ಹೋರಾಟವೇ ಸರ್, ಈಗ ಬೇರೆ ದಾರಿಯೇ ಇಲ್ಲ ನಮಗೆ, ಹೋರಾಟವೇ. ಆದರೆ ನಾನು ಪ್ರತಿಯೊಬ್ಬ ನಾಗರಿಕರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಮ ನೆಲ ನಮ್ಮ ಜಲ ಅಂತ ಒಂದು ವಿಷಯ ಬಂದವಾಗ ನಾವೆಲ್ಲರೂ ಒಗ್ಗೂಡಿ, ಯಾರು ಇಲ್ಲ ಏನೂ ಇಲ್ಲ, ನಾನು ಮುಂದೆ ಹೋದರೆ ನನಗೆ ಯಾರು ಕಿರೀಟ ಕೊಡುವುದಿಲ್ಲ, ನಾನು ಪ್ರಶಸ್ತಿ ಕೊಡುವುದಿಲ್ಲ, ಆ ಪ್ರಶಸ್ತಿಯೂ ಬೇಡ, ನಾನು ರಾಜಕೀಯಕ್ಕೆ ಹೋಗುವನು ಅಲ್ಲ. ನಾವು ಎಲ್ಲರೂ ಒಗ್ಗೂಡಿ ನಮ್ಮ ಜಿಲ್ಲೆಗೋಸ್ಕರ ಹೋರಾಡುವ, ಹೋರಾಡಬೇಕು. ಯಾವ ಒಗ್ಗಟ್ಟು? ತಮಿಳ್ನಾಡಲ್ಲಿ ಆಯ್ತಲ್ಲ, ಕಾವೇರಿ ಗಲಾಟೆ ಆಯ್ತಲ್ಲ, ಹೋರಾಟ ಆಯ್ತಲ್ಲ, ಆ ರೀತಿಯಲ್ಲಿ ಹೋರಾಡಬೇಕು. ನಾವು ಶಾಂತಿಯುತವಾಗಿ ಅಷ್ಟು ಜನ ಬೆಂಬಲದೊಂದಿಗೆ ನಾವು ಹೋಗಿ ಮನವಿ ಕೊಟ್ವಿ. ನಮ್ಮನ್ನು ಅಷ್ಟು ಜನರನ್ನು, ಇಡೀ ಉಡುಪಿ ಜಿಲ್ಲೆ ಜನರನ್ನ ಮಂಗ ಮಾಡಿ ಕಳಿಸಿದ್ರಲ್ಲ ಜಿಲ್ಲಾಡಳಿತ ಮತ್ತೆ ನಮ್ಮ ಸಚಿವರು, ಇಂಥವ್ರು ಬೇಕಾದ್ರು. ಒಂದು ಪ್ರಶ್ನೆ ಕಾಡ್ತಾ ಇದೆ ನನಗೆ, ಜಿಲ್ಲಾಧಿಕಾರಿ ಅಂದ್ರೆ ಏನು? ಏನಕ್ಕೆ ಅವರು ಜಿಲ್ಲೆಗೆ? ಯಾವ ವಿಷಯಕ್ಕೆ ಜಿಲ್ಲೆಗೆ? ಯಾವ ವಿಷಯಕ್ಕೆ ಅವರು? ಈಗ ನೋಡಿ, ಇಂಥ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಅವರು ಪರಿಹಾರ ಮಾಡ್ಲಿಕ್ಕೆ ಅವರು ಮಂಗಳೂರಿನ ಜಿಲ್ಲಾಧಿಕಾರಿ ಅವರೊಂದಿಗೆ ಕಾರವಾರದವರೊಂದಿಗೆ ಚರ್ಚಿಸಿ ಒಬ್ಬ ವ್ಯಕ್ತಿ ಮಾಡ್ಬೋದಲ್ಲ ಅದನ್ನು ಸಾಲ್ವ್ ಮಾಡ್ಬೋದಲ್ಲ. ಒಂದು ಅಜ್ಮಲ್ ಕಸಬ್ ಅನ್ನೇ ಅವನು ಅಪರಾಧಿನೋ ಅಲ್ವಾ ಅಂತ ಹೇಳಿ
ದೃಢಪಟ್ಟ ನಂತರ ಅವನ್ನ ಏನು ಮಾಡಬೇಕಾದ ಶಿಕ್ಷೆ ಕೊಟ್ಟರು. ನಾವು ನ್ಯಾಯ ಕೇಳಲಿಕ್ಕೆ ಸರ್ ನಮಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೋದವ್ರನ್ನ ನೀವು ಕಳ್ಳರು ಅಂತ ಹೇಳಿ ಅವಮಾನ ಮಾಡಿ ಕಳಿಸಿದಾರಲ್ಲ. ಇವರು ಎಜುಕೇಟೆಡ್ ಅನ್ಎಜುಕೇಟೆಡ್? ಇವರು ಜಿಲ್ಲೆಗೆ ಬಂದಿದಾರ ಲಾಬಿ ಮಾಡಲಿಕ್ಕೆ ಬಂದಿದ್ದಾರ? ಜಿಲ್ಲೆನ ಉದ್ಧಾರ ಮಾಡ್ಲಿಕ್ಕೆ ಬಂದಿದ್ದಾರ ಹಾಳು ಮಾಡ್ಲಿಕ್ಕೆ ಬಂದಿದ್ದಾರ? ಐಎಎಸ್ ಆದ ಮೇಲೆ ಡಿಸ್ಟ್ರಿಕ್ಟ್ ಕಮಿಷನರ್ ಆಗುವ ಮೊದಲಿಗೆ ಅವರ ಒಂದು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾಗಿ. ಹೌದು, ನಾನು ನನ್ನ ಧರ್ಮಗೆ ಅಥವಾ ನನ್ನ ಈ ಒಂದು ಕೆಲಸಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಚಾರವನ್ನು ನಾನು ಮಾಡುವುದಿಲ್ಲ ಅಂತ ಕೈ ಮುಂದೆ ಮಾಡಿ ಓದ್ ತಕೊಳ್ತಾರೆ. ಬಡವರು ಅಥವಾ ಬಳಿದವರು ಯಾರಾದರೂ ನನ್ನಲ್ಲಿ ನನಗೆ ಅಧಿಕಾರ ಬಂದ ಮೇಲೆ ನನ್ನಲ್ಲಿ ಮನವಿಯನ್ನು ಮಾಡಿಕೊಂಡ್ರೆ ಅವರಿಗೆ ಖಂಡಿತವಾಗಿ ಕೂಡ ನಾನು ಸ್ಪಂದಿಸ್ತೇನೆ. ಕರಮಚಂದ್ರ ಗಾಂಧಿಯವರು ಅಂಬೇಡ್ಕರ್ ಅವರು ತಿಳಿಸಿದ ಮಾರ್ಗದಲ್ಲೇ ನಾನು ನಡೀತೇನೆ. ಸೊ ಈ ಮಾತುಗಳನ್ನ ಅದೇ ಸಂದರ್ಭದಲ್ಲಿ ಅವರು ಯಾಕೆಂದ್ರೆ ಕಡೆಯ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ದಿನೇಶ್ ಶೆಟ್ಟಿ ಅವರೇ. ನಾನು ನಮ್ಮ ಆತ್ಮೀಯ ರಾಘವನ್ ಅವರು ಇದ್ದಾರೆ, ಸಂದೀಪ್ ಅವರು ಅವ್ರ ಪರಿಚಯ ಅಂತ. ಆದ್ರೆ ನನ್ ಒಂದು ವಿಷಯ ಹೇಳ್ಬೇಕಂದ್ರೆ, ಈಗ ಜನರು ನಮ್ಮ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಿದ್ದಾರೆ. ಈಗ ಸರಿ, ಈಗ ಇದರ ಸಮಸ್ಯೆ ನಾವು ಪ್ರತಿಭಟನೆ ಮಾಡಿಯೇ ಆಗ್ಬೇಕಾ? ಅವರಿಗೆ ಗೊತ್ತಿಲ್ವಾ ಇದನ್ನ ನಾವು ಹೇಗೆ ಮಾಡ್ಬಿ ಎಂತ ಎಷ್ಟು ಮಾಡ್ಬೇಕು, ಇದೇ ಸಮಸ್ಯೆ ಪರಿಹಾರ ಮಾಡ್ಬೇಕಂತ ಇವರಿಗೆ ಗೊತ್ತಿಲ್ವಾ? ನಿದ್ದೆ ಮಾಡ್ತಾ ಇದ್ದಾರ? ನನ್ನ ಲೆಕ್ಕದಲ್ಲಿ ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ. ನಮ್ದು ಈಗ ಬಹಳ ವಿಪರ್ಯಾಸ ಸಂಗತಿ. ಹಾಗಾದ್ರೆ ನಾವು ಹೋರಾಟವನ್ನ ಮಾಡಿದ್ರೆ ಮಾತ್ರ ಇವರಿಗೆ ಕೇಳಿಸುವುದಾ? ನಾವು ಹಾಕಿದ ಕೂಡಲೇ ಇವರು ಅಧಿಕಾರಕ್ಕೆ ಬಂದ್ರಲ್ಲ, ನಾವು ಮತವನ್ನ ಹಾಕಿ ನೀವು ಅಧಿಕಾರಕ್ಕೆ ಬನ್ನಿ ಬರಬೇಡಿ ಅಂತ ನಾವೇನಾದ್ರು ಹೇಳಿದ್ದೇವಾ? ಮತ ಹಾಕಿದ ಕೂಡಲೇ ಇವರು ಆಟೋಮೆಟಿಕಲಿ ಅಧಿಕಾರವನ್ನು ಸ್ವೀಕರಿಸಿದ್ರು. ಅದೇ ರೀತಿಯಾಗಿ ಪ್ರಾಬ್ಲಮ್ ಆದ್ರೆ ಕೂಡಲೇ ಇವರಿಗೆ ಯಾಕೆ ಆಟೋಮೆಟಿಕಲಿ ಇವರಿಗೆ ಸ್ಪಂದಿಸಲಿಕ್ಕೆ ಸಾಧ್ಯವಿಲ್ಲ? ಹೋರಾಟ ಮಾಡುವವರೆಗೂ ಯಾಕೆ ಇವರು ಕಾಯ್ತಾ ಕೂತ್ಕೊಳ್ತಾರೆ ಅನ್ನುವಂಥ ಮಾತು. ಈಗ ಹೋರಾಟ ಸಹ ಆಗಿದೆ, ಈಗಾಗಲೇ ಒಂದ್ 2 ಸಾವಿರ ಆಗಿದೆ, ನಾವು ಸಹ ಬಂದಿದ್ದೇವೆ, ಹೋರಾಟ ಆಗಿದೆ. ಆದ್ರೆ ಇದಕ್ಕೆ ಸ್ಪಂದನೆ ಇಲ್ಲ, ಇದಕ್ಕೆ ಪರಿಹಾರ ಇಲ್ಲ. ಈಗ ಸರ್ಕಾರದಿಂದ ಬಸವಸತಿ ಯೋಜನೆ ಕೊಡ್ತಾ ಇದ್ದಾರೆ, 120,000 ವರೆಗೆ ಅನುದಾನ ಕೊಡ್ತಾ ಇದ್ದಾರೆ. ಅವ್ರು ಯಾವ ರೀತಿಯಲ್ಲಿ ಮನೆ ಕಟ್ಬಹುದು? ಈಗ ಬ್ಲ್ಯಾಕ್ ಅಲ್ಲಿ ತಂದು ಒಂದು 10,000-8,000 ಬ್ಲ್ಯಾಕ್ ಅಲ್ಲಿ ತಂದು ಮನೆ ಕಟ್ಟುವುದಾದ್ರೆ ಒಂದು 10 ಲೋಡ್ ಹೋದ್ರೆ ಸರ್ 50,000 ಹೋಯ್ತಲ್ಲ. ಇದಕ್ಕೆ ಬಡವರಿಗೆ ಇದಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಗೊತ್ತೇ ಇಲ್ವಾ? ಎಲೆಕ್ಷನ್ ಬರುವಾಗ ಮಾತ್ರ ಗೊತ್ತಿರುವುದ? ಎಲೆಕ್ಷನ್ ಬರುವಾಗ ಮಾತ್ರ ಗೊತ್ತಿರುವುದು. ನಾನು ಹೇಳುದು, ಎಲೆಕ್ಷನ್ ಬಂದ ಮೇಲೆ ನಾನು ಆಶ್ವಾಸನೆ ನೈಲ್ಯಾನ್ ಕ್ಯಾನ್ಸಲ್ ಅದು ಮಾಡ್ತೇನೆ ಇದು ಮಾಡ್ತೇನೆ, ಅದು ಆಶ್ವಾಸನೆ ಮಾತ್ರವ. ಈಗ ನೋಡಿ ಜನರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ. ಕೂಲಿಗೋಸ್ಕರ ಒಬ್ಬ ಮೇಸ್ತ್ರಿ ಅವ, ಬೇಕಾದ್ರೆ ಮೇಸ್ತ್ರಿ ಇದ್ದಾನೆ. ಈಗ ಕೆಲ್ಪರ್ ಕೆಲಸಕ್ಕೆ ಕೆಲಸ ಉಂಟ ಕೇಳ್ತಾ ಇದ್ದಾನೆ. 1,000 ಕೆಲಸ ಮಾಡುವ 500 ರೂಪಾಯಿ ಕೆಲಸ ಮಾಡ್ಲಿಕ್ಕೆ ಹಿಡಿದಾನೆ. ನಮ್ಮ ತೋಟದಲ್ಲಿ ಅಡಿಕೆ ಇಕ್ಕಲಿಕ್ಕೆ ತಯಾರಿದ್ದಾರೆ, ಅಡಿಕೆ ಹೆಕ್ಕಿದವರು ಸಹ ಇದ್ದಾರೆ ನಮ್ಮ ತೋಟದಲ್ಲಿ. ಕೆಲಸ ಇಲ್ಲ, ಊಟಕ್ಕೆ ನಂಬಿ ಬದುಕ್ತಿದ್ದಂತ ಮನೆ ಮಠವನ್ನ ಇವತ್ತು ಸಾಕ್ಲಿಕ್ಕೆ ಸಾಧ್ಯವಾಗ್ತಿಲ್ಲ. ಇದೇ 1 ತಿಂಗಳ ಹಿಂದೆ ಕರೆ ಮಾಡಿದಾಗ, ಕಾಲಿನ್ ಕಾರ್ಯಕ್ರಮ ಇಟ್ಟಾಗ ಅನೇಕ ಮೇಸ್ತ್ರಿಗಳು ಕರೆ ಮಾಡಿ, ಸರ್ ನಾವೇನು ಹಗ್ಗ ಹಾಕೊಳ್ಳ ಕುತ್ತಿಗೆಗೆ, ಬಹುಶಃ ನಾವು ಸಾಯ್ಲಿಕ್ಕೆ ಸಾಯುವಂತ ಪರಿಸ್ಥಿತಿಯಲ್ಲಿ ಇದ್ದೇವೆ, ಸತ್ರು ಕೂಡ ನಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲರೂ ಪ್ರಾಬ್ಲಮ್ ಆಗ್ತದೆ ಅನ್ನೋ ಒಂದು ಕಾರಣಕ್ಕೆ ಬದುಕಿದ್ದೇವೆ ಸರ್. ನಮ್ಗೆ ಇವತ್ತು ತುತ್ತು ಅನ್ನಕ್ಕೂ ಕೂಡ ಗತಿ ಇಲ್ಲದ ಪರಿಸ್ಥಿತಿಯಲ್ಲಿ ಇದ್ದೇವೆ, ಏನು ಮಾಡ್ಲಿ ಅಂತ ಹೇಳಿ. ಬಹುಶಃ ಯಾಕೆ ಈ ಬಡವರ ಕೂಗು, ಬಡವರ ಮತ ಬೇಕಾಗ್ತದೆ, ಬಡವರ ಕಣ್ಣೀರ ಹನಿ ಇವರಿಗೆ ಯಾಕೆ ಕಾಣುವುದಿಲ್ಲ ಅಂತ. ಹೌದು, ಮತ್ತೊಂದು ವಿಷಯದಲ್ಲಿ ನಾನ್ಸ ವಿರೋಧ ಪಕ್ಷದಲ್ಲಿ ಇದ್ದೇನೆ, ಅದಲ್ಲ ವಿಷಯ. ಆದ್ರೂ ಸಹ ವಿರೋಧ ಪಕ್ಷದವರು ಸಹ ಈ ಬಗ್ಗೆ ಜಾಸ್ತಿ ಅದರ ಬಗ್ಗೆ ಪ್ರತಿಭಟನೆ ಆಗ್ಲಿ ಏನು, ಅವರು ಸಹ ಎಷ್ಟು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಇದು ನಾನ್ ಸಹ ವಿರೋಧ ಪಕ್ಷದವನೇ, ನಾನು ಹೇಳುದಲ್ಲ. ನಾನು ಸಾಂಕೇತಿಕವಾಗಿ 1 ಬಾರಿ 2 ಬಾರಿ ಪ್ರತಿಭಟನೆಯನ್ನ ಮಾಡಿದ್ರೆ ಸಾಕಾಗುದಿಲ್ಲ, ನಿಮ್ಮ ಹತ್ರ ಸತತವಾಗಿ ಪ್ರತಿಭಟನೆಯನ್ನ ಮಾಡಿ ಅಂತ ನಾವು ಕೇಳುದಿಲ್ಲ. ಬದಲಿಗೆ ಪ್ರೆಷರ್ ಅನ್ನ ಹಾಕ್ತಾ ಇರ್ಬೇಕಾಗ್ತದೆ, ಪದೇ ಪದೇ ಕ್ವಶನ್ ಅನ್ನ ಅವರು ಕೂಡ ರೈಸ್ ಮಾಡ್ತಾ ಇರ್ಬೇಕಾಗ್ತದೆ. ಖಂಡಿತ ಖಂಡಿತ, ತಮ್ಮ ಕರೆಗಾಗಿ ಧನ್ಯವಾದಗಳು. ಇದೇ ವಿಚಾರದ ಕುರಿತಾಗಿ ತಮ್ಮಿಬ್ಬರಲ್ಲಿ ಕೂಡ ಚರ್ಚೆಯನ್ನ ಮಾಡ್ತಾ ಮುಂದುವರಿಸ್ತಾ ಇದ್ದೇನೆ ಸಂದೀಪ್ರಲ್ಲಿ. ಸೊ ಕಡೆಯ ಹಂತದಲ್ಲಿದ್ದೇವೆ, ಕಡೆಯದಾಗಿ ಈ ವಿಚಾರದ ಕುರಿತಾಗಿ ಅಥವಾ ಇವತ್ತು ಆಗ್ತಾ ಇರ್ತಕ್ಕಂತಹ ಮಲತಾಯಿ ಧೋರಣೆ ಆಗಿರ್ಬೋದು ಅಥವಾ ಪ್ರತಿಯೊಂದು ವಿಚಾರದ ಕುರಿತಾಗಿ ಇವತ್ತು ದಕ್ಷಿಣ ಕನ್ನಡ ಅವಿಭಾಜ್ಯ ದಕ್ಷಿಣ ಕನ್ನಡ ಕುಂದಾಪುರ ಈ ಭಾಗದಲ್ಲಿ ಏನೇನು ಆಗ್ತಾ ಇದೆ ಇದ್ರ ಕುರಿತಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡಿ ಸರ್, ಜನರ ಹತ್ರ ಟ್ಯಾಕ್ಸ್ ಕೇಳಬೇಕಿದ್ರೆ ಅವರು ಟ್ಯಾಕ್ಸ್ ಕೊಟ್ಟ ಒಂದು ಟ್ಯಾಕ್ಸನ್ನು ಒಂದು ನ್ಯಾಯಯುತ ರೀತಿಯಲ್ಲಿ ಅವರಿಗೆ ವಾಪಸ್ ಕೊಡುವಂಥ ಒಂದು ತಾಕತ್ತು ಇರಬೇಕು ಸರ್ಕಾರದ ಹತ್ರ. ಅದು ಬಿಟ್ಟು ಎಲ್ಲ ದುಡ್ಡನ್ನು ನನಗೇ ಬೇಕು, ನಾನೊಬ್ಬ ಎಲ್ಲ ಗೋರ್ಕೊಂಡು ಹೋಗಬೇಕು ಅಧಿಕಾರ ಸಿಕ್ಕಿದಾಗ, ಆ ಮನಸ್ಥಿತಿಯನ್ನು ಇವರು ಬಿಟ್ಟು ಇವರು ಸರಿಯಾದ ಒಂದು ವ್ಯಕ್ತಿ ಆದರೆ ಮಾತ್ರ ಇವತ್ತಿನ ಪರಿಸ್ಥಿತಿ ಸುಧಾರಣೆ ಆಗ್ಬೋದೇ ಹೊರತು, ಈಗ ನಿಜವಾಗಿ ಬೇಕಾದ್ದೇನು, ಕಾರ್ಮಿಕನಿಗೆ ಅನ್ನ ಬೇಕು.
ಎಷ್ಟೋ ಜನ ಕಾರ್ಮಿಕರು ಬದುಕಲಿಕ್ಕಾಗಿದೆ, ಸುಸೈಡ್ ಮಾಡ್ಕೊಂಡಿದ್ದಾರೆ, ಅದನ್ನು ಕೂಡ ಇವರು ಸರಿಯಾಗಿ ತೋರಿಸ್ತಾ ಇಲ್ಲ. ರಿಯಲ್ ಫ್ಯಾಕ್ಟ್ ಏನಿದೆ ಅಂತೇಳಿ ತಿರುಗಿಸಿ ತಿರುಗಿಸಿ ಹೋಗಿ ನೋಡಿದಾಗ ಈ ಮರಳು ನಿಷೇಧ ಇದು, ಈ ಸ್ಟ್ರಿಕ್ಟ್ನೆಸ್ಸು, ಈ ಕೆಂಪು ಕಲ್ಲು, ಈ ಬಿಲ್ಡಿಂಗ್ ಕೆಲಸ ನಿಂತು ಹೋದ ಪರಿಸ್ಥಿತಿ, ಈ ಬಡತನದಿಂದಲೇ ಕಾರ್ಮಿಕನು ಇವತ್ತು ನಿಜವಾದ ರೀತಿಯಲ್ಲಿ ಸಾವನ್ನಪ್ಪುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆಲ್ಲ ಯಾರು ಹೊಣೆ? ಬರೀ ಒಂದು ಕಾನೂನಿನ ಚಿಕ್ಕ ಪುಟ್ಟ ತೊಡಕು. ಇದನ್ನು ಜಸ್ಟ್ ಜನತೆಗೋಸ್ಕರ ಯಾವುದೇ ನಿಯಮಗಳನ್ನ ಕೂಡ ನಾನು ಎದುರಾಕೊಳ್ತೇನೆ ಅನ್ನೋಂತ ಮನೋಭಾವನೆ ಇವತ್ತಿನ ಅಧಿಕಾರಿಗಳಲ್ಲಿ ಬರಬೇಕಾಗಿದೆ. ಯಾಕದಿಲ್ಲ ಅದಾಗದ್ರೆ ಅಷ್ಟು ಕೂಡ ಒಂದು ಎದೆಸ್ತೈರ್ಯ ಹೇಳ್ತಿದ್ರೆ ಯಾಕೆ ಅಧಿಕಾರಕ್ಕೆ ಯಾಕೆ ಅಧಿಕಾರಿಗಳಿಲ್ಲ ಅಂದ್ರೆ ಅವರಿಗೆ ಬೇಕಾದವರು ಅಧಿಕಾರಿಯನ್ನು ಇಲ್ಲಿ ಕೂರಿಸಿದ್ದಾರೆ. ಇವರು ಬರೀ ಬೊಂಬೆ ಮಾತ್ರ, ಅವರದ್ದು ಸೂತ್ರ ಉಂಟಲ್ಲ, ಮೇಲ್ಗಡೆ ಕೂತಿರೋರು ಇದಾರಲ್ಲ ಅಧಿಕಾರದಲ್ಲಿ, ಅವರು ಹಿಡ್ಕೊಂಡಿದ್ದಾರೆ ಅಷ್ಟೇ. ಅವರ ಒಂದು ಇವರು ಅಷ್ಟೇ. ಖಂಡಿತ ರಾಘವೇಂದ್ರ ಅವರೇ ಕಡೆದಾಗಿ ಸರ್, ನಾನು ಹೇಳುವುದಾದ್ರೆ ನನ್ನ ವೈಯಕ್ತಿಕವಾಗಿ ನಾವು ಫಸ್ಟ್ ನಾವು ಸರಿ ಆಗ್ಬೇಕು. ಫಸ್ಟ್ ನಾವೇ ಸರಿ ಇಲ್ಲ, ನನ್ನ ಅಭಿಪ್ರಾಯ ಪ್ರಕಾರ ನಾವು ಸರಿ ಇಲ್ಲ. ಯಾಕಂದರೆ ನಮ್ಮಲ್ಲಿ ನಾನು ಈ ಹಿಂದೆ ಹೇಳಿದೆ ಆ ಥರದ ಮನೋಭಾವಗಳನ್ನ ದೂರ ಇಡಬೇಕು. ಮತ್ತು ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸಿ ಅವನಿಗೆ ಓಟ್ ಹಾಕಿರ್ತೇವೆ, ಅವರಿಂದ ನಾವು ನಾಳೆ ನಮ್ಮ ಊರಿಗೆ ನಮ್ಮ ಮನೆಗೆ ಅಥವಾ ನಮ್ಮ ರಸ್ತೆಗೆ ನಾವು ಏನು ಸವಲತ್ತು ನಮಗೆ ಸರ್ಕಾರದಿಂದ ಅದು ಅವರಲ್ಲಿಯೂ ಕೂಡ ಇರಬೇಕು. ಇದೇ ಜನ ನನ್ನನ್ನು ಇಲ್ಲಿಗೆ ಕುಳಿಸಿದ್ದಾರೆ, ಇವರ ಸೇವೆಯನ್ನು ನಾನು ಮಾಡಬೇಕು ಅಂತ ಬಿಡ್ತದ ಬೇರೆ. ನಮಗೂ ಕೇಳುವಂತ ಕೇಳಲಿಕ್ಕೆ ನಾವು ಮುಂದಾಗಬೇಕು. ಯಾಕಂದ್ರೆ ಅವರೇ ಕೇಳ್ತಾರೆ, ಅವರು ಮಾಡಿಕೊಡ್ತಾರೆ ಅಂತ ಕೂತ್ರೆ ಯಾವುದೂ ಸಹ ಆಗುದಿಲ್ಲ ಸರ್. ಯಾಕೆ ಅಂದ್ರೆ ಇವರು ಆಮೇಲೆ ಇನ್ನೊಂದು, ನಾನು ಜನತೆಯಲ್ಲಿ ನನಗೆ ಜನತೆ ಮೇಲೆ ತುಂಬಾ ಕೆಲವೊಬ್ಬ ಒಂದು ವಿಚಾರದಲ್ಲಿ ಬೇಸರ ಅಂದ್ರೆ, ಒಂದು ವಿನ್ ಆಗಿ ಒಂದು ಸಚಿವರಾಗಿ ಬಂದ ತಕ್ಷಣ ಸನ್ಮಾನ ಮಾಡ್ತಾರೆ, ಇದು ನನಗೆ ತುಂಬಾ ಮನಸ್ಸಿಗೆ ನೋವು ಮಾಡಿದೆ ಸರ್. ಯಾಕಂದ್ರೆ ಮಾಡ್ಲಿ ಬಹುಶಃ ಅವರ ಕೆಲಸ ಮಾಡಿದ ಮೇಲೆ ಸನ್ಮಾನವನ್ನ ಮಾಡಿದ್ರು. ಕಾರ್ಯವೈಖರಿಯನ್ನ ಪರಿಗಣಿಸಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರು ನಿವೃತ್ತಿ ತಗೊಳ್ಳುವಾಗ ಅಥವಾ ಅವರ ಒಂದು ಅವಧಿ ಮುಗಿಯುವಾಗ ಒಳ್ಳೆ ರೀತಿಯಲ್ಲಿ ಸನ್ಮಾನ ಮಾಡ್ಲಿ. ಇದು ಏನು ಸರ್, 2-3-4 ತಿಂಗಳು ಇನ್ನೂ ಸನ್ಮಾನ ನಡೀತಾ ಜನರಿಂದ ಹೊಗಳಿಕೆ ಪಡ್ಕೊಳ್ಬೇಕೇ ಹೊರತು ಯಾಕೆ ಸನ್ಮಾನ? ಶಾಪ ಯಾರು ತಗೊಳ್ಬಾರ್ದು? ಜನರ ಶಾಪ, ಕಣ್ಣೀರ್ ಶಾಪ ಏನಿದೆ ಇಷ್ಟೊತ್ತು ಅನುಭವಿಸಿದಂತದ್ದು, ಅದು ಯಾರನ್ನೂ ಬಿಡುವುದಿಲ್ಲ. ಅದು ಒಂದು ತಿಳ್ಕೊಳ್ಬೇಕು ಅವರು. ಈ ತರ ನಾವು ಮೌನವಾಗಿ ಇದ್ರೆ ಏನೂ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಈ ಹಿಂದೆನೂ ಹೇಳಿದ್ದೇನೆ, ಇನ್ನು ಹೇಳ್ತೇನೆ, ಒಂದಲ್ಲ ಒಂದು ಟೈಮು ಇದೇ ತರ ನಾವು ಮೌನವದಲ್ಲಿದ್ರೆ ಉಡುಪಿ ಜಿಲ್ಲೆಯನ್ನ ಬೇರೆ ಮತ್ತೊಂದು ಜಿಲ್ಲೆಗೋ ಅಥವಾ ಯಾವುದೋ ಒಂದು ಜಿಲ್ಲೆಗೆ ಮಾರಾಟವನ್ನು ಮಾಡ್ತಾರೆ, ಉಡುಪಿ ಜಿಲ್ಲೆಯನ್ನೇ ಸರ್ವನಾಶ ಮಾಡ್ತಾರೆ 100%. ಯಾಕೆಂದ್ರೆ ಇದರಲ್ಲಿ ಎಲ್ಲರದ್ದು, ಆಡಳಿತ ಪಕ್ಷ ಒಂದೇ ಹೇಳ್ತಾ ಇಲ್ಲ ನಾನು, ಪ್ರತಿ ಪಕ್ಷದವ್ರದ್ದು ಸಿಂಹ ಪಾಲಿದೆ. ಯಾಕೆಂದ್ರೆ ಪ್ರತಿ ಪಕ್ಷದವರು ಅಲ್ಲಿ ಎಲ್ಲ ನೋಡಿ, ಪ್ರತಿಪಕ್ಷದವರು ಎಷ್ಟು ಬೊಬ್ಬೆ ಹಾಕ್ತಾರೆ ಇಲ್ಲಿ. ಇಷ್ಟು ದಿವಸ ಆಯ್ತು, ಒಬ್ರು ಒಂದು ಪಬ್ಲಿಕಲ್ಲಿ ಹೇಳಿಕೆ ಕೊಟ್ಟದ್ದಿಲ್ಲ. ಎಲ್ಲಿ ಹೋದ್ರು ಈಗ ಹೇಳಿದ್ರು ಅವರು ಅಂತ ಹೇಳಿದ ಕೂಡಲೇ ಎಲ್ಲರೂ ಬಂದು ಕೂತ್ಕೊಳ್ತಾರೆ. ಎಲ್ಲರೂ ಹೋರಾಟಕ್ಕೆ ಇಳಿತಾರೆ, ನಮ್ಮ ಪಕ್ಷಕ್ಕೆ ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಕಂಬಳದ ವಿಷಯ ಬಂದ ಕೂಡಲೇ ಎಲ್ಲರದು ಸ್ಟಾರ್ಟ್ ಆಯ್ತು, ಅಲ್ಲಿ ಮೂಡುಬಿದ್ರೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಪ್ರೆಸ್ ಮೀಟ್ ಸ್ಟಾರ್ಟ್ ಆಯ್ತು. ಈಗ ಒಂದು 4 ದಿನದಿಂದ ಎಲ್ಲ ಪೇಪರ್ ನಲ್ಲಿ ಅದರದ್ದೇ. ಈಗ ನಮ್ಮ ಈ ಮರಳುಗಾರಿಕೆ ಅದು ಇದು ಎಲ್ಲ ಸ್ಟಾಪ್ ಆಯ್ತು, ಅದನ್ನ ಹೈಲೈಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಇದು ಇದು ತನ್ನಿಂದ ತಾನೇ ಡಲ್ ಆಗ್ತಾ ಇದೆ. ಕೊನೆಗೆ ಪರ್ಮಿಷನ್ ಕೊಟ್ಟಾಗ ಮಾಡಿದ್ರೆ ಎಲ್ಲ ನಾನೇ ಮಾಡಿಸಿದ್ ಅಂತೇಳಿ ಅದು ಇನ್ನೊಂದು ಇನ್ನೊಂದು ಮತದಾನ. ಸಾಮಗ್ರಿ ಸಾಗಾಟ ಸಾಮಗ್ರಿದು ಕೂಡ ಸಾಲ್ವ್ ಆಗ್ತದೆ ಯಾವಾಗ ಗೊತ್ತುಂಟ? ಇನ್ನೊಂದು 6 ತಿಂಗಳಲ್ಲ ಅಥವಾ 3 ತಿಂಗಳಲ್ಲ ಎಲೆಕ್ಷನ್ ಉಂಟು ಅಂತ ಹೇಳುವಾಗ ಎಲ್ಲ ನಾರ್ಮಲ್ ಆಗ್ತದೆ ನೋಡಿ. ಹೊಯ್ಗೆ ಮರಳು ಸಿಗ್ತಿಲ್ಲ, ಓಟ್ ಬೇಕಲ್ಲ ಸಿಗ್ತದೆ ಓಟ್ ಬೇಕಲ್ಲ. ಸೋ ಲಾಸ್ಟ್ 2 ತಿಂಗಳು ಇರುವಾಗ ಓ ಇವರು ಉದ್ಧಾರ ಮಾಡಿದ್ರು ಒಳ್ಳೆ ಮಾಡಿದ್ರು. ಅದೇ ಪ್ರಶ್ನೆಗೆ ನಾನು ನಮ್ದು ತಪ್ಪು ಅಂತ ಹೇಳುದು ಯಾಕೆ ಅಂದ್ರೆ ಸರ್ಕಾರಿ ನೌಕರರಿಗೂ ಸ್ಯಾಲರಿ ಜಾಸ್ತಿ ಆಗ್ತದೆ, ನಾವು ಮಂಗಾಗ್ತೇವಲ್ಲ ಸರ್, ಅದು ನಮ್ದು ತಪ್ಪು. ನಾವು ಮಂಗಾಗಬಾರದು. ಖಂಡಿತವಾಗಿ ಕೂಡ ಸಂದೀಪ್ ಅವರೇ ಮತ್ತು ರಾಘವೇಂದ್ರ ಅವರು ತಾವಿಬ್ಬರು ಕೂಡ ಜನಪ್ರತಿನಿಧಿಗಳಾಗಿ ಇವತ್ತು ಜನರನ್ನ ಪ್ರತಿನಿಧಿಸುವ ಇಬ್ಬರು ವ್ಯಕ್ತಿಗಳಾಗಿ ಮಾತಾಡಿದ್ದೀರಾ, ತಮ್ಮ ಚರ್ಚೆಗಾಗಿ ಧನ್ಯವಾದಗಳು. ಧನ್ಯವಾದ. ನಿಜಕ್ಕೂ ವೀಕ್ಷಕರು ಇವತ್ತು ನಿಜಕ್ಕೂ ಚರ್ಚಾ ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿದೆ, ಇವತ್ತು ಹೋರಾಟದ ಮನೋಭಾವನೆ ನಮ್ಮಲ್ಲಿ ಬರಬೇಕಾಗಿದೆ. ಮತ್ತಿದು ಅನಿವಾರ್ಯವಾಗಿದೆ, ಯಾರನ್ನ ಕೂಡ ಹೋರಾಟ ಮಾಡಿ ಅಂತ ನಾವು ಪ್ರೇರೇಪಿಸ್ತೇ ಇಲ್ಲ. ಬದಲಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಇದು ಅನಿವಾರ್ಯವಾಗಿದೆ ಅಂತ ಹೇಳ್ತಾ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನಾ. ಪ್ರಾಯೋಜಕರು ಶಿದ್ದಾಸ್, ದಿ ಸ್ಯಾಮ್ಸಂಗ್ ಎಕ್ಸ್ಕ್ಲೂಸಿವ್ ಸ್ಟೋರ್, ಸಿಟಿ ಆರ್ಕೇಡ್, ಬೆಂದೂರ್ವೆಲ್, ಮ್ಯಾಂಗಲೋರ್ ಅಂಡ್ ಉಡುಪಿ ಮಣಿಪಾಲ್ ಮೇನ್ ರೋಡ್, ಉಡುಪಿ.